ಪದ್ಮಾಸನಸ್ಥಿತಿ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತರ್ ಮಹಾಲಕ್ಷ್ಮೀ ನಮೋಸ್ತುತಿ. ಮಕ್ಕಳು ಗಂಡ ಹಂಚದು, ಹಣ ಹಂಚದು, ಸೀರೆ ಪಂಚೆ ಬೀಡಿ ಸಿಗರೇಟು ಎಲೆ ಅಡಕೆ ಒಂದೊಂದು ಕಾನ್ಸ್ಟಿಟ್ಯೂಯನ್ಸಿಲು ಬಂಡು ಬಂಡಿ ಸುರಿದು ನನ್ನ ಮಕ್ಕಳು ಪೂರಾ ಮಜಾ ಮಾಡ್ಕೊಂಡು ಓಟ್ ಮಾತ್ರ ಬಡವರ ಪಕ್ಷಕ್ಕೆ ಹಾಕ್ಬಿಟ್ಟು 8 ವರ್ಷ ಈ ಗೋವಿಂದಯ್ಯ ಮುಖ್ಯಮಂತ್ರಿ ಆಗಿ ಕುಂತಿದ್ ಕುರ್ಚಿಲಿ ನನ್ನ ಎಕ್ಕಡದ ಬೆಲೆನೆ ಇಲ್ದಿರೋ ಆ ನನ್ನ ಮಗ ನಾಮದೇವ ಕುಂತ್ಕೊಂಡ್ಬಿಟ್ಟೆ. ಈಗ ಕೂಗಾಡಿದ್ರೆ ಬಂತು ದೇಶ ಆಳ್ತೀನಿ ಅಂತ ಮುಖ್ಯಮಂತ್ರಿ ಆಗಿ ದೇಶನೇ ಲೂಟಿ ಮಾಡಿ ಕೋಟಿ ಕೋಟಿ ರೂಪಾಯಿ ಸ್ವಿಸ್ ಬ್ಯಾಂಕ್ ನಲ್ಲಿ ನೀನು ಮುಚ್ಚಿಟ್ಟಿರೋದು ಈ ನಮ್ಮ ಕರವೀರ ರಾಜ್ಯದಲ್ಲಿ ಯಾರಿಗೂ ಗೊತ್ತಿಲ್ಲ. ಇಷ್ಟೆಲ್ಲ ಗೊತ್ತಿದ್ದು ತಿರ್ಗಾ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅಂದ್ರೆ ಜನಗಳೇನು ಕುರಿಗಳಲ್ಲ. ನನ್ನ ಮಾತನಾಗ ನಿಮ್ಗೆ ನಂಬಿಕೆ ಇದ್ರೆ ಸೋತವ್ರು ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾಕೆ ಸೋತ್ರಿ ಅದಕ್ಕೆ ಕಾರಣ ಹುಡುಕ್ರಿ. ನಿಮಗೆ ಓಟ್ ಹಾಕ್ತೀವಿ ಅಂತ ಮಾತು ಕೊಟ್ಟು ಕಂತ ಕಂತೆ ನೋಟ್ ಕಿತ್ಕೊಂಡ್ರಲ್ಲ ಅವ್ರ ಕೈ ಕಾಲ್ ಕತ್ತರಿಸ್ರಿ. ನಿಮ್ ನಿಮ್ ಕ್ಷೇತ್ರದಾಗೆ ನಿಮ್ ಹೆಸರು ಕೇಳಿದ್ರೆ ಜನ ಗಡಗಡಗಡ ಅಂತ ನಡಗಬೇಕು. ಮೊನ್ನೆಯಿಂದಪ್ಪ ನಿಮಗೆ ಓಟ್ ಹಾಕ್ತಿದ್ರೆ ನಮಗ್ ಉಳಿಗಾಲ ಇಲ್ಲ ಅಂತ ಆ ಜನಕ್ಕೆ ತೀರ್ಮಾನ ಆಗ್ಬೇಕು. ಹಂಗ ಮಾಡಿ ಮತ್ತೆ ಬಾಯಲ್ಲಿ ಹೇಳ್ಬಿಡ್ತೀಯ ಹಂಗ ಹೆಂಗ ಮಾಡೋದು? ಬರೀ 14 ಓಟ್ನಲ್ಲಿ ಸೋತು ನನ್ನ ಹೊಟ್ಟೆಯಾಗ ಬೆಂಕಿ ಬಿದ್ದೈತಿ ಗೋವಿಂದಯ್ಯ, ಬೆಂಕಿ ಬಿದ್ದೈತಿ. ನಮ್ ರೌಡಿ ಕೃಷ್ಣಂಗ್ ಹೇಳು ಬೆಂಕಿನ ನಮ್ ಕುಟ್ಟಾಗಿ ಹೆಂಡ ಸಾರ ಇಟ್ಟು ಮನಸ್ಸು ಹಂಗಾರೆ ನಮ್ ಸೀಗಡಿ ಸೀನಪ್ಪನವರು ಹೆಂಗ್ ಸೋತ್ರು? ನಿಮ್ಮಂಥವ್ರ ಪಾಲ್ಗೆ ನಮ್ಮಂಥವ್ರೇ ದೇವ್ರು ಪಾಟಿದ್ದಾರೆ. ಅಪ್ಪ ಪಟ್ಟೆ ಪಾಡಿಗೆ ಮೆಣಸು ಜೀರಿಗೆ ಮಾರ್ತಾ ಬೀದಿ ಬೀದಿ ತಿರುಗಾಡ್ತಾ ಇರೋ ನನಗೆ ನಿನ್ ಓಟ್ನ ನಿನ್ ಕೈಯಾಗೆ ಮಡಿಕೊಂಡು ನೀನೆ ನುಂಗುತ್ತ? ನಿನ್ನಂತ ಕುರಿ ಈ ಪ್ರಜಾಪ್ರಭುತ್ವಕ್ಕೆ ಮಾರಿ ನಮ್ ಕಡೆಯವ್ರು ಯಾರು ಪೊಲೀಸರಿಗೆ ಸಿಗ್ಬೇಡಿ ಅದೇ ಸಿಕ್ಕು. ಒಂದು 60 ವರ್ಷ 60 ವರ್ಷವಾಯ್ತಲ್ಲೋ ಮಗನೇ, ನಮ್ಮ ರಾಜ್ಯದಲ್ಲಿ ಯಾರಾದ್ರೂ ಬಡವರಿಗೋಸ್ಕರ ಇಷ್ಟಾದ್ರೂ ಒಳ್ಳೇದು ಮಾಡಿದ್ರೆ ಹೇಳು, ನಾನವರಿಗೆ ಪರಾಕ್ ಹೇಳ್ತೀನಿ. ಏನು ಮಾತು ಅಂತ ಮಾತಾಡ್ತಿದ್ದೀರ ಅಪ್ಪಾಜಿ? ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಊರಿಂದ ಊರಿಗೆ ಹೋಗ್ಬೇಕಾದ್ರೆ ನಡ್ಕೊಂಡೋಗ್ಬೇಕಾಗಿತ್ತು. ಎತ್ತಿನ ಗಾಡಿ ಓಡಾಡಕ್ಕೂ ಸರಿಯಾಗಿ ರಸ್ತೆ ಇರಲಿಲ್ಲ, ಆದ್ರೀಗ ಪ್ರತಿಯೊಂದು ಊರಿಗೂ ರಸ್ತೆ ಇದೆ, ಓಡಾಡಕ್ಕೆ ವಾಹನಗಳಿವೆ. ಹಿಂದೆ ಕರೆಂಟ್ ಎಲ್ಲಿತ್ತು? ಬೆಳಗ್ಬೇಕು ಅಂದ್ರೆ ಎಣ್ಣೆ ದೀಪ ಹಚ್ಕೋಬೇಕಾಗಿತ್ತು. ಈಗ ಮನೆ ಮನೆಗೆ ಹೋಗಿ ದೀಪ ಇದೆ, ಬೀದ್ ಬೀದಿಗೆ ನೀರಿಗೆ ನಲ್ಲಿ ಇದೆ. ಸ್ವಾತಂತ್ರ್ಯ ಬರಕ್ ಮುಂಚೆ ಮಕ್ಕಳು ಅಕ್ಷರ ಕಲಿಬೇಕು ಅಂದ್ರೆ ಇಷ್ಟ ಅನುಕೂಲ ಇಲ್ಲಿತ್ತು, ಆದ್ರೀಗ ಸ್ಕೂಲು ಕಾಲೇಜು ಎಲ್ಲ ಇದೆ. ಇದೆಲ್ಲ ಆಗಿದ್ದು ನಮಗ್ ಸ್ವಾತಂತ್ರ್ಯ ಬಂದು ನಮ್ಮ ಪ್ರಜಾಪ್ರಭುತ್ವ ಸ್ಥಾಪನೆ ಆದ್ಮೇಲೆ ತಾನೆ. ನೀನ್ ಹೇಳೋ ಎಲ್ಲ ಅನುಕೂಲ ಪರಂಗಿಯವ್ರ ಹಂಗನಲ್ಲಿ ಇದ್ರು ನಮ್ ದ್ವರಿಗಳು ಆಗ್ಲೇ ಎಲ್ಲ ಮಾಡ್ಕೊಟ್ಲೆ ಐತೆ. ನಮ್ಮಂತವ್ರ ಬೀದಿ ಆ ನಲ್ಲಿ ನೀರ್ ಎಲ್ಲಿ ಬರ್ತಾ ಐತೆ? ಕರೆಂಟ್ ಬಂದ ಮ್ಯಾಗ ದೇಶಕ್ಕೆ ಯಂತ್ರಗಳು ಬಂದು ದುಡಿಯೋ ಕೈ ಕಟ್ಟೋಯ್ತು. ನಿನ್ನ ಪ್ರಜಾಪ್ರಭುತ್ವದಿಂದ ಒಂದು ದೊಡ್ಡ ಉಪಕಾರವಾಯ್ತು. ಏನು ಗೊತ್ತೇ,
ಸಿರಿವಂತರು ಇನ್ನಷ್ಟು ಸಿರಿವಂತರಾದ್ರು, ಬಡ ಜನರಿಗೆ ಇನ್ನಷ್ಟು ದರಿದ್ರ ತುಂಬಿಕೊಳ್ತು. ಇದೆಲ್ಲ ಯಾಕಾಯ್ತು ಗೊತ್ತಪ್ಪ ಮಗನೇ? ನಾನು ಚಿಕ್ಕವನಾಗಿದ್ದ ಕಾಲಕ್ಕೆ ಇಡೀ ನಾಡಿಗೆ ಒಬ್ಬನೇ ದೊರೆ ಇದ್ದ, ಒಂದೇ ಸಿಂಹಾಸನ ಆಯ್ತು. ಈಗ ಬೀದಿ ಬೀದಿಗೆ ಹತ್ತಾರು ಜನ ರೌಡಿಗಳು ಗೂಂಡಾಗಳು, ಅವರೆಲ್ಲಾ ದೊರೆಗಳೇ. ಅವರ ಅಂಡಿಗೂ ಒಂದೊಂದು ಸಿಂಹಾಸನ, ಅವರಿಗೆ ಫಲ ಕೇಳಿದವ್ರಿಗೆಲ್ಲ ಒಂದೊಂದು ಕಾರ್ಯ. ಪ್ರಜಾಪ್ರಭುತ್ವ ಬಂದದ್ರ ಫಲ ಈ ದೇಶ ಗುಂಡ ನನ್ನ ಮಕ್ಕಳು ಪಾಲುಕಣ ಅಪ್ಪ. ಪಕ್ಷ ನಮ್ಮ ರಾಜ್ಯನ ಆಳ್ತಿತ್ತು. ನೀನು ಹೇಳಿದಾಗೆ ಆ ಪಕ್ಷದಲ್ಲಿ ಎಷ್ಟೋ ಜನ ಗುಂಡಾಗಳು ತರಳೆಗಳು ಸೇರ್ಕೊಂಡು ನಮ್ಮ ರಾಜ್ಯನ ಗುಡಿಸಿ ಗುಂಡಾಂತರ ಮಾಡಿಬಿಟ್ಟಿದ್ರು. 20 ವರ್ಷದ ಹಿಂದೆ ಈ ನಿನ್ನ ದೇವರಂತ ನಾಮದೇವ ಹಳೆ ಪೇಪರ್ ಕಾಲಿ ಶಿಷ್ಯ ಅಂತ ಕೂಗ್ತ, ಇದೇ ಕರವೀರಪುರದ ಬೀದಿ ಬೀದಿ ಗಲ್ ಗಲ್ಲಿಲಿ ಅಲಿತಾ ಇದ್ದ. ಆಮೇಲೆ ಕಾಲಿ ಶಿಷ್ಯನ್ ಉಲ್ಟಾ ಇಟ್ಕೊಂಡು ಗುಂಡಾಗಿರಿ ಮಾಡಿ ಎಲೆಕ್ಷನ್ ಅಲ್ಲಿ ಗೆದ್ದು ಬಿಟ್ಟ. ಅವನು ಈ ರಾಜ್ಯನ ಇನ್ನು 6 ತಿಂಗಳಲ್ಲಿ ಉದ್ಧಾರ ಮಾಡ್ತಾನೆ. ಇನ್ನು 6 ತಿಂಗಳಲ್ಲಿ ಈ ರಾಜ್ಯನ ಹಳೆ ಪೇಪರ್ ಕಾಲಿ ಶಿಷ್ಯ ಹರಾಜ್ ಹಾಕ್ದಾಗ ಹೊಡಿಯಕ್ಕೆ ಸೇರ್ಕೋತೀನಿ ಕಸ ಹೊಡಿಯಕ್ಕೆ. ಲಾಟ್ರಿ ಎತ್ತಿ ಕೊಡಿ ಸಭಾಪತಿ. ಶ್ರೀ ಸಣ್ಣ ಮೂರ್ತಿ ಅವರು, ಶ್ರೀ ಮೈಲಾರಯ್ಯನವರು, ಶ್ರೀ ಚಂಡಿಮಣಿಯವರು, ಶ್ರೀಮಾನ್ ಕೆ ಮೋಟಪ್ಪನವರು, ಮಾನ್ಯ ಭುಜಂಗಯ್ಯನವರು, ನಾರಾಯಣವರು, ನಮಃ ನಮೋ ಪ್ಲಾನ್ ಪ್ರಕಾರ ನಿಭಾಯಿಸ್ಬಿಟ್ರಿ. ಪ್ರಸಾದ ತಗೊಂಡು ಖುದ್ದಾಗಿ ಬಂಗ್ಲೆಗೆ ಬನ್ನಿ. ಆಯ್ತು ಅಪ್ಪಣೆ. ಸೈ ಬಡ್ಡಿ ಮಗನೇ, ದೇವ್ರ ಕಣ್ಗೂ ಮಣ್ಣೆರ್ಚಿ ಇಂದಿನ ದಿನ ರಾತ್ರಿ ಯಾರ್ಯಾರ ಅವ್ರವ್ರನ್ನೇ ಮಂತ್ರಿ ಮಾಡವನಲ್ಲ. ಇಂಥ ಚಮಕು ಚಾಲಾಕು ಇರೋ ನನ್ನ ಮಗ ಜೈ ಅಂತ 6 ವರ್ಷಾನು ಏನ್ ಅಳದೆ ಬಿಟ್ಟಾರ? ಈ 6 ವರ್ಷ ನಾವು ನಮ್ಮ ತಲೆನ ಹೆಂಗ್ ಕಾಯ್ಕೋಬೇಕು, ನಮ್ದವ್ರ ತಲೆನ ಹೆಂಗ್ ಕಾಯ್ಬೇಕು, ಅದನ್ನ ಮೊದಲು ಯೋಚನೆ ಮಾಡ್ರೆ. ನನ್ನ ಮಂತ್ರಿ ಮಂಡಲದ ಎಲ್ಲ ಮಂತ್ರಿಗಳಿಗೆ ಹಾಗೂ ನನ್ನ ಪಕ್ಷದ ಎಲ್ಲ ಶಾಸಕರಿಗೆ ಈ ಮುಖ್ಯಮಂತ್ರಿ ನಾಮದೇವನ ನಮಃ ನಮೋ ನಮಃ. ತಾವೆಲ್ಲರೂ ಗದ್ದಿಗೆ ಏರಿ ಮಂತ್ರಿ ಪದವಿ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ, ಕೆಲವರು ಶಾಸಕರಾಗೋದಕ್ಕೋಸ್ಕರ ತುಂಬಾ ಶ್ರಮ ಪಟ್ಟಿದ್ದೀರಿ. ಆ ಶ್ರಮ ಸಾರ್ಥಕವಾಗಬೇಕು ಹಾಗೂ ನಿಮ್ಮ ಮನಸ್ಸಿಗೆ ಹಿತವಾಗಬೇಕು.
ಈಗಲೇ ಸೈನ್ ಆಗ್ತದೆ. ನಾನು ಯಾರು ಗೊತ್ತಲ್ಲ, ಗೊತ್ತು ಸರ್. ಇದು ಇಲ್ಲ ಡಾಕ್ಟ್ರೆ, ಮೊದಲು ಕ್ಯೂ ನಿಂತಿರೋರಿಗೆ ಸರ್ಟಿಫಿಕೇಟ್ಸ್ ಕೊಡಿ. ಚುನಾವಣೆ ಮುಗಿತಿದ್ದಾಗೆ ಗ್ಯಾಂಗ್ ಕಟ್ಕೊಂಡು ಜನಗಳನ್ನ ನೋಯಿಸಿ ಸಾಯಿಸಿ, ಇವತ್ತದೇ ಗ್ಯಾಂಗ್ಗೆ ನಕಲಿ ಬ್ಯಾಂಡೇಜ್ ಕಟ್ಕೊಂಡು ಸರ್ಕಾರಿ ದುಡ್ಡು ಹೊಡೆಯಕ್ ಬಂದಿದ್ದಾನೆ. ಟೇಕ್ ಇನ್. 3 ತಿಂಗಳಿಂದ ನಮ್ಮ ಡಿಪಾರ್ಟ್ಮೆಂಟ್ ಕಣ್ ತಪ್ಪಿಸ್ತಿರ್ತಾ ಇದ್ದ, ಇವತ್ತಿನ ಹಿಡ್ಕೊಟ್ಟು ಒಳ್ಳೆ ಕೆಲಸ ಮಾಡ್ದೆ. ಶಿವ, ಈ ಮನೇನೇ ನನ್ನ ಗುಡಿ. ನಿಮ್ಮಿಬ್ಬರ ಆಶೀರ್ವಾದ ಇದ್ರೆ ಸಾಕಮ್ಮ. ತಗೋಪ್ಪ, ಮನೇಲಿ ತಿಂಡಿ ಏನು ಮಾಡಕ್ಕಾಗ್ಲಿಲ್ಲ, ಹೋಟ್ಲಲ್ಲಿ ಏನಾದ್ರೂ ತಿನ್ಕೋ, ಹಸ್ಕೊಂಡ್ ಮಾತ್ರ ಇರ್ಬೇಡ. ಸರಿಮ್ಮ, ನಾ ಬರ್ತೀನಿ. ಬರಪ್ಪ, ನಾ ಬರ್ತೀನಪ್ಪ. ಅಜ್ಜಿ, ದೇವ್ರು ಒಳ್ಳೇದ್ ಮಾಡಿ, ಹೋಗ್ಬಪ್ಪ. ಅಣ್ಣ 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 ಅಣ್ಣ, ಸ್ವಲ್ಪ ನಿಂತ್ಕೋ. ಮತ್ತೆ ಮತ್ತೆ ನೀನ್ ಬರೋವಾಗ ಚಾಮಕ್ನ ಅಂಗಡಿಲಿ ನಂಗೆ ಮುಡ್ಕೊಳಕ್ ಮಲ್ಲಿಗೆ ಹೊತ್ತಾಗೋಣ. ನನ್ನ ಮುದ್ದ ತಂಗಿ ಏನ್ ಬಯಸ್ತಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಕೇಳದೆ ಇದ್ರೆ ತರ್ತಿದ್ದೆ. ನೋಡು, ನಮ್ಮ ಅಣ್ಣನಿಗೆ ಈ ಕೆಲಸ ಸಿಗ್ಲಿ ಅಂತ ಆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊ. ದೇವ್ರೇ, ನಮ್ಮ ಅಣ್ಣನ ಕೆಲಸ ಸಿಕ್ಕೊಂಡ್ ಮಾಡಪ್ಪ. ದೇವ್ರೇ, ನಮ್ಮ ಅಣ್ಣನ ಕೆಲಸ ಸಿಕ್ಕೊಂಡ್ ಮಾಡಪ್ಪ. ಬಾಯ್. ಏಯ್, ಕುರಿಗಳನ್ನ ನುಗ್ಗಿದಾಗ ನುಗ್ತಿರಲ್ರಿ, ಒಬ್ಬ ರಾತ್ರಿ. ವೇ ಕಂಡಕ್ಟ್ರೆ, ಬಸ್ ನ ಯಾರು ಹತ್ತಿದ್ರು ಇಳಿದ್ರು ಅಂತ ನೋಡ್ತಾನೆ ರೈಟ್ ಹೇಳೋದು. ನಿಗವಾಗಿ ಬಸ್ ಹತ್ತೋದು ಇಳಿಯೋದು ಪ್ಯಾಸೆಂಜರ್ಸ್ ಜವಾಬ್ದಾರಿ, ನಂದಲ್ಲ. ನನಗಿರೋದು 2 ಕಣ್ಣು 2 ಕೈ. ಕಣ್ಣು ದುಡ್ಡಿನ ಮೇಲೆ ಇರುತ್ತೆ, ಕೈ ಟಿಕೆಟ್ ಹರಿತಿರುತ್ತೆ. ಎಲ್ಲಿಗಮ್ಮ? ದುಡ್ಡಿನ ಮೇಲೆ ಇರೋ ಕಣ್ಣು ದುಡ್ಡು ಕೊಡೋರು ಸೇಫ್ಟಿ ಮೇಲೆ ಇರ್ಬೇಕ್ರಿ. ನಿಮ್ ಇಷ್ಟ ಬಂದಾಗ ಬಸ್ ಹೊಡೆಸಿ ಜನಗಳನ್ನ ಸಾಯಿಸಕ್ಕೆಲ್ಲ ಸರ್ಕಾರ ನಿಮ್ಗೆ ಸಂಬಳ ಕೊಡೋದು. ಡ್ಯೂಟಿನ ನಿಯತ್ತಾಗಿ ಮಾಡಿ. ನಿಯತ್ತಾಗಿ ಡ್ಯೂಟಿ ಮಾಡ್ಬೇಕಾ? ಮಾಡ್ತೀನಿ. ಮರಿಯಪ್ಪ, ಬಸ್ಸಿಂದ ಕೆಳಗಡೆ ಇಳಿ, ಪ್ಯಾಸೆಂಜರ್ಸ್ ಎಲ್ಲ ಭಜನೆ ಮಾಡ್ಲಿ. ಏಯ್, ಮಶ್ಕಿರಿ ಮಾಡ್ತೀನ ಮಗನೇ, ನಿನ್ ನಡತೆ ಬಗ್ಗೆಲಿ ಇರೋ ಪ್ಯಾಸೆಂಜರ್ಸ್ ಕೈಲಿ ಸೈನ್ ಮಾಡಿಸಿ ಒಂದ್ ಅರ್ಜಿ ಕೊಟ್ರೆ ನಿನ್ ಕೆಲ್ಸಕ್ಕೆ ಮಣ್ಣು ಬೀಳುತ್ತೆ. ಏಯ್, ತೆಗೆಯ ಕೈನ ತೆಗೆಯ.
ನಾನೇನು ಜುಜುಬಿ ಕಂಡಕ್ಟರ್ ಅಲ್ಲ, ಸರ್ಕಾರಿ ಬಸ್ ಕಂಡಕ್ಟರ್. ನಮ್ ಯೂನಿಯನ್ ಕಂಡ್ರೆ ಡಿಪಾರ್ಟ್ಮೆಂಟ್ ನಡಗುತ್ತೆ. ಏನ್ ಮಾಡ್ತೀಯ, ಕಂಪ್ಲೇಂಟ್ ಕೊಡ್ತೀಯಾ, ಕೊಡೆಯಾ, ಅದೇನಾಗತ್ತೆ ನಾನು ನೋಡ್ತೀನಿ. ಆದ್ರೆ ಬಸ್ ಮಾತ್ರ ಇಲ್ಲಿಂದ ಮುಂದೆ ಹೋಗಲ್ಲ, ಇಲ್ಲೇ ಸ್ಟಾಪ್. ನಿಂತ್ಕೊಳ್ಳೀ ಸ್ವಾಮಿ ಕಂಡಕ್ಟ್ರೆ, ಅವ್ರೇನು ದುಡುಕ್ಬಿಟ್ಟು ತುಟಿ ಮೀರಿ ಮಾತಾಡ್ಬಿಟ್ರು, ಅವ್ರ ಪರವಾಗಿ ನಾವು ಕ್ಷಮೆ ಕೇಳ್ಕೊಳ್ತೀವಿ. ದಯವಿಟ್ಟು ಈಗ ರೈಟ್ ಕೊಡ್ತೀರಾ? ಸಾಧ್ಯ ಇಲ್ಲ ರೀ, ಈ ಪಾರ್ಟಿ ಬಸ್ ಇಂದ ಕೆಳಗಡೆ ಇಳಿದ್ರೆ ನಾನ್ ರೈಟ್ ಕೊಡೋದು. ಬಸ್ ಅಲ್ಲಿ ಪ್ರಯಾಣ ಮಾಡೋರ್ಗೆಲ್ಲ ಒಂದಲ್ಲ ಒಂದ್ ಅರ್ಜೆಂಟ್ ಇದ್ದೇ ಇರುತ್ತೆ, ಈಗ ನಮ್ ಗತಿ ಏನು? ನಿಮ್ ಒಂದ್ ದಿವಸದ ಗತಿಗೆ ಇಷ್ಟೊಂದು ಒದ್ದಾಡ್ತಿದ್ದೀರಲ್ಲ, ನಮ್ಮ ದೇಶದ ತುಂಬಾ ಇಂಥ ಕಂಡಕ್ಟರ್ ಗಳ ತುಂಬಿಕೊಂಡ್ರೆ ನಮ್ಮ ದೇಶದ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿ. ನಮ್ಗಿರೋ ದುರ್ಗತಿಯಲ್ಲಿ ದೇಶದ ಬಗ್ಗೆ ಯೋಚನೆ ಮಾಡೋಕೆ ನಮ್ಗೆ ಎಲ್ಲಿದ್ಯಪ್ಪ ಟೈಮು? ಹೋಗ್ಲಿ ಬಿಡಿ ಸರ್, ನನಗೋಸ್ಕರ ನೀವ್ ಯಾಕೆ ಸುಮ್ನೆ ಜಗಳ ಕಾಯ್ಬೇಕು? ಏನ ನಾನು ಸುಮ್ನೆ ಜಗಳ ಕಾಯ್ತಾ ಇದ್ದೀನಾ? ಸುಮ್ನೆ ನೀವೇ ಹಾಗಂದ್ಮೇಲೆ ಓಕೆ. ಅರವತ್ತು ವರ್ಷಗಳಿಂದ ಪ್ರಜಾಪ್ರಭುತ್ವ ಅನುಭವಿಸ್ತಾರ ಜನಕ್ಕೆ ಒಂದ್ ಅನ್ಯಾಯ ಎದುರಿಸಕ್ ದಮ್ಮಿಲ್ಲ ಅಂದ್ಮೇಲೆ ಐ ಫೀಲ್ ಸೋ ಸಾರಿ. ಇಲ್ಲ ಸರ್, ಅದು ಅಪ್ಪ ಪ್ರಜಾಪ್ರಭುತ್ವವಾದಿ ಈಗಿನ ಕಾಲದಲ್ಲಿ ಅನ್ಯಾಯನ ಎದುರಿಸೋಕ್ ಹೋಗಿ ತಲೆ ಹೊಡ್ಸ್ಕೊಳ್ಳಕ್ಕಿಂತ ಅದಕ್ಕೆ ತಲೆ ಬೊಗ್ಸಿ ಮುಂದಕ್ಕೆ ಹೋಗೋದೇ ಜಾಣ್ತಾನ. ಇಲ್ಲಿರೋರೆಲ್ಲ ಓಟಿನ ಹಾಕಿರೋ ನಾಗರಿಕರಾದ್ರು ಎಲ್ರೂ ಅವತ್ತಿನ ಕೂಳ್ಗೆ ಬಾಳ್ಗೆ ಹಗಲು ರಾತ್ರಿ ಹೋರಾಡ್ತಿರೋ ಮೆಜಾರಿಟಿ ಜನಪ್ಪ. ರೀ ಸ್ವಾಮಿ, ನಿಮ್ ಮೆಜಾರಿಟಿ ತಿಳುವಳಿಕೆಗೆ ಒಂದು ದೊಡ್ಡ ನಮಸ್ಕಾರ. ಅನ್ಯಾಯದ ವಿರುದ್ಧ ತಲೆ ತಗ್ಸಿ ಜಾಣರಾಗಿರೋ ನೀವು ಬಸ್ ಅಲ್ಲೇ ಹೋಗಿ ತಲೆ ಎತ್ತು ವಾಸ್ತು ತಪ್ಪಿಗೆ ನಾನ್ ನಡ್ಕೊಂಡೆ ಹೋಗ್ತೀನಿ. ಬಿಡ್ರೆ ನಿಮ್ಗೋಗಿ ಸಪೋರ್ಟ್ ಮಾಡಿದೀರಲ್ಲ. ಅಮ್ಮ ಅಮ್ಮ ಸಾರಿ ಮೇಡಮ್, ನೀವೆಲ್ಲ ಹೋಗ್ತೀರಿ, ನೀವು ರೀ ಕಂಡಕ್ಟರ್ ತರಲೆ ತೊಳೆದ ರೈಟ್ ಕೊಡ್ರಿ. ಈ ಬಸ್ಸಿನ ಪರೀಕ್ಷೆಲು ನಮ್ಮ ಪ್ರಜಾಪ್ರಭುತ್ವನೇ ಗೆಲ್ತು. ಮರಿಯಪ್ಪ ರೈಟ್. ಓಹೋ ನೀವಾ? ನಾನೊಬ್ಬ ಜಗಳ ಕಂಟ, ನೀವ್ ಯಾಕೆ ನನ್ನ ಎಕ್ಸ್ಕ್ಯೂಸ್ ಕೇಳ್ಬೇಕು? ನಾನು ಯಾಕೆ ನಿಮ್ಗೆ ಎಕ್ಸ್ಕ್ಯೂಸ್ ಮಾಡ್ಬೇಕು? ಯಾಕಂದ್ರೆ ನಿಮ್ಮ ಸಾಹಸದಿಂದ ಬಸ್ ಅಡಿಲ್ ಬಿಡ್ಬೇಕಾದಳು, ಬಸ್ ಒಳಗ್ ಬಿದ್ದಿದ್ದಕ್ಕೆ ನಿಮ್ ಪರಿಚಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಹೆಸರು ನರಸಿಂಹ, ವಯಸ್ಸು 25, ಅಡ್ರೆಸ್ ನಂಬರ್ 5, ಎರಡನೇ ಕ್ರಾಸ್, ನಾಲ್ಕನೇ ಮೇನು, ತಿಪ್ಪೆ ಮೊಹಲ್ಲ, ಕರಿವೀರ್ಪುರ. ತಂದೆ ಹೆಸರು ದಾನಪ್ಪ, ತಾಯಿ ಸಾವಂತರಮ್ಮ, ತಂಗಿ ಕಮಲ, BA ಡಿಗ್ರಿ. ತಗೊಂಡ 7 ವರ್ಷ ಆದ್ರೂ ಈ ಕ್ಷಣದವರೆಗೂ ನಿರುದ್ಯೋಗಿ. ಈಗ ಅಪ್ ಟು ಡೇಟ್ ಫೈಬರ್ ಫ್ಯಾಕ್ಟರಿಗೆ ಸೂಪರ್ವೈಸರ್ ಪೋಸ್ಟ್ ಇಂಟರ್ವ್ಯೂ ಬಂದಿದೆ. ಅದೃಷ್ಟ ಪರೀಕ್ಷೆ ಹೋಗ್ತಾ ಇದ್ದೀನಿ, ಇನ್ನು ಮದುವೆ ಆಗಿಲ್ಲ. ಐ ವಿಶ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಇಂಟರ್ವ್ಯೂ. ಥ್ಯಾಂಕ್ ಯು. ನೋಡಿ, ನನ್ನ ಹೆಸರು ಶಾಲಿನಿ, ವಯಸ್ಸು 22, ಹೌಸ್ ನಂಬರ್ 10, ನಾಲ್ಕನೇ ಕ್ರಾಸು, ಎಂಟನೇ ಮೇನು, ತಿರುಳು ಮೊಹಲ್ಲ, ಕರ್ವೀರ್ಪುರ. ನನ್ ತಂದೆ ಇಲ್ಲ, ತಾಯಿ ಒಬ್ಳೆ ಶಾಂತಮ್ಮ ಅಂತ. ನಾನು ಆಲ್ ಇಂಡಿಯಾ ರೇಡಿಯೋ ಕೆಲಸ ಮಾಡ್ತಾ ಇದ್ದೀನಿ. ನಂಗೂ ಇನ್ನು ಮದುವೆ ಆಗಿಲ್ಲ, ನಮ್ಮನೇಲಿ ನಾನೊಬ್ಳೆ ದುಡಿತಾ ಇರೋದು. ಇವತ್ತು ನಿಮ್ಮಿಂದ ನಮ್ ಕುಟುಂಬನೇ ಉಳಿತು ಸರ್, ತುಂಬಾ ಥ್ಯಾಂಕ್ಸ್ ಸರ್. ನನ್ನಿಂದನಾ? ನೋಡಿ ಮಿಸ್ ಶಾಲಿನಿ ಅವರೇ, ಆ ಜಾಗದಲ್ಲಿ ಯಾವ ಮನುಷ್ಯ ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ರು. ನೋನೋ, ಇಟ್ಸ್ ಹೈಲಿ ಇಂಪಾಸಿಬಲ್ ಸರ್. ನೋಡಿ, ತಮ್ ಸುತ್ತಮುತ್ತ ಏನೇ ನಡೀತಾ ಇದ್ರು ನಮಗೆ ಯಾಕೆ ಅಂತ ಮುಖ ತೆರ್ಸ್ಕೊಂಡು ಹೋಗೋ ಜನನೇ ನಾ ಇವ್ರಿಗೂ ನೋಡಿರೋದು. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಸರ್, ಡೇಂಜರ್ ನಲ್ಲಿ ಇರೋರ್ನ ರಕ್ಷಿಸೋಕೋಸ್ಕರ ತಮ್ಮ ಜೀವನನೇ ರಿಸ್ಕ್ ಮಾಡ್ಕೊಳ್ಳೋ ಅಂತ ಒಬ್ಬ ಸಾಹಸಿನ ಕಂಡಿದ್ದು. ನಿಮ್ಗೆ ಹೇಗೆ ಕೃತಜ್ಞತೆ ಹೇಳ್ಬೇಕು? ನನಗೆ ಮಾತುಗಳೇ ಸಿಗ್ತಾ ಇಲ್ಲ ಸರ್, ಮಾತುಗಳೇ. ಸದ್ಯ ನಾನು ಬಚಾವ್, ಮಾತುಗಳೇ ಸಿಕ್ತಿಲ್ಲ ಅಂತ ಇಷ್ಟೊಂದು ಆಳು ಕೊರಿತಾ ಇದ್ರ? ಇನ್ನು ಮಾತುಗಳು ಸಿಕ್ಬಿಟ್ರೆ ನನ್ನ ನೆತ್ತಿಗೆ ಬೈರಿಗೆನೆ ಗಟ್ಟಿ. ನೋಡಿ, ನನಗೆ ಇಂಟರ್ವ್ಯೂ ಲೇಟ್ ಆಗ್ತಾ ಇದೆ, ನಾ ಬರ್ತೀನಿ. ನಮಸ್ಕಾರ. ಅಯ್ಯೋ, ನೀವು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ? ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ನನ್ನ ಶರ್ಟು, ನಿಮ್ ಲಿಪ್ಪು. ಏನ್ ಹೇಳ್ತಿದ್ರಿ? ಅಯ್ಯೋ, ನಮ್ ಲಿಪ್ಪು, ನಿಮ್ ಶರ್ಟು. ನನ್ ಶರ್ಟ್ ನನ್ನ ಹತ್ರ ಇದೆ, ನಿಮ್ ಲಿಪ್ ನಿಮ್ ಹತ್ರ ಇದೆ. ಅದೇನ್ ನೀವ್ ಹೇಳ್ತೀರ ನಂಗೆ ಗೊತ್ತಾಗಲ್ಲ, ನಾನು ಬರ್ತೀನಪ್ಪ. ಒಂದ್ ನಿಮಿಷ, ನಿಮ್ ಶರ್ಟ್ ಮೇಲೆ, ನಿಮ್ ಶರ್ಟ್ ಮೇಲೆ. ಅಯ್ಯೋ, ನನಗೆ ಕೆಲಸ ಸಿಗಲ್ಲ. ಅಯ್ಯೋ, ಒತ್ತದ ಒತ್ತದೆ, ಇಲ್ ಒತ್ತೋ ಬದ್ಲು ಇಲ್ ಒತ್ತಬಾರ್ದ? ಏನ್ರಿ ಇದು ಸರ್? ಇದು ಬಸ್ ನಲ್ ಕಿಸ್ಸ ಪರ್ಪಸ್ ಕಿಸಿಡೋ ಇಲ್ಲ ಆಕ್ಸಿಡೆಂಟ್ ಕಿಸಿಡೋ? ಇದು ಆಕ್ಸಿಡೆಂಟಲ್ ಕಿಸ್ಸೆ ಸರ್. ಒಳ್ಳೆ ಶಕುನದಲ್ಲೇ ಬಂದಿದ್ದೀರಾ. ನಮ್ ಕಂಪನಿಲಿ ಕೆಲಸ ಮಾಡೋದಿಕ್ಕೆ ದಕ್ಷತೆ, ಸ್ನೇಹ ಮನೋಭಾವ ಮುಖ್ಯ, ಡಿಗ್ರಿ ನೆಪ ಮಾತ್ರ. ಈಗ ನಿಮ್ಮನ್ ಕೆಲವು ಪ್ರಶ್ನೆಗಳು ಕೇಳ್ತೀನಿ. ತೀರ್ವಾಗಿ ಹೇಳ್ತೀನಿ ಸರ್. ವೆರಿ ಗುಡ್. ಪ್ರಶ್ನೆ, ಗಂಡಸರು ಹೆಂಗಸರು ಒಟ್ಟಾಗಿ ದುಡಿಯೋ ನಮ್ಮ ಫ್ಯಾಕ್ಟ್ರಿನಲ್ಲಿ ಅಕಸ್ಮಾತ್ ಆಗಿ ಒಬ್ಬ ಕಾರ್ಮಿಕ ತನ್ನ ಸಹೋದ್ಯೋಗಿ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿದ್ರೆ ಸೂಪರ್ವೈಸರ್ ಆಗಿ ನೀವು ಅವನ ಮೇಲೆ ಏನ್ ಆಕ್ಷನ್ ತಗೋತೀರಾ? ನಾನೇ ಖುದ್ದಾಗ ಅವನ ಫೋಟೋ ತೆಗೆದು ಎನ್ಲಾಜ್ ಮಾಡಿಸಿ ಫ್ಯಾಕ್ಟ್ರಿ ಮೂಲ ಮೂಲೆ ಗಂಟಿಸ್ತೀನಿ. ಸಹಕಾರ್ಮಿಕರೆಲ್ಲ ಅವನ್ನ ಕ್ಯಾಕರ್ ಸೂಗಿತಾರೆ, ಆಗ ಅವನಿಗೆ ಬುದ್ಧಿ ಬರುತ್ತೆ. ಬ್ರಿಲಿಯಂಟ್ ಐಡಿಯಾ. ನಿಮ್ ಎದೆ ಮೇಲೆ ಕಿಸ್ಸಿನ ಮೆಸ್ ನೋಡಿದ ಕೂಡಲೇ ಅನ್ಕೊಂಡೆ ನಮ್ ಈ ಪೋಸ್ಟ್ಗೆ ಲಗತ್ತಾದಿಸ್ಬೋ ಅಂತ. ಒಂದ್ ನಿಮಿಷ ಮ್ಯಾನೇಜರ್, ಒಂದ್ ನಿಮಿಷ ಬನ್ನಿ.
ನೋಡಿ ಇವರು ನರಸಿಂಹ ಅಂತ. ನಮಸ್ಕಾರ. ನಮಸ್ಕಾರ. ನಾನೇ ಖುದ್ದಾಗಿ ಇಂಟರ್ವ್ಯೂ ಮಾಡಿ ಸೂಪರ್ವೈಸರ್ ಪೋಸ್ಟ್ಗೆ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಆರ್ಡ್ರೆಸ್ ಟೈಪ್ ಮಾಡಿ ಅವ್ರಿಗೆ ಕೊಟ್ಬಿಡಿ. ಓಕೆ ಸರ್, ಯು ಕ್ಯಾನ್ ಗೋ. ನಾನು ಬರ್ತೀನಿ ಸರ್. ನಾನು ಬರ್ತೀನಿ. ಅಂದ್ರೆ ಇಂಟರ್ವ್ಯೂಗೆ ಹೋಗಿದ್ರಲ್ಲ, ಏನಾಯ್ತು? ನೀವು ನಿಮಗೆ ಗೊತ್ತಿಲ್ಲದೆ ನನಗೂ ಗೊತ್ತಿಲ್ಲದೆ ಕೊಟ್ಟ ಕಿಸ್ಸಿನ ಮಹಿಮೆ ಸಕ್ಸಸ್. ಕೈಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ತು. ಫಸ್ಟ್ ಗೆ ಡ್ಯೂಟಿಗೆ ಜಾಯ್ನ್ ಆಗ್ತೀನಿ. ಕಂಗ್ರಾಟ್ಸ್. ಹಾಗಾದ್ರೆ ನಾವು ದಿನ ಪರ್ಸನಲ್ ಮೀಟ್ ಮಾಡ್ತಾ ಇರಬಹುದಲ್ಲ? ಆಹಾ, ಕಿಸ್ಸು ಕೊಡ್ತಾ ಇರಬಹುದು. ವಾಟ್? ಎಸ್, ಯು ಆರ್ ಮೈ ಲಕ್ಕಿ ಸ್ಟಾರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮನೆ ಇಲ್ಲೇ ನೆಕ್ಸ್ಟ್ ಕ್ರಾಸ್ ಅಲ್ಲಿ ಇರೋದು. ನೀವು ಒಂದು ನಿಮಿಷ ಬಂದ್ರೆ ನಮ್ಮ ತಾಯಿ ತುಂಬಾ ಸಂತೋಷ ಪಡ್ತಾರೆ. ಇಲ್ಲ, ಇನ್ನೊಂದಿನ ಬರ್ತೀನಿ. ಈ ಗುಡ್ ನ್ಯೂಸ್ ಕೇಳಕ್ಕೆ ನಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ನರಸಿಂಹ ಅದು. ನಾನು ನಿಮ್ಮ ಹತ್ರ ಒಂದು ವಿಷಯ. ನೀವೇನ್ ಹೇಳ್ಬೇಕು ಅಂತ ಇದೀರ ಅಂತ ನಂಗೆ ಗೊತ್ತು. ನಿಮಗೆ ಗೊತ್ತಾ? ಅದೇನ್ ಸರ್? ಐ ಲವ್ ಯು. ಓ ಮಿಸ್, ಐ ಟೂ ಲವ್ ಯು. ಥ್ಯಾಂಕ್ ಯು. ಅಪ್ಪಾಜಿ, ನನಗೆ ಕೆಲಸ ಸಿಕ್ತು. ಹೌದಾ? ದೇವ್ರ ದೊಡ್ಡವನು ಕಣ್ ಮಗ, ದೇವ್ರ ದೊಡ್ಡವನ್ ನನ್ನಪ್ಪ. ಸಾವಂತ್ರಿ ಸಾವಂತ್ರಿ, ದೇವ್ರಿ ದೀಪ ಹಚ್ಚಿ ಕೈ ಮುಗಿಯೇ, ನಮ್ ನರಸಿಂಹನಿಗೆ ಕೆಲಸ ಸಿಕ್ಕೈತೆ. ಅಣ್ಣ ಕೆಲಸ ಸಿಕ್ತು, ನಮ್ಮ ಅಣ್ಣ ಕೆಲಸ ಸಿಕ್ತು. ನಮ್ಮಪ್ಪ ನನ್ ಮಗನ್ಗೊಂದ್ ಒಳ್ಳೆ ಕೆಲಸ ಕೊಡುತ್ತೆ, ಆದಷ್ಟು ಬೇಗ ಮದ್ವೆನು ಮಾಡ್ಸ್ಬಿಡಪ್ಪ. ಅಯ್ಯೋ, ನನಗೆ ಯಾಕಮ್ಮ ಮದ್ವೆ? ಮೊದಲು ಈ ಚಿನ್ಕುಳ್ಳಿಗೆ ಒಂದ್ ಗಂಡು ಹುಡುಕು, ಬರೋ ಲಗ್ನದಲ್ಲೇ ವಾಲ್ಗ ಉದಿಸ್ಬಿಡ. ಬರೀ ವಾಲ್ಗದ್ ಮದ್ವೆ ಆದ್ರೆ ನಾನು ಒಪ್ಪೋದಿಲ್ಲ. ಮತ್ತೆ ಭಾರಿ ಬ್ಯಾಂಡ್ ಸೆಟ್ ಬರ್ಬೇಕು, ಊರ್ ತುಂಬಾ ಮೆರವಣಿಗೆ ಮಾಡಿಸ್ಬೇಕು, ಆಮೇಲೆ ನಮ್ಮ ಮನೆ ದಾರಿ ಉದ್ದಕ್ಕೂ ಚಪ್ರ ಹಾಕಿಸ್ಬೇಕು. ರಾಜ್ಕುಮಾರ್ ನಂಥವನೇ ನನ್ನ ಮದ್ವೆ ಆಗ್ಬೇಕು. ಸರಿ ಮಾ, ನೋಡ್ತಾ ಇರು ನಿನ್ ಮದ್ವೆನ ಎಷ್ಟು ಭರ್ಜರಿಯಾಗಿ ಮಾಡ್ತೀನಿ ಅಂತ. ಬುದ್ಧಿಗೆ ಇದು ಹಾಳ್ ಕಡ್ತಾ ಅಲ್ವೇ? ವಜ್ರ ಓಡಿ ಉರಿದ ಗಣಿ, ಈ ಗಣಿಗೆ ನಿನ್ ಗಂಡ ಅಂದ್ರೆ ನಾನು ಈಗ ದಣಿ. ಊರಿಗೆ ಅರ್ಸ ಆದ್ರೂ ಕೈ ಹಿಡಿದ ಹೆಂಡತಿಗೆ ದಾಸನೆ. ನೀವ್ ಯಾವುದೇ ಚಿನ್ನದ ಗಣಿಗೆ ಧನಿ ಆದ್ರು ನನ್ನ ಹಾಸಿಗೆಯಲ್ಲಿ ನೀವು ನನ್ ಗಿಣಿ. ಹಲೋ ಚಿಣಿಮಿಣಿ. ಅಯ್ಯೋ ಚಿಣಿಮಿಣಿ, ಅದಿಲ್ಲ ಅನ್ಲಿಲ್ಲ ನನ್ ಡಾರ್ಲಿಂಗ್. ನಾಳೆ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್, ಅದಕ್ಕೆ ಈಗ ನೀನು ಸದ್ದಿಲ್ದೆ ಮಲಗಿಂಗ್. ರಾತ್ರಿ ಪೂರ ನಾನು ಈ ಫೈಲ್ ಎಲ್ಲ ಕೆದಕಿಂಗ್. ಡೋಂಟ್ ವರಿ, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ನಾನು ಕಮಿಂಗ್. ಅಯ್ಯಯ್ಯಪ್ಪ, ಕ್ಯಾಬಿನೆಟ್ ಮೀಟಿಂಗ್ ನೀನು ಕಮಿಂಗು? ನೋ ನೋ ನೋ, ಅಲ್ಲಿ ಮಂತ್ರಿಗಳಿಗೆ ಮಾತ್ರ ಎಂಟ್ರಿಂಗ್, ಮಂತ್ರಿಗಳ ಹೆಂಡತಿದಿರಿಗೆ ನೋ ಎಂಟ್ರಿಂಗ್. ಯಾವ ಮಂಗನ ಮಗನ್ರಿ ಈ ರೂಲಿಂಗ್? ಈ ವೈಭವ ರಾಣಿ ನಾಳೆ ಮೀಟಿಂಗ್ ಗೆ ಕಮ್ಮೆ ಕಮಿಂಗ್. ನೀವು ಬಾಯಿಗೆ ಬಿರಡೆ ಹಾಕೊಂಡ್ ಟೇಕೆ ಟೇಕಿಂಗ್. ಸತ್ಯಕ್ಕೆ ಈ ಕಡತ ಮುಚ್ಚಿಂಗ್, ನಾವಿಬ್ರು ಒಟ್ಟಿಗೆ ಮಲಗಿಂಗ್, ಲವಿಂಗ್. ಅಯ್ಯಯ್ಯೋ, ಸತ್ಯಕ್ ದೀಪ ಆಸಿಂಗ್. ಅಯ್ಯೋ ಅಯ್ಯೋ, ನಂದು ಬಿಳೆ ಇವತ್ ನಾ ಸ್ವಾಮಿ ಬರ ಸೋರೆಕ. ಅಯ್ಯೋ ಅಯ್ಯೋ ಅಯ್ಯೇ, ಅಂತ ಪ್ರತಿಭಾನ್ವಿತರನ್ನ ಕಳ್ಕೊಳ್ಳಕ್ಕೆ ನನಗೂ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡೋದು, ಮಂತ್ರಿ ಚಂಡಿಮಣಿಯವರು ಖುದ್ದಾಗಿ ತಾವೇ ಫೋನ್ ಮಾಡಿ ತಾವು ರೆಕಮೆಂಡ್ ಮಾಡದಂತ ಆಸಾಮಿನೇ ಅಪಾಯಿಂಟ್ ಮಾಡ್ಕೋಬೇಕು ಅಂದ್ಮೇಲೆ ನನಗೆ ಬೇರೆ ದಾರಿನೇ ಇಲ್ಲ. ಸರ್, ಮಂತ್ರಿಗಳ ರೆಕಮೆಂಡೇಶನ್ ಮೇಲೆ ನೀವು ಕೆಲಸ ಕೊಡೋದಾದ್ರೆ ಈ ಇಂಟರ್ವ್ಯೂ ಅಪಾಯಿಂಟ್ಮೆಂಟ್ ಈ ನಾಟಕಲ್ಲಿ ಯಾಕೆ ಸರ್ಬೇಕಾಗಿತ್ತು? ಯು ಆರ್ ರೈಟ್. ಇಂಟರ್ವ್ಯೂನಲ್ಲಿ ನಾನು ಕೇಳಿದ ಪ್ರಶ್ನೆಗೆಲ್ಲ ನೀವು ಉತ್ತರ ಕೊಟ್ರಿ, ಆದ್ರೆ ಈಗ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋ ಸ್ಥಿತಿಲಿ ನಾನಿಲ್ಲ. ನನ್ನ ತಪ್ಪು ಕ್ಷಮಿಸಿ. ಇದರಲ್ಲಿ ನಿಮ್ದೇನು ತಪ್ಪಿಲ್ಲ ಸರ್, ಬಡವನಾಗಿ ಹುಟ್ಟಿದ್ದು ನನ್ನ ಮೊದಲನೇ ತಪ್ಪು.
ಬದುಕಿನಲ್ಲಿ ಏನೇನೋ ಆಗಬೇಕು ಅಂತ ಆಸೆ ಇಟ್ಕೊಂಡು ಓದಿ ವಿದ್ಯಾವಂತನಾದದ್ದು ನನಗಿವತ್ತು ಮಾಡಿದ ಮೋಸನ ಬೇರೆ ಯಾರಿಗೂ ಮಾಡಬೇಡಿ. ನಾನು ಬರ್ತೀನಿ. ನರಸಿಂಹ, ಏ ನರಸಿಂಹ, ಬಾಪ ಇಲ್ಲಿ ಈ ಪಾರಂಗೊಂದು ಸೈನ್ ಹಾಕು. ಯಾಕಪ್ಪ? ನೋಡು, ನೀನು ಆಫೀಸಿಗೆ ದಿನ ಆತ್ಮೈಲಿ ಹೋಗ್ಬೇಕು, ಆತ್ಮೈಲಿ ಬರ್ಬೇಕು, ಟೈಮಿಂಗ್ ಸರಿಯಾಗಿ ಬಸ್ ಸಿಗಾಕಿಲ್ಲ. ಅದಕ್ಕೆ ನಿನ್ಗೊಂದು ಕುಟ್ಟು 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 ಕೊಟ್ಟು ಕೊಡ್ಸೋಣ ಅಂತ. ಹ್ಞೂ, ನನ್ ಗುರ್ತನವ್ರೊಬ್ರು ಜಾಮೀನಾಗಿ ಕೊಡಿಸ್ತೀನಿ ಕಂತಿನ ಮೇಲೆ ಅಂತ ಹೇಳವ್ರೆ. ಅದಕ್ಕೆ ತಗೋ. ಅಲ್ಲೇ 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 ಯಾಕಪ್ಪ, ಯಾಕೋ ಅರ್ಧ ಆಗ್ಬಿಟ್ಟೆ. ನಿನ್ ಮಗನ ಅಪಾಯಿಂಟ್ಮೆಂಟ್ ಆದ್ರಿಗೂ ಇದೇ ಗತಿ ಆಯ್ತಪ್ಪ. ನೀವು? ಹೌದು, ನಾನೇ. ಗೆದ್ದವ್ರಿಗೆ ಗೌರವ ಸಲ್ಲಿಸಬೇಕಲ್ಲ. ವೆರಿ ಗುಡ್. ಒಂದು ಬಹಳ ಸಂತೋಷಕರವಾದ ವಿಷಯ, ಚುನಾವಣೆಯಲ್ಲಿ ಮಹಾನಾಮರಿಗೆ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿದ್ದ ನಮ್ಮ ಕಾಲೇಜಿನ ರಿಟೈರ್ಡ್ ಪ್ರಿನ್ಸಿಪಾಲ್ರ ಮಗಳು ರೇಖಾ ತಮ್ಮ ಸೋಲನ್ನು ಮರೆತು ಗೆದ್ದವರಿಗೆ ಹಾರ ಅರ್ಪಿಸೋದಕ್ಕೆ ಬಂದಿದ್ದಾರೆ. ಅವರ ಈ ನಿಲುವನ್ನ ಇಡೀ ಸಭೆ ಮೆಚ್ಚುವಂತಹದ್ದು. ಮಿಸ್ ರೇಖಾ, ಥ್ಯಾಂಕ್ ಯು ಸರ್. ಈ ಸಭೆಯಲ್ಲಿ ನೆರೆದಿರುವ ಒಬ್ಬೊಬ್ಬ ವಿದ್ಯಾರ್ಥಿಗೂ ಚೆನ್ನಾಗಿ ಗೊತ್ತು, ಈ ಕಾಲೇಜಿನಲ್ಲಿ ನಡೆದಿದ್ದು ಚುನಾವಣೆ ಅಲ್ಲ, ಚುನಾವಣೆ ಹೆಸರಿನಲ್ಲಿ ದಗಾ ಕೊಡ್ತಾನ. ಮಿಸ್ಟರ್ ಮಹಾನಾಮ ತಾನು ಮುಖ್ಯಮಂತ್ರಿ ಮಗ ಅನ್ನೋ ಹಮ್ಮಿನಲ್ಲಿ ಹತ್ತಾರು ಜನ ಗೂಂಡಾಗಳನ್ನ ಕಾಲೇಜ್ ಕ್ಯಾಂಪಸ್ ಕರ್ಕೊಂಡು ಬಂದ. ಆ ಗೂಂಡಾಗಳು ನಿಮ್ಮ ಕೈಲಿದ್ದ ಬ್ಯಾಲೆಟ್ ಪೇಪರ್ನ ಕಿತ್ಕೊಂಡು ತಾವೇ ಸೀಲುಗುತ್ತಿ ಪೆಟ್ಟಿಗೆ ತುಂಬಿದ್ರು, ತಾವೇ ಎಣಿಸಿದ್ರು. ಈ ಮಹಾಪುರುಷ ಮಹಾನಾಮ ಗೆದ್ದಾಂತ ಘೋಷಣೆ ಮಾಡಿದ್ರು. ಇದು ಒಂದು ಚುನಾವಣೆನಾ? ಇದು ಮಹಾನಾಮನ ಗೆಲುವು ಅಲ್ಲ, ನನ್ನ ಸೋಲು ಅಲ್ಲ, ಪ್ರಜಾಪ್ರಭುತ್ವ ಪದ್ಧತಿಯ ಸೋಲು. ಈ ಒಂದು ಗೂಂಡಾಗಿರಿನ ಎದುರಿಸೋಕೆ ನೀವ್ಯಾರೂ ಸಿದ್ಧ ಆಗ್ಲಿಲ್ಲ, ನಿಮ್ಗೆ ಯಾರಿಗೂ ಧೈರ್ಯ ಇಲ್ಲ. ಒಂದು ಹೆಣ್ಣು ನಾನ್ ಧೈರ್ಯವಾಗಿ ಎದುರಿಸ್ತೀನಿ, ಖಂಡಿಸ್ತೀನಿ. ಅಷ್ಟೇ ಅಲ್ಲ, ಈ ಚುನಾವಣೆನ ಧಿಕ್ಕರಿಸಿ ಸೋತರು ಗೆದ್ದವಳು ನಾನೇ ಅಂತ ನನಗೆ ನಾನೇ ಹಾರ ಹಾಕೊಳ್ತೀನಿ. ಅಷ್ಟ್ ಜನ್ ಎದ್ರಿಗೆ ನನ್ಗೆ ಅವಮಾನ ಮಾಡಿದ್ಯಲ್ಲ, ನಿನಗೆಷ್ಟೇ ಕೊಬ್ಬು. ನಿನ್ನಂಥ ರೌಡಿಗೆ ಅದೇ ತಕ್ಕ ಶಾಸ್ತಿ. ಏನಂದೆ? ರೌಡಿನ Yeah.
ಮನೆಗ ನಾನು ಹೋಗ್ಬೇಕಾಗಿರೋದು ಪೊಲೀಸ್ ಸ್ಟೇಷನ್ಗೆ. ಬನ್ನಿ. ಇಂಪಾಸಿಬಲ್. ಚೀಫ್ ಮಿನಿಸ್ಟರ್ ಮಗನ ಮೇಲೆ ಕಂಪ್ಲೇಂಟ್, ನಾನು ಅದನ್ನು ಬುಕ್ ಮಾಡೋದ? ಐ ಆಮ್ ಸಾರಿ, ನನ್ನಿಂದ ಖಂಡಿತ ಸಾಧ್ಯವಿಲ್ಲ. ಚೀಫ್ ಮಿನಿಸ್ಟರ್ ಮಗ ಆದ್ರೆ, ಚೀಫ್ ಜಸ್ಟಿಸ್ ಮಗ ಆದ್ರೆ ಚಂದ್ರಕಾಂತ್, ತಪ್ಪು ಮಾಡಿದಾನೆ ಶಿಕ್ಷೆ ಅನುಭವಿಸ್ಲೇಬೇಕು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಒಂದೇ. ದೊಡ್ಡವ್ರ ಮಕ್ಕಳು ಅಂತ ಅವ್ರಿಗೇನು ಮೂರು ಕಣ್ಣಿರಲ್ವಲ್ಲ? ಅವರಿಗೆ ಮೂರು ಕಣ್ಣಿರೋದು ನಿನ್ನ ಕಣ್ಣಿಗೆ ಕಾಣಿಸೋದಿಲ್ಲ ನರಸಿಂಹ. ಇಷ್ಟ ಬಂದಾಗ ಬಿಚ್ಚಿ, ಇಷ್ಟವಿಲ್ದಿದ್ದಾಗ ಮುಚ್ಕೊಳ್ಳೋ ಕಾನೂನಿನ ಕಣ್ಣಿಗೆ ಕಾಣುತ್ತೆ. ಆ ಕಾನೂನನ್ನು ಜಾರಿ ಮಾಡೋರ ಕಣ್ಣಿಗೂ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ಸುಮ್ಮನೆ ಆ ಹುಡುಗಿನ ಅವ್ರ ಮನೆಗೆ ಬಿಟ್ಟು ಏನ್ ಕೆಲಸ ನೀನು? ನೋಡು, ನೀವು ಈ ಏರಿಯಾ ಇರಿಸ್ಬೇಕು. ಇದು ನಿಮ್ಮ ಜೂರಿಸ್ಡಿಕ್ಷನ್ ನಲ್ಲಿ ನಡೆದಿರುವಂತಹ ಅನ್ಯಾಯ. ಇಂಥ ಪುಂಡ್ರಿಗೆ ಶಿಕ್ಷೆ ಕೊಡಿಸಿ ಸೊಸೈಟಿಯಲ್ಲಿ ಶಾಂತಿ ಕಾಪಾಡಬೇಕಾದ್ದು ನಿಮ್ ಡ್ಯೂಟಿ. ನನ್ನ ಡ್ಯೂಟಿ ನನಗೆ ಹೇಳ್ಕೊಡಕ್ ನೀನು ಮಗು. ನರಸಿಂಹ, ಅವತ್ತು ಆಸ್ಪತ್ರೆ ಗಲಾಟೆಯಲ್ಲಿ ಆ ರೌಡಿ ಕೃಷ್ಣನ ಹಿಡ್ಕೊಟ್ಟೆ. ನಾನು ಅವನು ಹಿಡ್ಕೊಂಡು ಬಂದು ಒಂದು ಲಾಕಪ್ ಹಾಕಿದೆ. ಅವನಿಗೆ ಅವನ ಗ್ಯಾಂಗ್ಗೆ ಶಿಕ್ಷೆ ಕೊಡಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟೆ. ಅದರ ಪರಿಣಾಮ ಏನು ಗೊತ್ತಾ? ಚೀಫ್ ಮಿನಿಸ್ಟರ್ನ ನನಗೆ ಚೀ ಮಾಡಿದೆ. ಅಷ್ಟೇ ಅಲ್ಲ, ಅವರು ಪಿ ಎನ್ ಎಲ್ಲಿ ಕೂತಾಗಿ ಬಂದು ನನ್ನ ಕಣ್ಣೆದುರಿಗೆ ಆ ರೌಡಿಗೆ ರಾಜಮರ್ಯಾದೆ ಮಾಡಿ ಕಾರಲ್ಲಿ ಕರ್ಕೊಂಡು ಹೋದ. ರೌಡಿ ಕೃಷ್ಣನ್ನ ಚೀಫ್ ಮಿನಿಸ್ಟರ್ ಫೋನ್ ಮಾಡಿ? ಚಂದ್ರಕಾಂತ್, ಏನ್ ಹೇಳ್ತಾ ಇದ್ದೀನಿ? ನೂರಕ್ಕೆ ನೂರು ಸತ್ಯ. ಆ ರೌಡಿ ಕೃಷ್ಣ ಮೊದಲು ಆಳ್ತಿದ್ದವ್ರಿಗೂ ಬೇಕಾಗಿದ್ದ, ಈಗ ಆಳ್ತಿರೋರ್ಗೂ ಬೇಕಾದ. ನರಸಿಂಹ, ನನ್ನ ಸ್ನೇಹಿತ ಅಂತ ಈ ಗುಟ್ಟನ್ನು ಹೇಳ್ತಾ ಇದ್ದೀನಿ. ನೋಡು, ಇನ್ನೊಂದ್ಸಲ ಇಂಥ ಕಂಪ್ಲೇಂಟ್ಸ್ ತಗೊಂಡು ನನ್ನ ಹತ್ರ ಬರಬೇಡ. ಐ ಆಮ್ ಸಾರಿ ಚಂದ್ರಕಾಂತ್, ನನಗೂ ಹೊಸ ಮಾತು ಹೊಸ ಅನುಭವ. ಮಿಸ್ ರೇಖ, ಇನ್ನೊಂದ್ಸತಿ ಅವನು ನಿಮ್ಮ ತಂಟೆಗೆ ಬಂದ್ರೆ ಈ ಪೊಲೀಸ್ನವ್ರ ಕೈಯಲ್ಲಿ ಮಾಡೋಕ್ಕಾಗದಿರೋ ಕೆಲಸ ನಾನು ಮಾಡ್ತೀನಿ. ನಾನು ಬರ್ತೀನಿ ಚಂದ್ರಕಾಂತ್. ಸರಿ. ಬೇರೆ ಯಾರೋ ತಿರುಗೇಡಿ ವಿದ್ಯಾರ್ಥಿಗಳು ನನ್ನ ಮಗಳನ್ನು ಕೆಣಕಿದ್ರೆ ನನಗಷ್ಟು ಗತಿ ಆಗ್ತಿರ್ಲಿಲ್ಲ. ಆದ್ರೆ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿರೋ ಒಬ್ಬ ದೇಶ ಸೇವಕನ ಮಗ ಈ ಕೆಲಸ ಮಾಡಿದಾನೆ ಎಂದಾಗ ನನ್ನ ಮಗಳ ಭವಿಷ್ಯದ ಮಾತಿರಲಿ, ಈ ದೇಶದ ಭವಿಷ್ಯದ ಬಗ್ಗೆ ನನಗೆ ಆತಂಕ ಆಗುತ್ತೆ. ಸರ್, ಎಲ್ಲೋ ಒಬ್ಬ ಮುಖ್ಯಮಂತ್ರಿ ಮಗ ಹೀಗೆ ಪುಂಡಾಟ ಮಾಡಿದ್ರೆ ನಮ್ಮ ದೇಶದ ಎಲ್ಲಾ ಮಂತ್ರಿಗಳ ಮಕ್ಕಳು ಹಾಗೇನಿಲ್ಲ. ಈಗ ಅಧಿಕಾರದಲ್ಲಿರೋ ಒಬ್ಬೊಬ್ಬ ಮಂತ್ರಿ ನನಗೆ ಗೊತ್ತು, ಎಲ್ಲರೂ ಒಳ್ಳೆಯವರು, ಪ್ರಾಮಾಣಿಕರು, ನಿಸ್ವಾರ್ಥ ಬುದ್ಧಿಯಿಂದ ದೇಶಕ್ಕೋಸ್ಕರ ದುಡಿತಾರೆ ಜನನಾಯಕರು. ನಮ್ಮ ನಾಮದೇವರ ಬಗ್ಗೆ ಅಂತೂ ನನಗೆ ಪೂರ್ಣ ವಿಶ್ವಾಸ ಇದೆ. ಅವ್ರ ನಾಯಕತ್ವದಿಂದ ನಮ್ಮ ರಾಜ್ಯದಲ್ಲಿರೋ ಎಲ್ಲ ಬಡಜನರಿಗೂ ಖಂಡಿತ ಅನುಕೂಲ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ನಿನ್ನ ನಂಬಿಕೆ ಸುಳ್ಳಾಗದೆ ಇರಲಿ ಅಂತ ನಾನು ನಂಬಿರೋ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ವಿಘ್ನೇಶ್ವರರ ಚಿತ್ತ ಹೇಳಪ್ಪ, ಮೇಲೆ ಹೇಳು. ಶತ್ರು ಕಡೆಯವನಾದರೂ ಕಂಬಿ ಎಣಿಸ್ತಿದ್ದವನ ವಾಪಸ್ ಕರೆಸಿ ಬದುಕೊಟ್ಟಿದ್ದೀರಾದನೆ. ನಾನು ಇವತ್ತಿಂದ ನಿಮ್ಮ ನಿಯತಿನ ಗುಲಾಮ. ಕೃಷ್ಣ, ರಾಜಕೀಯ ಆಗಪ್ಪ. ಇವತ್ತು ನನ್ನ ಶತ್ರು, ನಾಳೆ ನನ್ನ ಮಿತ್ರ, ಇಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ಆದರೂ ನಿನ್ನ ನಿಯತ್ತಿಗೆ ಈ ನಾಮದೇವನ ನಮಃ ನಮೋ ನಮಃ. ಇವತ್ತು ನಾನು ನಿನ್ನನ್ನು ಯಾತಕ್ಕೆ ಕರೆಸಿದ್ದೀನಿ ಗೊತ್ತಾ? ಇನ್ನು ಮುಂದೆ ನನ್ನ ಮಗ ಮಹಾರಾಮನಿಗೆ ನೀನು ಸದಾ ಬೆಂಗಾವಲಾಗಿರಬೇಕು. ಮುಂದೆ ಮುಖ್ಯಮಂತ್ರಿ ಆಗುವಷ್ಟು ಎತ್ತರಕ್ಕೆ ಇವನನ್ನ ಬೆಳೆಸಬೇಕು. ಅದಕ್ಕೆ ಅಡ್ಡಿ ಬಂದವ್ರನ್ನ ಹುಚ್ಚು ನಾಯಿಗಳನ್ನ ಬಡದಾಗೆ ಬಡಿಬೇಕು. ಇದಿಷ್ಟು ಜವಾಬ್ದಾರಿ ನೀನು. ಅಪ್ಪಣೆ ಗೊತ್ತಾಯ್ತಲ್ಲ, ಯೋಚನೆ ಬಿಡಿದನಿ. ಗಂಡನ್ ನೋಡಿ ಮದ್ವೆ ಮಾಡ್ತೀವಿ ಅಲ್ವೇನ್ರಿ? ಯಾಕೋ ಬಂದ ಇಲ್ಲಿಗೆ? ಗಂಡವ್ ಹೆಣ್ಮಕ್ಳ ಮಾನ ಉಳಿಸ್ತೀನಿ ಅಂತ ಬೀದಿ ಬೀದಿಲಿ ಗೂಂಡಾಗಿರಿ ನಡೆಸ್ತಾನಲ್ಲ ನಿನ್ ಮಗ. ಅವ್ನು ಹೇಳು, ಗಂಡ್ಸಾಗಿದ್ರೆ ರಾಣಿ ಮಾಲಕ್ ಬಂದು ತನ್ನ ತಂಗಿ ಮಾನ ಉಳಿಸ್ಕೊಂತ. ಶಲ್ನೆ ಶಲ್ನೆ, ಕೋಪ ಮಾಡ್ಕೋಬೇಡ. ನಾನೇನು ಮಾಡ್ಲಿ, ಪರಿಸ್ಥಿತಿ ಪಂಜರದಲ್ಲಿ ಸಿಕ್ಕಿ ಬಿಡಿಸ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ನಿಮ್ಗೋಸ್ಕರ ನಾವು ಹುಡುಕ್ತಾ ಇದ್ದ ಜಾಗನೇ ಇಲ್ಲ. ಒಂದ್ಸಲ ಫ್ಯಾಕ್ಟ್ರಿಗೆ ಹೋಗಿದ್ದೆ. ಅಯ್ಯೋ, ಆ ಫ್ಯಾಕ್ಟ್ರಿ ಕೆಲಸ ನನಗೊಂದು ಬಿಸಿಲು ಕುದುರೆ ಆಗ್ಬಿಟ್ಟು. ಕೊನೆಗೆ ಒಂದು ಲಾರಿ ಏಜೆನ್ಸಿಲಿ ದಿನಗೂಲಿ ಡ್ರೈವರ್ ಆಗಿ ದುಡಿಯೋ ಭಾಗ್ಯ ನಂದಾಯ್ತು. ನೋಡಿ ಶಲ್ನೆ, ಇವತ್ತು ನನ್ನ ತಂಗಿ ಹುಟ್ಟಿದಪ್ಪ, ಅದಕ್ಕೆ ನನ್ನ ಮೊದಲನೇ ಸಂಬಳದಲ್ಲಿ ಅವಳ ಹೆಸರಿನಲ್ಲಿ ಅರ್ಚನೆ ಮಾಡ್ಸೋಣ ಅಂತ ದೇವಸ್ಥಾನಕ್ಕೆ ಬಂದೆ. ಅಲ್ಲಿ ನಿನ್ನೋಡ ಭಾಗ್ಯ ಎನಿಸಿ. ನನಗೆ ನಿಮ್ಮ ಮನೆಗೆ ಬರಬೇಕು, ನಿಮ್ಮ ತಂದೆ ತಾಯಿ ನೋಡಬೇಕು, ನಿಮ್ಮ ತಂಗಿಗೆ ಹ್ಯಾಪಿ ಬರ್ತ್ಡೇ ಹೇಳಬೇಕು ಅಂತ ಆಸೆ.
ಯು ಆರ್ ಮೋಸ್ಟ್ ವೆಲ್ಕಮ್. ಆದ್ರೆ ಅದು ಒಬ್ಬ ಬಡ ಲಾರಿ ಡ್ರೈವರ್ ಮನೆ ಅಂತ ಮಾತ್ರ ಮರಿಬೇಡ. ನೀವು ಲಾರಿ ಡ್ರೈವರ್ ಆದ್ರೂ ಆಗಿ, ಕ್ಲೀನರ್ ಆದ್ರೂ ಆಗಿ, ಅದೆಲ್ಲ ನಂಗೆ ಹಾಕ್ರಿ. ನನ್ನ ಜೀವನದ ಲಾರಿನ ಸರಿಯಾದ ರಸ್ತೆಯಲ್ಲಿ ಡ್ರೈವ್ ಮಾಡೋ ಗಂಡದೇ ಗಂಡು ಬೇಕು. ಅದು ನೀವೇಂತ ತೀರ್ಮಾನಿಸಿದ್ದೀನಿ. ಪರವಾಗಿಲ್ವೇ ಶಾಲ್ಮಿ, ನನ್ನ ಹಣೆ ಬರಹ ಪೂರ ಕೋಟ ಅಲ್ಲ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಅಯ್ಯೋ, ಇವತ್ತು ನೀನು ಹುಟ್ಟಿದ ಹಬ್ಬ ಅಲ್ವಾ, ಅಳಬಾರ್ದು ಚಿನ್ನ. ನಂಗೆ ನಮ್ಮ ಅಣ್ಣ ಬೇಕು. ನಿಮ್ಮ ಅಣ್ಣ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದಾನೆ, ಅದಕ್ಕೆ ನಿನ್ನಲ್ಲಿ ಕರ್ಕೊಂಡ್ ಬಂದಿರೋದು. ಬಾಬಿ ರೌಡಿ ಕೃಷ್ಣನು ಅವ್ನ ಗುಂಪು ಮನೆ ಮುಗ್ದು ಬಂದು ನಮ್ ಇಬ್ಬರನ್ನು ಚೆನ್ನಾಗಿ ಬಂದು ತಳ್ಳಿ ಕಂಬಳಿನ ಹೊತ್ಕೊಂಡೊಟ್ಟೋದ್ರಪ್ಪ, ಕಂಬಳಿನ ಹೊತ್ಕೊಂಡೊಟ್ಟೋದ್ರು. ಈ ಪಾಪಿ ಎಂತ ಕೆಲಸ ಮಾಡಿದಾನೆ ಅಂತ ನಿಮ್ಗೇನು ಗೊತ್ತು? ನನಗಿದ್ದ ಒಬ್ಬಳೆ ತಂಗಿ ಪ್ರಾಣ ತೆಗೆದುಬಿಟ್ಟಿದ್ದಾನೆ. ನರಸಿಂಹ, ಇವನು ಮ್ಯಾನಿಯಾಕ್ ನನ್ನ ಮಗ. ಇವನ ಅಪ್ಪನು ಅಷ್ಟೇ, ಇವನಿಗಿಂತ ಏನೂ ಕಡಿಮೆ ಇಲ್ಲ. ಇಂಥ ಮಾನಗೇಡಿ ಕೆಲಸ ಇಲ್ಲೇ ಇಷ್ಟರಲ್ಲೇ ಮುಗ್ದು ಹೋಗ್ಬಾರ್ದ ನರಸಿಂಹ. ಇಂಥ ಅಯೋಗ್ಯನ ಅಪ್ಪ ಈ ರಾಜ್ಯ ನಾಡ್ತಾವನಲ್ಲ, ಅದು ದೇಶಕ್ಕೆ ಗೊತ್ತಾಗ್ಬೇಕು. ಎತ್ಕೋ ನಿನ್ ತಂಗಿನ, ಈ ಬೋಳಿ ಮಗನ ಆಡಳಿತ ಭವನದ ಕಂಬಕ್ಕೆ ಕಟ್ಟು, ಸಿಟಿ ಜನ ಪೂರ ಜಮಾಯಿಸ್ಲಿ. ಮತ್ತೆ ವಿರೋಧ ಪಕ್ಷದ ನಾವು ನಿನ್ ಹಿಂದೆನೆ ಇರ್ತೀವಿ. ಬರ್ಲಿ ಅವರಪ್ಪ, ಅವನ್ನೇ ಕೇಳಮ್ ನ್ಯಾಯನ. ಸ್ವಾಗತ, ಸ್ವಾಗತ. ಇಂಥ ಒಂದು ಸಂದರ್ಭದಲ್ಲಿ ತಾವೇ ಖುದ್ದಾಗಿ ಮಾಡ್ತಾ ಇರೋ ಸ್ವಾಗತಕ್ಕೆ ನಮಃ. ನೀವು ಬಡವರ ಪಕ್ಷದ ನಾಯಕರು, ಸ್ಟೇಟ್ಗೆ ಚೀಫ್ ಮಿನಿಸ್ಟರ್, ಈ ರಾಜ್ಯಕ್ಕೆ ಮಾದರಿ ಆಗಿರ್ಬೇಕಾಗಿದ್ದೀನಿ. ನಿಮ್ಮ ಮಗ ಬಡ ಹುಟ್ಟಿದ ನನ್ನ ತಂಗಿನ ನನ್ನ ಕಣ್ಣೆದುರಿಗೆ ಹೆಣವಾಗಿ ಮಲಗಿಸಿದ್ದಾನೆ. ಈಗ ನಿಮ್ಮ ಕಣ್ಣೆದುರಿಗೆ ಇವನಿಗೇನು ಮಾಡಲಿ? ಆಡಳಿತ ಭವನಕ್ಕೆ ಬಲಿ ಕೊಡ್ಲಾ? ಇಲ್ಲ, ದೊಡ್ಡವ್ರ ಮಗ ದೊಡ್ಡ ಕೆಲಸ ಮಾಡಿದ್ದಾನೆ, ಕರ್ಕೊಂಡು ಹೋಗಿ ಅಂತ ಬಿಟ್ಬಿಡ್ಲ. ಎಷ್ಟೇ ದೊಡ್ಡವನಾದ್ರೂ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ರು ಒಂದೇ ನರಸಿಂಹ. ಹಾಗಾದ್ರೆ ನ್ಯಾಯ ಕೊಡಿ. ನ್ಯಾಯ ಒಬ್ಬನಿಗೆ ಅಲ್ಲ, ಇಡೀ ಜನತೆಗೆ ಬೇಕಾಗಿದೆ. ಈ ಕರವೀರ ರಾಜ್ಯದ ಮಹಾಜನರೇ, ಮಹಿಳೆಯರೇ, ಮಹನೀಯರೇ ಹಾಗೂ ವಿರೋಧ ಪಕ್ಷದ ಸನ್ಮಾನ್ಯ ನಾಯಕರೇ, ನಿಮ್ಮೆಲ್ಲರಿಗೂ ಈ ನಾಮದೇವನ
ನಮಃ ನಮೋ ನಮಃ. ಈ ಹುಚ್ಚು ಹುಡುಗ ಮನುಷ್ಯರು ಮಾಡಬಾರ್ದಂತ ಹೀನ ಕೆಲಸವನ್ನು ಮಾಡಿದಾನೆ. ಈ ಪಾಪಿ ನನ್ನ ಮಗ ಅಂತ ಹೇಳ್ಕೊಳ್ಳುವ ಬದಲು ನನ್ನ ನಾಲಿಗೆಯನ್ನು ನಾನೇ ಕತ್ತರಿಸಿಕೊಳ್ಳೋದು ಮೇಲು. ನಿಮ್ಮಿಂದ ಅಧಿಕಾರದಲ್ಲಿರ್ತಕ್ಕಂಥ ಈ ಮುಖ್ಯಮಂತ್ರಿ ಸ್ವಂತ ಮಗ ಕೊನೆ ಮಾಡಿದ್ರು ತನ್ನ ಸೆರಗಲ್ಲಿ ಮುಚ್ಚಿಕೊಳ್ಳುವಷ್ಟು ನೀಚನಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾರು ದೊಡ್ಡವರಲ್ಲ. ಯಾರು ಏನೇ ತಪ್ಪು ಮಾಡಿರಲಿ ಅವರಿಗೆ ಕ್ಷಮೆ ಇಲ್ಲ. ಇನ್ಸ್ಪೆಕ್ಟರೇ ಸರ್, ಅವನ್ನ ಅರೆಸ್ಟ್ ಮಾಡಿ ಡ್ಯಾಡಿ. ಕೋರ್ಟ್ ಇವನಿಗೆ ಸರಿಯಾದ ಶಿಕ್ಷೆ ವಿಧಿಸಿ, ಬೇಕಾದ್ರೆ ನೇಣುಗಂಬಿ ಕೇರಿಸ್ತೀನಿ. ಸಾಮಾನ್ಯ ಅಪ್ಪನ ಹಾಗೆ ನಾನಿದ ಕಣ್ಣೀರು ಇಡೋದಿಲ್ಲ. ಬದಲಾಗಿ ಈ ರಾಜ್ಯದ ನಾಯಕನಾಗಿ ನನ್ನ ಪ್ರಜೆಗಳ ನಂಬಿಕೆ ಉಳಿಸ್ಕೊಂಡೆ ಅಂತ ನಾನು ಹೆಮ್ಮೆ ಪಡ್ತೀನಿ. ಪ್ಲೀಸ್ ಅರೆಸ್ಟ್. ನಿನ್ ತಂಗಿ ಬದುಕಿದ್ದಿದ್ರೆ ಸಂತೋಷದಿಂದ ನನ್ನ ಸೊಸೆಯಾಗಿ ಮನೆ ತುಂಬಿಸ್ಕೊಂತಿದ್ದೆ. ಆದ್ರೆ ಆ ಭಾಗ್ಯ ನನಗಿಲ್ಲ. ಕ್ಷಮಿಸು. ನೀವು ದುಃಖ ಪಡಬೇಡಿ ಸರ್. ಇವತ್ತು ನೀವು ಮಾಡಿರೋ ತ್ಯಾಗ ಜನ ಮೆಚ್ಚುವಂಥದ್ದು. ನಿಮ್ಮ ಬಗ್ಗೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಮುಖ್ಯಮಂತ್ರಿ ನಾಮದೇವರು, ಮುಖ್ಯಮಂತ್ರಿ ನಾಮದೇವರು, ಮುಖ್ಯಮಂತ್ರಿ ನಾಮದೇವರಿಗೆ, ಮುಖ್ಯಮಂತ್ರಿ ನಾಮದೇವರಿಗೆ. ಬಡವರ ಪಕ್ಷ, ಬಡವರ ಪಕ್ಷ, ಬಡವರ ಪಕ್ಷ, ಮುಖ್ಯಮಂತ್ರಿ ನಾಮದೇವರಿಗೆ, ಮುಖ್ಯಮಂತ್ರಿ ನಾಮದೇವರಿಗೆ. ಬಡವರ ಪಕ್ಷ, ಬಡವರ ಪಕ್ಷ. ಟೈಮೆಲ್ಲ ತಲೆಕೆಳಗಾಗೋಯ್ತಲ್ಲ ಗೋವಿಂದಯ್ಯ. ಈ ನನ್ನ ಮಗ ನರಿ ಅವತಾರ ರಂಗಣ್ಣ. ನಮ್ಮ ಬಾಯಿಗೆ ಮಾತ್ರ ಅಲ್ಲ, ನಾವು ತಂದು ಸೇರಿಸಿದ ಜನದ ಬಾಯಿಗೆನೆ ನಾಮದೇವ ಜಡದ ನಾಮದುಂಡೆಯ. ಎಂತ ಕೆಲಸ ಮಾಡ್ಬಿಟ್ರಿ ಅಣ್ಣ ಅವರೇ, ಮುಖ್ಯಮಂತ್ರಿ ಕುರ್ಚಿ ಸಲುವಾಗಿ ಇದ್ದ ಮಗನ್ನೇ ಕಂಬಿ ಅನ್ಸಂಗ್ ಮಾಡ್ಬಿಟ್ರಲ್ಲ. ಹುಚ್ಚ, ಈ ಡೆವಲಪಿಂಗ್ ಕಂಟ್ರಿ ಡೆಮಾಕ್ರಸಿಲಿ ಮುಖ್ಯಮಂತ್ರಿ ಅನ್ನೋ ಡೀಸೆಂಟ್ ಚೇರು ಅಷ್ಟು ಸುಲಭವಾಗಿ ಸಿಕ್ಕೋದಲ್ಲಪ್ಪ. ಅದು ದಿಢೀರಂತ ಉರುಳದೆ ಇರೋಕೆ ನಾನು ಎಷ್ಟೋ ಆಟ ಕಟ್ಟಬೇಕಾಗತ್ತೆ. ಈಗ ನನ್ನ ಮಗನ ಜೀವನೂ ಉಳಿತು, ನನ್ನ ಕುರ್ಚಿನೂ ಉಳಿತು. ಯಾವ್ದು ಏನೇ ಆಗ್ಲಿ, ಕುರ್ಚಿ ಮುಖ್ಯ, ಅಧಿಕಾರ ಮುಖ್ಯ. ಇಲ್ಲಿ ಯಾವ ಸೆಂಟಿಮೆಂಟ್ಸ್ಗೂ ಅವಕಾಶ ಇಲ್ಲಪ್ಪ. ನನ್ನ ಮಗನ್ಗೆ ಏನಾಗುತ್ತೆ, ನಾಳೆ ಬೆಳಿಗ್ಗೆ ಬೇರೆ ಹೆಸರಿನಲ್ಲಿ ಅಮೆರಿಕಕ್ಕೆ ಹೋಗ್ತಾನೆ, ಇಲ್ಲಿನ ಜನ ಮರೆಯೋವರೆಗೂ ಆರಾಮಾಗಿ ಟೂರ್ ಮಾಡಾನೆ. ಸಭಾಪತಿ, ಇದೇ ಕಡು ರಾಜಕೀಯ. ಶಾಸನ ರಾಜ್ಯ ಸರ್ಕಾರದ ಆಜ್ಞೆ. ಸರ್ಕಾರ ಅಂದ್ರೆ ಇದಪ್ಪ ಸರ್ಕಾರ, ಜನಗಳಿಗೆ ಏನ್ ಉಪಕಾರ, ದುಡ್ಡು ಅನ್ಸೋದು ಅದು 200 ರೂಪಾಯಿ. ನಮ್ಗೇನ್ ಬಂತು ಭಾಗ್ಯ? ಅಯ್ಯೋ, ನೀನ್ ಇಷ್ಟೇ ತಿಳ್ಕೊಂಡಿರೋದು. ತಿಂಗಳಿಗೆ ಒಂದ್ ದಿನದ ಮಟ್ಟಿಗೆ ಹಣೆಗೆ ಕುಂಕ್ ಮಾಡಿಸಿ ತಾಳಿ ಕಿತ್ತು ಗೂಡಾಗಿ ಮಾಡಿದ್ರೆ ಆಯ್ತು, ನಡೀತಂತ ತಲೆ. ಸರಿ, ಲೈನ್ ಅಲ್ವಮ್ಮ? ಹಾ, ಸರಿ, ನಿಂತ್ಕೊಮ್ಮ, ಅಲ್ಲೇ ನಿಂತ್ಕೊಳ್ಳಿ. ಹಾ, ಏನ್ ನಿನ್ ಗಂಡ ಹೆಸರು? ಸಾರಾಯಿ ಸಿದ್ಧ. ಸಿದ್ಧ ಸಾರಾಯಿ ಕುಡಿದು ನೆಗದ್ ಬಿದ್ದ. ಸರಿ ಹೋಗು. ಹೂ ಬುದ್ಧಿ, ನಿನ್ ಗಂಡ ಹೆಸರೇನು? ಸೇಂದಿ ಸೂರಪ್ಪ. ಸೇಂದಿ ಕುಡ್ದು ಅವನು ಸತ್ನ. ನಾವು ಭ್ರಾಂತಿ ಕುಡ್ದು ಯಾವಾಗ ಸಾಯ್ತೀವೋ ಆ ಭಗವಂತನ ಗೊತ್ತು. ಹೆಬ್ಬೆಟ್ಟು ಹೊತ್ಬಿಟ್ಟು ಹೋಗು. ಆಯ್ತು ಬುದ್ಧಿ. ನಿನ್ನ ಹೆಸರೇನು? ಆಹಾ, ವಾಕಾಯ್ತು ಒಯ್ ಹವ ಬೇರೆ. ನಿನ್ ಗಂಡ ಹೆಸರೇನು? ಅಯ್ಯೋ, ಅವನ್ ಸತ್ತು ಸ್ವರ್ಗದಲ್ಲಿದ್ದಾನೆ ಸ್ವಾಮಿ. ಬೌ, ಅವನ್ ಸತ್ತು ಸ್ವರ್ಗಕ್ಕೆ ಹೋಗಿದ್ದಾನೆ ಅಂತ ಹೇಳ ಮಗ ಏನಂತೆ, ನರ್ಕಕ್ಕೆ ಹೋಗಿರ್ಬೋದು. ಅವನ ಹೆಸರು ಹೇಳು, ನಾನು ಹೋಗಿ ನೋಡ್ಕೊಂಬತ್ತೀನಿ. ಅಯ್ಯೋ, ನೀವು ತೊಂದರೆ ತಗೋಬೇಡಿ ಸ್ವಾಮಿ. ಅವ್ನ್ ನೆಗದಿ ಬಿದ್ದಿದ್ದಕ್ಕೆ ಈ ಸರ್ಕಾರದವರು ನನಗ್ ಆಶಾಸನ ಕೊಡ್ತಿರೋದು. ಅವನ್ ಬದುಕಿದ್ರೆ ನಾನು ಆ ತೀರ್ಪು ಸಿಕ್ತಿರ್ಲಿಲ್ಲ. ಅವನ ಹೆಸರು ಕೇಳಿದ್ರಲ್ವಾ, ನಂಗ್ ನಾಚಿಕೆ ಆಯ್ತದೆ ಸ್ವಾಮಿ. ಅಯ್ಯೋ, ನೆಗದ್ ಬಿದ್ದವನ್ ಹೆಸರು ಹೇಳಕ್ಕೆ ನಾಚಿಕೆ ಬೇರೆ ಕೇಳು. ಹೇಳು ಹೇಳು. ಸಣ್ಣ ಮೂರ್ತಿ ಹೆಸರು ಹೇಳು. ಸಣ್ಣ ಮೂರ್ತಿ ಅಂತ. ಸಣ್ಣ ಮೂರ್ತಿ ಇವಳೇನಪ್ಪ ನನ್ನ ಹೆಸರು ಹೇಳ್ತಾ ಇದ್ದಾಳೆ? ನೀನೇನೆ ಗಂಡ ಬದುಕಿದಾಗ್ಲೇ ಮುಂಡ ಮುಚ್ಕೊಂಡಿದ್ಯಲ್ಲ, ಯಾವನ ನೀನು? ಅಯ್ಯೋ, ನನ್ನ ಯಾವನು ಅಂತ ಕೇಳ್ತೀಯನೆ? ನಿನ್ನ ಕುತ್ತಿಗೆಗೆ ತಾಲಿ ಬಿಗಿದಿರೋ ಭೂಪತಿ ನಾನು. ಅಯ್ಯೋ, ಇದೇನ್ ಬಂತೆ ನಿನ ಕರ್ಮ? ನಾನ್ ಬದುಕಿದಾಗ್ಲೇ ಮಾನ ಮರ್ಯಾದೆ ಎಲ್ಲ ಕಳೀತಾ ಇದೆಯಲ್ಲೇ. ತಾಯಿ ಮುಚ್ಕೊಂಡು ಮಾಸಾಶನ ಕೊಡ್ರಿ, ಏನ್ ನಿಮ್ಮಅಪ್ಪ ಮನೆ ಗಂಟು ಹೋಗುತ್ತಾ? ನಾಳೆ ಮಂತ್ರಿ ಪದವಿ ಕಳ್ಕೊಂಡು ಮೂಲೆ ಕುತ್ಕೊಂಡ್ರೆ ನಮ್ಮ ಗತಿ ಏನು? ಅದಕ್ಕೆ ಮುಂದಾಗ್ಲೇ ಈಗಲೇ ಯೋಚನೆ ಮಾಡಿ ಅಡ್ವಾನ್ಸ್ ಆಗಿ ಎಚ್ಚರಿಕೆ ತಗೊಂಡಿದೀನಿ. ಸ್ವಾರಕ ಸುಪ್ನಾತಿ, ನಿನ್ ತಲೆನಾ ಅದು ಹೊಳದಪ್ಪಲೆ.
ನಿನ್ ಜೊತೆಲಿ ಆ ಭೋಗವಳಿನ ಕರ್ಕೊಂಡ್ ಬರೋಕಾಯ್ತು. ಇಬ್ಬರಿಗೂ ಡಬ್ ಕೂಡ ಸಿಗ್ತಾ ಇತ್ತಲ್ಲ. ಅವಳು ಬಂದವಳೆ ಎಲ್ಲಿ ಅಲ್ಲಿ. ಅಯ್ಯೋ ಭಗವಂತನಿರುವ ಭೋಗ ನೀನೇ ಯಾರೇ ನೀನು ಹೋಗ. ಇವಳು ಅವಳಿಗಿನ ಕಿಲಾಡಿ, ಇಬ್ರು ಕಿಲಾಡಿ ಜೋಡಿ. ನಿಮ್ ನಾಟಕಾರ ನನಗೆ ಗೊತ್ತು. ನಾ ಅಲ್ಲಿ ಕೂತ್ಕೊಂಡು ನಿನ್ ಗಂಡ ಹೆಸರು ಏನು ಅಂತ ಕೇಳಿದ್ರೆ ಸಣ್ಣ ಮೂರ್ತಿ ಅಂತ ಹೇಳ್ಬೇಡ, ದೊಡ್ಡ ಮೂರ್ತಿ ಅಂತ ಹೇಳು. ಅವಳು ಭಾಗಕ್ಕೆ ಸಣ್ಣ ಮೂರ್ತಿ ಆಗಿ, ನಿನ್ನ ಭಾಗಕ್ಕೆ ದೊಡ್ಡ ಮೂರ್ತಿ ಆಗಿ, ಇಬ್ಬರಿಗೂ ವಿಧವಾ ಮಾಸಾಸನ ಸ್ಯಾಂಕ್ಷನ್ ಮಾಡ್ಬಿಡ್ತೀನಿ. ಮುಜೇವಿ, ಇಲ್ಲಿರೋ ಹೆಂಗಸರಿಗೆಲ್ಲ ನೀನೇ ನನ್ನ ಗಂಡ ಅಂತ ಗೊತ್ತಾದ್ರೆ ನನ್ನ ಈ ಗೆಟಪ್ನ ಪರ್ಮನೆಂಟ್ ಮಾಡ್ಬಿಡ್ತಾರೆ. ಈ ಗೆಟಪ್ ಪರ್ಮನೆಂಟ್ ಆದ್ರೆ ಮೂರನೇ ಸೆಟಪ್ ಮಾಡ್ಕೋತೀನಿ. ಹೋಗಲೆ ಸೆಟಪ್ ಗಿಟಪ್ ಅಂತ ಹೋದೆ, ನನ್ನ ಈ ಗೆಟಪ್ನ ನಾನೇ ಪರ್ಮನೆಂಟ್ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯಯ್ಯಪ್ಪ ವಿಘ್ನೇಶ್ವರನ ಚಿತ್ತ ದಯಮಾಡಿಸಿ. ಈ ಮಿಷಿನ್ಗಳನ್ನೆಲ್ಲ ಸೀದಾ ಜಪಾನ್ನಿಂದ ಆಮದು ಮಾಡ್ಕೊಂಡಿದೀವಿ ಸರ್. ಆದ್ರೆ ಆಪರೇಟ್ ಮಾಡೋರೆಲ್ಲ ನಮ್ಮವರೇ. ವೆರಿ ಗುಡ್ ವೆರಿ ಗುಡ್. ಈ ಹುಡುಗಿರೆಲ್ಲ ಆಪರೇಟ್ ಮಾಡ್ತಾರ? ಇವ್ರ ಶಾಲಿನಿ ಅಂತ ಆಕಾಶವಾಣಿಯಿಂದ ಡೆಪ್ಯೂಟ್ ಮಾಡ್ಕೊಂಡಿದೀವಿ. ನಮಸ್ಕಾರ ನಮಸ್ಕಾರ. ಹುಡುಗಿರೆಲ್ಲ ಲಕ್ಷಣವಾಗಿದ್ದಾರೆ. ಅಣ್ಣಾವ್ರೆ, ನಿಮ್ ಭಾಷಣ ಕೇಳಕ್ಕೆ ಹೊರಗಡೆ ಜನ ಕಾಯ್ತಾ ಇದ್ದಾರೆ. ವಿಘ್ನೇಶ್ವರನ ಚಿತ್ತ, ನಮ್ಮ ರಾಜ್ಯದ ಚರಿತ್ರೆಯಲ್ಲಿ ಇವತ್ತು ಮಹಾಸುದಿನ. ಯಾಕೆ ಅಂತ ಅಂದ್ರೆ ಈ ಟಿವಿ ಅನ್ನೋದು ಆಶ್ಚರ್ಯದಲ್ಲಿ ಆಶ್ಚರ್ಯನ ಅದ್ಭುತ ದೀಪ ಇದ್ದ ಹಾಗೆ ನಮ್ಮ ರಾಜ್ಯದ ಪ್ರಜೆಗಳಿಗೆ ರಾಜಕೀಯ ಪ್ರಜ್ಞೆಯನ್ನ ಮೂಡಿಸಬೇಕು, ರಾಜ್ಯದ ಆಗು ಹೋಗುಗಳನ್ನ ನೇರವಾಗಿ ಜನತೆಗೆ ಮುಟ್ಟಿಸಬೇಕು ಅನ್ನುವ ಉದ್ದೇಶದಿಂದ ಈ ಟಿವಿ ಕೇಂದ್ರವನ್ನ ನಾವು ಸ್ಥಾಪಿಸ್ತಾ ಇದ್ದೀವಿ. ನಿಮ್ಮ ಮಂತ್ರಿಗಳು, ಜನನಾಯಕರು ದೇಶದ ಯಾವ ಮೂಲೆಯಲ್ಲಿ ಏನು ಮಾಡ್ತಿದ್ದಾರೆ, ದೇಶ ಸೇವೆಯನ್ನ ಹೇಗೆ ಮಾಡ್ತಿದ್ದಾರೆ ಅನ್ನುವುದನ್ನ ನೀವೆಲ್ಲೇ ಕೂತಿರಿ, ಎಲ್ಲೇ ಮಲಗಿರಿ, ಆ ಜಾಗದಿಂದಲೇ ನಿಮ್ಮ ಕಣ್ಣಿಗೆ ಕಟ್ಟೋ ಹಾಗೆ ಎದುರುಗಡೆನೆ ನೀವು ನೋಡಬಹುದು. ಇಂಥ ಒಂದು ಮಾಯಾ ಪೆಟ್ಟಿಗೆನ ಕಂಡು ಹಿಡಿದು ನಮ್ಮಗಳ ತನಕ ಮುಟ್ಟೋ ಹಾಗೆ ಮಾಡಿದ ಆ ಪುಣ್ಯಾತ್ಮನ ತಲೆಗೆ ಈ ನಾಮದೇವನ ನಮಃ ನಮೋ ನಮ. ಇಷ್ಟು ಹೊತ್ತು ಶಾಂತ ರೀತಿಯಿಂದ ನನ್ನ ಮಾತನ್ನ ಆಲಿಸಿದ ನಿಮಗೆ ಈ ನಾಮದೇವನ ನಮ. ಇಷ್ಟೆಲ್ಲ ಮಾಡಿದ್ರ ಜೊತೆಗೆ ಯಕ್ಷಿ ಬೆಟ್ಟಿಗೆ ಒಂದ್ ತಂದುಬಿಟ್ಟು ಜನರ ಕಣ್ಣಿಗೆ ಮಂಕಬೂದಿ ಎರಸ್ತಾವನೆ ಮಂಕಬೂದಿನ. ಮತ್ತೆ ನೀನು ಮುಖ್ಯಮಂತ್ರಿ ಆಗಿದ್ದಾಗ ನಿನ್ನ ತಲೆಗೆ ಇದು ಹೊಳಿಲೇ ಇಲ್ವಲ್ಲ? ಅವ್ರಿಗೆ ಹೊಡೆದಿದ್ರೆ ನಾವೇ ಆತಕ್ಕೆ ವಿರೋಧ ಪಕ್ಷದಲ್ಲಿ ಪಡಿತಾ ಇದ್ವು. ಟಿವಿ ಒಳಗೆ ನಾವು ಕಾಣಿಸ್ಕೊಳ್ಬಹುದಾಗಿತ್ತ. ನಮ್ಮ ಹೆಂಡತಿ ಮಕ್ಕಳು ನೆಂಟರು ಇಷ್ಟರು ಎಲ್ಲ ನಮ್ಮನ್ನ ಟಿವಿನಲ್ಲಿ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ರು. ಅಯ್ಯೋ ಮಂಕ ಬಡ್ಡಿ ಮಗನೇ, ನಾವು ಅಧಿಕಾರದಾಗಿದ್ದ ಕಾಲದಾಗೆ ಈ ಪೆಟ್ಟಿಗೆ ಮಾರ್ಕೆಟ್ಗೆ ಬಂದಿರ್ಲಿಲ್ವಲ್ಲ? ಆಗಿದ್ದಾಗ ಹೋಯ್ತು ಗೋವಿಂದಯ್ಯ. ಈಗ ನಾವೊಂದು ಕೆಲಸ ಮಾಡುವ. ಏನದು ಪಗದಸ್ತಾದ ಪ್ಲಾನ್ ಇದ್ರೆ ಹೇಳು, ಜೈ ಅಂತ ಮಾಡಬಿಡ. ಮತ್ತೆ ನಮ್ಮ ಪಕ್ಷ ಅಂದ್ರೆ ನಾವೆಲ್ಲರೂ ಒಟ್ಟಿಗೆ ಬಡವ್ರ ಪಕ್ಷಕ್ಕೆ ಸೇರ್ಕೊಂಬಿಡವ. ನನ್ನ ಮಗನೇ, ಈಗಲಾದ್ರೂ ವಿರೋಧ ಪಕ್ಷದ ನಾಯಕ ಅಂತ ನನಗೊಂದು ಪಟ್ಟ ಐತೆ. ಎಲ್ಲ ಕುಂತ್ಕೊಳ್ಳಕ್ಕೆ ಒಂದೊಂದು ಸ್ಟೂಲು ಅಂತ ಐತೆ. ನಾನು ಅನ್ನೋವರೆಗೂ ಎಲ್ಲರೂ ಬಾಯಿ ಮುಚ್ಕೊಂಡು ತಪ್ಪಿರ್ರಿ. ಪ್ರಜಾಪ್ರಭುತ್ವದಾಗೆ ವಿರೋಧ ಪಕ್ಷದ ಮೊದಲನೇ ಡ್ಯೂಟಿ ಅಂದ್ರೆ ಏನಪ್ಪ, ಜನನೆಲ್ಲ ಉಚ್ಚರಿಸಿ ಬೆಂಕಿ ಮಂಡಲ ಮಾಡ್ಬೇಕು. ಸರ್ಕಾರನ ಇಕ್ಕಟ್ಟಾಗಿ ಸಿಕ್ಸಿ ಆ ಮಂಡಲದಾಗೆ ಒಂದು ಕಬ್ಬಿಣ ತುಂಡು ಮಾಡ್ಬೇಕು. ಅದ್ಭಾಗ ನಾವು ಬಡಿಬೇಕು, ಜನನು ಬಡಿತಾರೆ, ಜನ ಬಡಿತಾರೆ. ಕುಶಲ್ನೆ ನಿನ್ ಯಾಕೆ ಇಷ್ಟಿರ ಕರ್ಕೊಂಬಂದಿದ್ದೀನಿ ಅಂತ ಗೊತ್ತಾ?
ಹೇಳ್ದೆ ನನ್ಗೆ ಗೊತ್ತ ಈ ಪ್ರಪಂಚದಲ್ಲಿ ನನ್ನ ತಂದೆ ತಾಯಿನೇ ನನ್ನ ದೇವರು. ಕಮಲಿನ ಕಳ್ಕೊಂಡಿದ್ದ ದುಃಖ ನೋವು ತಡಿಲಾರದೆ ಇಬ್ರು ಹಾಸಿಗೆ ಹಿಡಿದಿದ್ದಾರೆ. ಅವ್ರನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಬೇಕು ಶಾಲಿನಿ. ಅದಕ್ಕೆ ನಮ್ಗೆ ನೀನ್ ಸಹಾಯ ಬೇಕು. ನೀನ್ ದೊಡ್ಡ ಮನ್ಸು ಮಾಡಿ ನನ್ನ ಕೈ ಹಿಡಿದು ನನ್ನ ಹೆಂಡತಿಯಾಗಿ ನಮ್ಮ ಮನೆಗೆ ಬರಬೇಕು. ನಿನ್ ನೋಡ್ತಾನಾದ್ರೂ ಅವರ ದುಃಖನ ಮರೆತು ಅವರಿನ್ನೂ ಸ್ವಲ್ಪ ದಿನ ಬದುಕ್ತಾರೆ. ನನ್ನ ಒಪ್ಪಿಗೆ ಕೇಳೋ ಬದಲು ನನ್ನ ಕುತ್ತಿಗೆ ತಾಳೆ ಕಟ್ಟಿದ್ರೆ ನಾನು ಎಷ್ಟೋ ಎಷ್ಟೋ ಸಂತೋಷ ಪಡ್ತಿದ್ದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಆದರೆ ಆಡಂಬರದ ಮದುವೆ ನನ್ನಿಂದ ಸಾಧ್ಯ ಇಲ್ಲ. ಯಾವ್ದಾದ್ರೂ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಮುಗಿಸಿ ತಂದೆ ತಾಯಿಗಳ ಆಶೀರ್ವಾದ ಪಡ್ಕೊಳ್ಳೋಣ. ಅದೇ ನನ್ನ ಇಷ್ಟ. ನಿಮ್ಮ ಇಷ್ಟನೇ ನನ್ನ ಇಷ್ಟ. ಅಪ್ಪಾಜಿ, ಅವ್ವ, ಅಪ್ಪಾಜಿ, ನಿಮ್ಮಿಬ್ರು ಒಂದು ಮಾತು ಕೇಳಿಲ್ಲ ಅಂತ ಬೇಜಾರು ಪಟ್ಕೋಬೇಡಿ. ನಾನು ಶಾಲಿನಿ ಇವತ್ತು ದೇವಸ್ಥಾನದಲ್ಲಿ ಮದುವೆಯಾಗಿ ಬಂದಿದ್ದೀವಿ. ನಮ್ಮನ್ನು ಕ್ಷಮಿಸಿ, ಆಶೀರ್ವಾದ. ನೀನು ಬುದ್ಧಿವಂತ ಕಣಪ್ಪ, ಏನ್ ಮಾಡಿದ್ರು ನಮ್ಮಂತಂದು ಒಳ್ಳೇದಿಕ್ಕೆ ಅಂತ ನಂಗೆ ಚೆನ್ನಾಗಿ ನಂಬಿಕೆ ಐತಪ್ಪ, ನಂಬಿಕೆ ಐತೆ. ಅವ್ವ, ಈ ಮನೆಗೆ ಮಗಳು ಸೊಸೆ ಎರಡೂ ಆಗಿ ಚಂದಾಗಿ ಬದುಕು ನನ್ನವ್ವ, ಚಂದಾಗಿ ಬದುಕು. ನರಸಿಂಹ ನಮಸ್ಕಾರ ಸರ್. ನೀನು ಈ ಸಂತೆನಲ್ಲಿ? ಕೈಯಲ್ಲಿ ಡಿಗ್ರಿ ಇರಬೇಕಾದ್ರೆ ಸರ್ಕಾರಿ ಕೆಲಸ ತಾನೆ ಹುಡುಕ್ತಾರೆ. ಹುಡುಕೋದೇನ ಸರಿಯಪ್ಪ, ಆದ್ರೆ ಕ್ಯೂನಲ್ಲಿ ನಿಂತ್ಕೊಂಡು ಅಪ್ಲಿಕೇಶನ್ ಪಡ್ಕೊಂಡ ತಕ್ಷಣ ಕೆಲಸ ಸಿಗುತ್ತೆ ಅಂತ ನೀನು ತಿಳ್ಕೊಂಡಿದ್ರೆ ಅದನ್ನ ತಪ್ಪು. ನೋಡೋ, ಇದು ಸರ್ಕಾರದ ಮುಂಬಾಗಿಲು ನೋಟ, ಹಿಂಬಾಗಿಲಲ್ಲಿ ನಡೆಯೋ ಆಟನೇ ಬೇರೆ. ರಮೇಲೆ ಬಿದ್ದು ಗಾಳಿ ಗುದ್ದಿ ಮೈಕೈ ನೋಯಿಸ್ಕೊಳ್ಳೋದಕ್ಕಿಂತ ಈ ಅಪ್ಲಿಕೇಶನ್ಗೆ ಹಾಕೋ 10 ರೂಪಾಯಿನ ನಿನ್ ಜೋಬಲ್ಲಿ ಇಟ್ಕೊಂಡು ನನ್ನ ಜೊತೆಲಿ ಬಾ, ನಿನಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಕಮಾನ್. ನೀನು ಅಪ್ಲಿಕೇಶನ್ ಕೊಟ್ಟಿದ್ಯಲ್ಲ, ಈ ಕೆಲಸ ಸಂಬಳ ಎಷ್ಟು ಗೊತ್ತಾ? ಗೊತ್ತು ಸರ್, 1250 ರೂಪಾಯಿ. ಹಾ, ಈ ಅಪ್ಲಿಕೇಶನ್ ತೂಕ ಇಡು. ತೂಕ ಅಂದ್ರೆ? ತೂಕ ಅಂದ್ರೆ ಗೊತ್ತಿಲ್ವಾ ನಿನ್ಗೆ? ಅನುಭವ ಸಾಲದು. 25,000. 25,000 ಲಂಚ ಕೊಟ್ರೇನೆ ನಿನ್ ಕೆಲಸ, ಇಲ್ದವ್ರ ಇಲ್ಲ. ನಾನ್ ಬಡವಾ ಸರ್, 25,000 ರೂಪಾಯಿ ಎಲ್ಲಿಂದ ತರಲಿ ಸರ್? ಇಲ್ದ ಹೋದ್ರೆ ಮಂಡಿಪೇಟೆಗೆ ಹೋಗಿ ಅಮ್ಮಲ್ಲಿ ಕೆಲಸ ಮಾಡು. ಹೋಗಿ ಹೋಗ. ಏನ್ ಸರ್ ಇದು ಅನ್ಯಾಯ? ಇದೇನು ಅಲ್ಲಪ್ಪ, ಈ ಸರ್ಕಾರದಲ್ಲಿ ಇನ್ನೂ ಏನೇನೋ ನಡೀತಾ ಇದೆ ಸರ್. ಈ ವಿಷಯನ ಮುಖ್ಯಮಂತ್ರಿ ನಾಮದೇವರಿಗೆ ತಿಳಿಸ್ಬೇಕು. ಹುಚ್ಚ, ನಿನ್ನ ಮುಖ್ಯಮಂತ್ರಿ ನಾಮದೇವನ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ನಾನ್ ತೋರುತ್ತೆ. ನಮ್ ಜೈಲಲ್ಲಿ ಎಂತೆಂತ ಕೈದಿಗಳಿದ್ದಾರೆ ಗೊತ್ತಾ ಸರ್? ಅವ್ರ ಕತೆ ಕೇಳಿದ್ರೆ ಒಬ್ಬೊಬ್ರ ಮೇಲೆ ಒಂದೊಂದು ಪುಸ್ತಕ ಬರೀಬಹುದು. ಇಲ್ಲಿ ನೋಡಿ, ಇವನೊಬ್ಬ VIP ಕೈದಿ, ನಮ್ ದೇವರಂತ ಮುಖ್ಯಮಂತ್ರಿಗಳ ಮಗ, ಮಹಾನಾಮ. ಮಹಾನಾಮ ಪಂಗನಾಮ, ನಾನೇ ಮಹಾನಾಮ ಅಕ್ಕೋ ಪಂಗನಾಮ. ಏನು ಇವನು ಮಹಾನಾಮನ? ಆರಾಮ ಕಾಲೇಜ್ ನಲ್ಲಿ ಓದ್ತಾ ಇದ್ದ, ಮುಂದೆ ಮುಖ್ಯಮಂತ್ರಿ ಆಗೋ ಚಾನ್ಸು ಇತ್ತು. ವಿರೋಧ ಪಕ್ಷದವರು ರೇಪು ಮರ್ಡರ್ ಅಂತ ಕೇಸ್ ನಲ್ಲಿ ಸಿಕ್ಕಾಕ್ತಾರೆ. ಅವನ ಜಾಗದಲ್ಲಿ ಯಾವನೊಬ್ಬ ಹುಚ್ಚ. ಜನಗಳ ಕಣ್ಣಿನಲ್ಲಿ ನಾಮದೇವ ಒಬ್ಬ ಶಿವಚಕ್ರವರ್ತಿ, ಆದ್ರೆ ನಿಜ ಜೀವನದಲ್ಲಿ ಅವನೊಬ್ಬ ನಯವಂಚಕ. ಇವತ್ತು ನಿಮ್ ನನ್ನ ಕಣ್ ತರಿಸ್ಬಿಟ್ಟು, ಯಾವ್ದನ್ನ ನಾನು ಕಲ್ಪವೃಕ್ಷ ಕಾಮಧೇನು ಅಂತ ನಂಬಿದ್ನೋ ಅದೇ ಪಾಪಸ್ ಕಳ್ಳಿ ಗುತ್ತಿ ಪಾರ್ತಿ ನಿಮ್ ತೋಟ ಅಂತ ಈಗ ನನಗೆ ಗೊತ್ತಾಯ್ತು.
ನಾಮದೇವ ಒಬ್ಬನೇ ಅಲ್ಲ, ಹೊಟ್ಟೆ ಪಾಡಿಗೆ ರಾಜಕೀಯ ಕಸುಬು ಮಾಡಿಕೊಂಡಿರೋ ಎಲ್ಲ ಜನನಾಯಕರ ಹಣೆಬರನು ಇಷ್ಟೇ. ಹೊರ ದೇಶ ಸೇವಕರ ವೇಷ, ಒಳಗೆ ದೇಶ ದ್ರೋಹಿಗಳು ರಜಾ. ಇಂಥ ಕಟುಕರ ಬೆಣ್ಣೆ ಮಾತಿಗೆ ಮರುಳಾಗಿ ತಮ್ಮ ರಕ್ತಾನ ಹೀರ್ತಾ ಇರೋ ರಾಕ್ಷಸರನ್ನ ರಕ್ಷಕರು ಅಂತ ನಂಬಿಕೊಂಡಿರೋ ನಮ್ಮ ಜನ ಕುರಿಗಳು ನರಸಿಂಹ, ಕುರಿಗಳು ನೋಡು. ಪ್ರಜಾಪ್ರಭುತ್ವದ ಬಗ್ಗೆ ತುಂಬಾ ತಿಳ್ಕೊಂಡಿರೋ ಒಬ್ರು ಬರೆದಿರೋ ಪುಸ್ತಕ ಇದು, ಇದನ್ನ ನೋಡ್ತಾ ಇರೋ ಬರ್ತೀವಿ. ಏನ್ ಸರ್, ನೀವೇ ಕಾಫಿ ತಂದ್ಬಿಟ್ರಿ, ಬೇಕಾ ಇಲ್ವಾ? ಬೇಕಾ? ಇನ್ನೆಲ್ಲಿ ರೇಖಾ? ಯಾಕೆ ಸರ್, ರೇಖಾ ಏನಾಯ್ತು? ಮಾಮೂಲಿನ ಹಾಗೆ ಕಾಲೇಜ್ ಹೋಗಿ ಬಂದು ಮಾಡ್ತಾ ಇತ್ತು. ಒಂದ್ ದಿವಸ ನನ್ನ ಮಗಳು ಬರೆದಿದ್ದ ಕಾಗದ ಓದಿದ ಮೇಲೆ ಅವಳ ಕಾಲೇಜ್ನಲ್ಲಿ ನಡೆದದ್ದು ಏನು, ಯಾಕೆ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಲು ಅನ್ನೋ ವಿಷಯ ಗೊತ್ತು. ಇದ್ದ ಒಬ್ಬಳೆ ಮಗಳನ್ನು ಕಳ್ಕೊಂಡಲ್ಲ ಅನ್ನೋ ದುಃಖ ಉಮ್ಮಳಿಸಿ ಬಂತು. ಇನ್ನೊಂದು ಕಡೆ ಕ್ರೋಧ ಹುಚ್ಚೆದ್ದು ಸೇಡು ಸೇಡು ಅಂತ ಕೂಕ್ಕೊಳ್ಳೋದು ಶುರು ಮಾಡ್ತು. ಆದರೆ ನನ್ನ ಮಗಳು ಕಾಗದದಲ್ಲಿ, ಡ್ಯಾಡಿ ನಾನು ಅನುಭವಿಸಿದ ನೋವು ಹಿಂಸೆ ನನ್ನ ಜೊತೆ ನಾಳೆ ಸತ್ತು ಹೋಗ್ಲಿ, ನೀವು ಸೇಡಿಗೆ ಹಮ್ಮಿಸೋದು ಬೇಡ, ನ್ಯಾಯ ಕೇಳೋದು ಬೇಡ, ನನ್ನ ಆಣೆ, ನನಗಾದ ನೋವು ನಾಡಿನ ಜನಕ್ಕೆಲ್ಲ ಗೊತ್ತಾಗೋದು ಬೇಡ ಅಂತ ಕಟ್ಟಪ್ಪೆ ಮಾಡಿದ್ಲು. ಈಗ ಹೇಳು ನರಸಿಂಹ, ಸತ್ತು ಹೋದ ನನ್ನ ಮಗಳನ್ನ ಮತ್ತೆ ಪಡೆಯೋದು ಹೇಗೆ? ನನ್ನ ತಂಗಿಗಾಗಿದ್ದೆ ನಿಮ್ ರೇಖಾಗೂ ಆಗಿದೆ, ಆದ್ರೆ ನೀವು ಮಗಳ ಮಾತು ಕಟ್ಟಿದ್ದು ಮೂಕರಾಗ್ಬಿಟ್ರಿ. ನಾನು ಪ್ರತಿಭಟಿಸಿದ್ರು ಮೋಸ ಹೋದೆ ಅಂತ ಈಗ ನನಗೆ ಗೊತ್ತಾಗ್ತಾ ಇದೆ. ನಾಡಿನಲ್ಲಿ ನಡೀತಾ ಇರೋ ಅನ್ಯಾಯನ, ದುರಾಡಳಿತನ ತಿಳಿದಿರೋ ನಮ್ಮಂಥವ್ರೆ ಮೌನವಾಗಿ ಸಹಿಸ್ಕೊಂಡು ಸುಮ್ಮನಾಗ್ಬಿಟ್ರೆ ತಿಳಿದಿರೋ ಮುಗ್ಧ ಜನ ಏನ್ತಾನೆ ಮಾಡ್ತಾರೆ? ನೀವು ಹೇಳಿದಾಗೆ ಕೊನೆಯವರೆಗೂ ಕುರಿಗಳಾಗಿ ಉಳಿದ್ಬಿಡ್ತಾರೆ ಸರ್, ಕುರಿಗಳಾಗಿ ಉಳಿದ್ಬಿಡ್ತಾರೆ. ಇಂಥದಕ್ಕೆ ನಮ್ಮಂಥವ್ರು ಅವಕಾಶ ಮಾಡಿಕೊಡ್ಕೊಂಡು ನಿಧಾನ ಹೊರಗೆ ತಂದು ಈ ಕುರಿಗಳು ತಿರುಗಿ ಬಿದ್ದು ಕುರಿಗಳಾಗಿ ಮಾಡಬೇಕು. ಆಗಲೇ ಇಂಥ ತೋಳುಗಳ ಹಟ್ಟಾಸು ಕೊನೆ. ನಿನ್ನ ಮಾತು ನಿಜ, ವಿದ್ಯಾವಂತರಾಗಿ ಜನಗಳಲ್ಲಿ ತಿಳುವಳಿಕೆ ಮೂಡಿಸಬೇಕಾದ್ದು ನಮ್ಮ ಕರ್ತವ್ಯ. ಬಟ್ ಹೌ? ಹಾಗೆ ನಂದೊಂದು ಐಡಿಯಾ ಸರ್. ಆ ಮಂತ್ರಿಗಳು ಅವ್ರ ಹಿಂಬಾಲಕರ ಬೆನ್ ಬಿದ್ದು ಅವ್ರು ಮಾಡ್ತಾ ಇರೋ ಅನ್ಯಾಯ ಭ್ರಷ್ಟಾಚಾರದ ಬಗ್ಗೆ ನಾನು ಸುದ್ದಿ ಸಂಗ್ರಹಿಸ್ಕೊಂಡು ಬರ್ತೀನಿ. ನೀವು ಒಪ್ಪೋದಾದ್ರೆ ನಾವಿಬ್ರು ಸೇರಿ ಒಂದು ಪತ್ರಿಕೆ ಓಡಿಸೋಣ. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಮ್ಮ ದೇಶ ಹೇಗೆ ದಿವಾಳಿ ಆಗ್ತಾ ಇದೆ, ಪ್ರಜಾಪ್ರಭುತ್ವ ನಮ್ಮ ದೇಶಕ್ಕೆ ಅಗತ್ಯವಿದೆಯೇ ಇಲ್ಲ, ಎಂಥ ಆಡಳಿತ ಪದ್ಧತಿ ಬಂದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಅದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡೋಣ. ವೆರಿ ಗುಡ್. ಬಹಳ ದಿವಸಗಳಿಂದ ನಾನು ಕಾಣ್ತಾ ಇದ್ದ ಕನಸುಗಳಿಗೆ ಇವತ್ತು ನೀನು ಬಾಯಿ ಕೊಡ್ತಾ ಇದ್ದೀನಿ. ಅನ್ಯಾಯ ಅನಾಚಾರಗಳನ್ನ ಎದುರಿಸಿ ಕ್ರಾಂತಿ ಬೀಜವನ್ನು ಹುಟ್ಟು ಹಾಕೋದಿಕ್ಕೆ ಹರಿತವಾದ ಖಡ್ಗಕ್ಕಿಂತ ಪೆನ್ ಇಸ್ ಮೈಟಿಯರ್ ದ್ಯಾನ್ ಸೋರ್ಡ್. ಈಗಿಂದೀಗಲೇ ನಮ್ಮ ಕೆಲಸ ಶುರು ಮಾಡೋಣ. ಕಮ್ ಆನ್. ಕ್ರಾಂತಿ ಕಹಳೆ. ಪ್ರಜಾಪ್ರಭುತ್ವವಾದಿಗಳಲ್ಲಿ ಒಂದು ವಿನಂತಿ ನರಸಿಂಹ, ಅವರ್ ಡ್ರೀಮ್ ಕೇಮ್ ಟ್ರೂ ಮ್ಯಾನ್. ಕ್ರಾಂತಿ ಕಹಳೆ ಬಿಡಿ ಪ್ರತಿ 50 ಪೈಸೆ. ಸಂಪಾದಕರು ದಯಾನಂದ್, ವರದಿಗಾರರು ನರಸಿಂಹ. ತಬಾಸೋ ತಬಾಸು, ನನ್ನ ಮಗನ ಹೆಸರು ಪೇಪರ್ ನಾಗೂ ಬಂದ್ಬಿಡ್ತು. ಹೆಸರು ಮಾತ್ರ ಅಲ್ಲ ಮಾವಯ್ಯ, ಈ ಪತ್ರಿಕೆಯಲ್ಲಿರೋ ವಿಷಯ ಎಲ್ಲ ನಿಮ್ ಮಗನೇ ಬರ್ದಿರೋದು. ಕ್ರಾಂತಿ ಕಹಳೆ, ರಾಜ್ಯದ ಖಜಾನೆ ಮಂತ್ರಿಗಳಿಂದಲೇ ಲೂಟಿ. ಸಭಾಪತಿ, ಇದು ಕೇವಲ 50 ಪೈಸೆ ಪತ್ರಿಕೆನಪ್ಪ. ನಮ್ಮಂತ ದೊಡ್ಡವರು ಇಂಥ ಹುಚ್ಚರಿಗೆ ಎದುರುಕೊಂಡು ಕಿಚ್ಚಿಗೆ ಬೀಳಬಾರದು. ಈ ನಿನ್ನ ಪತ್ರಿಕೆಗೆ
ಅಪ್ಪಾಜಿ. ಪಾಪ ಮಗನೇ, ಬಾರೋ ಬಾ 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 ಬಾ. ನಮ್ ಹೊಟ್ಟೆಲಿ ಹುಟ್ಟಿದ್ದಕ್ಕೆ ಇವತ್ತು ಸಾರ್ಥಕವಾಯ್ತು. ಒಳ್ಳೆ 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 ಸವಾಲೇ ಎಷ್ಟಿದ್ಯಾ ಬೇಸ್. ಇದೆಲ್ಲ ನೀವ್ ಹೇಳ್ಕೊಟ್ಟಿದ್ ಪಾಠನೇ ಅಲ್ವಾ ಅಪ್ಪಾಜಿ? ಶಾಲಿನಿ, ಡಾಕ್ಟರ್ ಹತ್ರ ಹೋಗಿದ್ಯಾ? ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ದೆ ಮಗ. ಇನ್ನೊಂದ್ ಮೂರ್ ನಾಲ್ಕು ದಿವಸದಲ್ಲಿ ಎರಿಗೆ ಆಗುತ್ತೆ ಅಂತ ಹೇಳವ್ರೆ. ಸುಖವಾಗಿ ಎರಿಗೆ ಆದ್ರೆ ರಾಘವೇಂದ್ರ ಸ್ವಾಮಿಗೆ ಉರುಳು ಸೇವೆ ಮಾಡ್ತೀನಿ ಅಂತ ಹರಕೆ ಕಟ್ಕೊಂಡಿವ್ ನಿ ಮಗ. ನಿನ್ನ ಹರಕೆನ ನಾನ್ ನೆರವೇರಿಸ್ತೀನಮ್ಮ. ಅದೇನೋ 50 ಲಕ್ಷ ಅಂತ ಹೇಳಿದೆಯಲ್ಲ, ಆ ವಿಷಯ ಹೇಳು. ಪಕ್ಕದ ರಾಜ್ಯ ಪಂಚೇಶ್ವರದಲ್ಲಿ ಕ್ಷಾಮ ದೇವತೆ ತಾಂಡವ ನೃತ್ಯ ಮಾಡ್ತಾ ಇದ್ದಾಳೆ. ಅಕ್ಕಿ ರಾಗಿ ಗೋಧಿ ಬೇಳೆ ಬೆಣ್ಣೆ ಎಣ್ಣೆ ಎಷ್ಟಿದ್ರು ನಮಗ್ ಕೊಡಿ, ಅದಕ್ಕೆ ಡಬಲ್ ರೇಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ ಸರ್ಕಾರದ ಗೋಡನ್ನಲ್ಲಿ ಸ್ಟಾಕ್ ಎಷ್ಟಿದೆ? ನಮ್ ಗೌರ್ಮೆಂಟ್ ಡಿಪೋಗಳಿಗೆ 6 ವಾರಕ್ಕೆ ಸಪ್ಲೈ ಮಾಡೋ ಸ್ಟಾಕ್ ಇದೆ. 4 ವಾರ ಸ್ಟಾಕು ಅತ್ಲ ಕಡೆ ತಳ್ಳಿದ್ರೆ 1/2 ಕೋಟಿ ಗ್ಯಾರಂಟಿ. 6 ವಾರದ್ದು ತಳ್ಳಿಬಿಡು, 3/4 ಕೋಟಿನೇ ಬರ್ಲಿ. 3/4 ಕೋಟಿ ಏನೋ ಬರುತ್ತೆ, ಆದ್ರೆ ನಮ್ ಸರ್ಕಾರ ಚೀಟಿ ತಗೋಬೇಕಾಗತ್ತೆ. ಇದು ತಪ್ಪು ಕಲ್ಪನೆ ಸಣ್ಣ ಮೂರ್ತಿ. ಅಜೀರ್ಣಕ್ಕೆ ಹೆದರ್ಕೊಂಡು ಊಟ ಮಾಡದೇ ಇರೋಕಾಗತ್ತೆ. ಹೊಟ್ಟೆ ಉಬ್ಬರಿಸ್ಕೊಂಡಾಗ 4 ಯೂನಿಯನ್ ಜೈಮ್ ನುಂಗುದ್ರ ಆಯ್ತು. ಈಗ ನಮ್ಮ ನಿಮ್ಮನೇಲಿ ಏನು ರೇಷನ್ ಕೊರತೆ ಇಲ್ವಲ್ಲ? ಏನು ಇಲ್ಲ. ವಿಘ್ನೇಶ್ವರನ ಚಿತ್ತ ಚಂಡಿಮಣಿ ಹೇಳ್ದಾಗೆ ಮಾಡು. ನಮ್ಮ ಗೋಡೌನ್ನಲ್ಲಿರೋ ಸ್ಟಾಕ್ ಎಲ್ಲ ಪಕ್ಕದ ರಾಜ್ಯಕ್ಕೆ ಶಿಫ್ಟ್. ಮುಖ್ಯಮಂತ್ರಿ ನಾಮದೇವ ನಮ್ಮ ಜನಕ್ಕೆ ಅಂಥ ಗತಿ ತಂದ್ಬಿಟ್ಟ ನೋಡ್ದ ಆಳ್ಸಿಂಗಾಚಾರಿ. ನಿಮಗೆ ವಿಷಯ ಗೊತ್ತಿಲ್ಲ, ಇದೊಂದು ಹೊಸ ಪೇಪರ್ ಹುಟ್ಟುಕೊಂಡು ಆ ನಾಮದೇವನ ಗುಟ್ನ ಬಟಾ ಬಯಲು ಮಾಡ್ತಾ ಇದೆ. ಈ ಪೇಪರ್ ಓದ್ ನೋಡಿ. ಮತ್ತೆ ಸರ್ಕಾರಿ ಗೋಡೌನಿಂದ ಧಾನ್ಯ ಸಾಕ್ಸೋ ಫೋಟೋ ಕೂಡ ಕೊಟ್ಬಿಟ್ಟವ್ರೆ. ಹುಚ್ಚೆದ್ದಿರೋ ಜನನ ರುಚಿಕೆಬ್ಸೋದಕ್ಕೆ ಒಳ್ಳೆ ಸಮಯ ಇದು. ಹಾ ನೋಡಪ್ಪ, ಈಗ ಇರೋದ್ ಪಕ್ಷ ನಿಯತ್ತಾಗಿ ಡ್ಯೂಟಿ ಮಾಡೋ ಸಮಯ. ಕಬ್ಬಣ ಕಾದ್ ಕೆಂಪಾಗೈತೆ, ಈಗ ನಾವು ಬಿಡಿದ್ರೆ ಜನನು ಬಡಿತಾರೆ. ಸೀರಾ ಜನನೆಲ್ಲ ಸೇರಿಸಿ ಭಾಷಣ ಮಾಡವ, ಆಡಳಿತ ಭವನಕ್ಕೆ ನುಗ್ಗಿ ಮುತ್ತಿಗೆ ಆಗ್ಬಿಡವ. ಏನಂತೀಯ? ಬಡವರ ಪಕ್ಷ ಮುರ್ದಾಬಾದ್. ಮುಖ್ಯಮಂತ್ರಿ ನಾಮದೇವನಿಗೆ, ಮುಖ್ಯಮಂತ್ರಿ ನಾಮದೇವನಿಗೆ, ಬಡವರ ಪಕ್ಷಕ್ಕೆ, ಮುಖ್ಯಮಂತ್ರಿ ನಾಮದೇವನಿಗೆ, ಬಡವರ ಪಕ್ಷಕ್ಕೆ, ಬಡವರ ಪಕ್ಷಕ್ಕೆ. ಹಲೋ, ನಾನು CM ನಾಮದೇವರು ಮಾತಾಡ್ತಿರೋದು. ಯಾರು? ಓ, ಪೊಲೀಸ್ ಕಮಿಷನರ್ ಪರಮೇಶ್ವರಪ್ಪನ. ಏನ್ ಸಮಾಚಾರ ಸರ್? ವಿರೋಧ ಪಕ್ಷದವರೆಲ್ಲ ಒಟ್ಟಾಗಿ ಜನರನ್ನ ಗುಂಪು ಸೇರಿಸಿಕೊಂಡು ಆಡಳಿತ ಭವನದ ಕಡೆ ನುಗ್ತಿದ್ದಾರೆ. ಓ, ಇದು ಅತಿಯಾಯ್. ಸಂತಾನ ದೇವರಿಗೆ ಚಪ್ಪಲಿ ಪೂಜೆನೆ ಆಗ್ಬೇಕು. ವಿಘ್ನೇಶ್ವರನ ಚಿತ್ತ, ನೀವೇನು ಹೆದರ್ಬೇಕಾದಿಲ್ಲ, ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ. ಲಾಠಿ ಏರ್ಸಿ ಬಗ್ಲಿಲ್ಲ, ಚಲ್ ತೂರಿಸಿ ಅದಕ್ಕೂ ಜಗ್ಲಿಲ್ಲ, ಗುಂಡು ಹಾರಿಸಿ. 100 ಹೆಳ ಬಿದ್ದು ಚಿಂತೆ ಇಲ್ಲ. ಕೋಟಿಗಟ್ಲೆ ಓಟ್ನಿಂದ ಗೆದ್ದು ಈ ಸೀಟ್ನಲ್ಲಿ ಕೂತಿರೋರು ನಾವು. ನಮ್ಮ ಯೋಗ ಕ್ಷೇಮ ಮುಖ್ಯ. ಮುಖ್ಯಮಂತ್ರಿ ನಾಮದೇವನಿಗೆ, ಬಡವರ ಪಕ್ಷಕ್ಕೆ, ಮುಖ್ಯಮಂತ್ರಿ ನಾಮದೇವನಿಗೆ. ಹೇ
ತಿಳಿಸ್ರಿ. ಸರ್ಕಾರದ ಯುದ್ಧ ಸಾರಿ ಜನಗಳನ್ನ ಗುಂಪು ಕಟ್ಟಿ ಬೀದಿಗಿಳಿದವ್ರು ನೀವು. ಪೊಲೀಸ್ನವ್ರು ನೋಡಿದ ತಕ್ಷಣ ನೀವು ಹಿಂದೆ ಹೋಗಿ ಅವ್ರನ್ನ ಮುಂದೆ ಕಳಿಸ್ತಾ ಇದ್ದೀರಲ್ಲ, ಯಾವ ನ್ಯಾಯ? ವಿರೋಧ ಪಕ್ಷದವರಾಗಿ ಇದೇ ನಿಮ್ ಜನಗಳ ಜೊತೆ ಹೋರಾಟ ನಡೆಸೋದು? ನೀನ್ ಕೇಳೋ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಕೊಡಕ್ ನಮಗ್ ಟೈಮ್ ಇಲ್ಲ ನರಸಿಂಹ. ಈ ಪ್ರಜಾಪ್ರಭುತ್ವದಾಗೆ ಅಧಿಕಾರ ಗಳಿಸಬೇಕಾದ್ರೆ ಯಾವಾಗ ಮುಂದೆ ಹೆಜ್ಜೆ ಇಡಬೇಕು, ಮುಂದೆ ಇಟ್ಟರೆ ಜನ ಯಾವಾಗ ಹಿಂದಕ್ಕೆ ತಗೋಬೇಕು, ಯಾವಾಗ ತಲೆ ಮರೆಸ್ಕೊಂಡು ಭೂಗತ ಆಗ್ಬೇಕು ಅನ್ನೋ ಜಾಣತನ ಮುಖ್ಯ. ಗೋವಿಂದಯ್ಯ, ಇವತ್ತು ಬದುಕಿ ಉಳಿದ್ರೆ ನಾಳೆನೋ ನಾಡಿದ್ದು ಅಧಿಕಾರ ಗ್ಯಾರಂಟಿ. ಯಾಕೋ ಗಲಾಟೆ ಜಾಸ್ತಿ ಆಗ್ತಾ ಇದೆ. ಮನುಷ್ಯರ ಜೊತೆ ಮನುಷ್ಯರಾಗಕ್ಕೆ ಯೋಗ್ಯತೆ ಇಲ್ದಿರೋ ನೀವು ಜನನಾಯಕರು, ನಿಮ್ಮಂತವ್ರ ಗುಂಪಿಗೆ ವಿರೋಧ ಪಕ್ಷ ಅನ್ನೋ ಕಿರೀಟ. ಥತ್ ನಾಮರ್ದ ನನ್ನ ಮಕ್ಕಳ, ನಿಮ್ಮಂತವ್ರ ನಂಬೆ ನಮ್ ಜನಗಳೆಲ್ಲ ಹಾಳಾಗ್ತಾ ಇರೋದು. ಬಿಡ ಯಾ ನೋಡಿದ್ದೀನಿ. They say democracy is by the people, of the people, for the people. Now, now, now! It is by the power mongers, of the power mongers, for the power mongers. ಕ್ರಾಂತಿ ಕಾಳಿ, ಕ್ರಾಂತಿ ಕಾಳಿ! ಪ್ರಜಾಪ್ರಭುತ್ವದ ಬಗ್ಗೆ ಜನರಿಗೆ ಎಚ್ಚರಿಕೆ. ಸರ್ಕಾರದ ಬಂಡವಾಳ ಬಯಲು. ಅಣ್ಣವರೇ, ಅವತ್ ನೀವು ಈ 50 paisa ಪತ್ರಿಕೆನ ಜುಜಿಬಿ 50 NP ಪತ್ರಿಕೆ ಅಂತ ಉದಾಸೀನ ಮಾಡಿದ್ದು ಭಾರಿ ತಪ್ಪಾಗೋಯ್ತು. ಚಿಗುರಲ್ಲೇ ಮುರಿದಿದ್ರೆ ಇವತ್ತಿಷ್ಟು ಹೆಮ್ಮರವಾಗೂ ಬೆಳೀತಿರ್ಲಿಲ್ಲ, ನಾವಿಂತ ಇಕ್ಕಟ್ಟು ಸಿಗಾಕೊಳ್ತಿರ್ಲಿಲ್ಲ. ವಿರೋಧ ಪಕ್ಷದವರು ಈಗ ಆ ಪತ್ರಿಕೆನೆ ಒಂದು ದೊಡ್ಡ ಕತ್ತಿ ಮಾಡಿಕೊಂಡು ನಮ್ಮ ತಲೆಯನ್ನ ಕತ್ತರಿಸೋಕ್ ಸಿದ್ಧವಾಗಿದ್ದಾರೆ. ನಮ್ಮ ಗಬ್ಬುನ ಅದನ್ನ ನಾವೇ ತೊಲಗಿಸಬೇಕೇ ಪರಂತು ಆ ಕೆಲಸಕ್ಕೆ ತನ್ನ ಮನೆ ಅಂತ ಆ ದೇವರೇನ ಆಕಾಶದ ಕೆಳಗಿಳಿದು ಬರುವುದಿಲ್ಲ. ಆ ಸಭಾಪತಿ ಅಣ್ಣವರೇ, ಆಸ್ಪತ್ರೆಯಲ್ಲಿದ್ದ ರೌಡಿ ಕೃಷ್ಣ ಹೀಗಾಗಿದ್ದಾನೆ. ಪೂರ್ಣ ವಾಸಿಯಾಗಿ ಪಾರ್ಟಿ ಸೇವೆಗೆ ಸಿದ್ಧವಾಗಿದ್ದಾನೆ ಅಣ್ಣವರೇ. ವಿಘ್ನೇಶ್ವರನ ಚಿತ್ತ ಈ ಪೇಪರ್ನ ಅವನ ಕೈ ಕೊಟ್ಟು ಇದೊಚ್ಚಾಗೋ ಜಾಗ ಹಚ್ಚು ಹೊಡೆಯೋ ಕೈ ಈ ಎರಡು. ಸರ್, ಸರ್, ಏನೇ ಸರ್ ಇದು? ನರಸಿಂಹ, ರೌಡಿ ಕೃಷ್ಣ. ಇದಕ್ಕೆಲ್ಲ ಸರ್ಕಾರನೇ ಹೊಣೆ. ಇನ್ನೊಬ್ಬರಿಗಿನ ಒಂದೋ ಧ್ವನಿ ರಕ್ತಾನು ಗೂಂಡಾಗಿರಿಗೆ ನಾಶಕ್ಕಾಗಿ ಮೀಸಲಾಗಿರಲಿ. ನರಸಿಂಹ, ನರಸಿಂಹ, ಗೂಂಡಾಗಿರಿಯಿಂದ ಜನತೆಯನ್ನು ರಕ್ಷಣೆ ಮಾಡು ನರಸಿಂಹ. ಹಾಗಂತ ನನಗೆ ಮಾತು ಕೊಡು. ಮಾಡ್ತೀನಿ ಸರ್. ರೌಡಿ ಕೃಷ್ಣ, ಹಾ
ತನ್ನನ್ನೇ ನಂಬಿದ್ದ ಕಪಿಸೈನ್ಯಕ್ಕೆ ಹೀಗೆ ಅನ್ನ ಹಾಕುತ್ತಿದ್ದ. ಆ ಪುಣ್ಯಕ್ಕೆ ದ್ವಾಪರ ಯುಗದಲ್ಲಿ ಅವನು ಕೃಷ್ಣನಾಗಿ ಹುಟ್ಟಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ. ಈ ಕಲಿಯುಗದಲ್ಲಿ ಇಂಥ ಒಂದು ಅನ್ನದಾನ ಮಾಡುವಂತ ಒಂದು ಸಂದರ್ಭವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಈ ನಾಮದೇವನ ನಮಃ ನಮೋ ನಮಃ. ಸುರಪಾನವಿದೆ, ಸ್ವರ್ಗವಿದೆ, ಸ್ವರ್ಗ ಸಮಾನಂ, ನಗೆದಾಡಿಪ ಕುಣಿದಾಡಿಪ ತರು ತಂಪಿನ ಪಾನಂ ಎನ್ನ ಪ್ರಿಯಕರ ಪಾನಂ. ಸರ್ಕಾರದಿಂದ ಬಿಟ್ಟು ಸಾರ ಸಿಕ್ಕಿದೆ, ಮೊದಲು ಊಟಕ್ಕೆ ಮುಂಚೆ ಲೋಟ ಮಾಡ್ಕೊಳ್ಳೋದ ಬನ್ನಿ. ಕಮಾನ್ ಕಮಾನ್. ಬಡವರ ಪಕ್ಷ ರಾಮದೇವ, ಬಡವರ ಪಕ್ಷ ರಾಮದೇವ. ಮುರ್ದಾಬಾದ್ ವಿಜ್ಞೇಶ್ವರ ಚಿತ್ತ. ಸಾವಿರ ಜನ ಜೈ ಅನ್ನೋ ಜಾಗದಲ್ಲಿ ಒಬ್ಬ ಬೈ ಅನ್ನೋ ನಿದ್ದೆ ಇರ್ತಾನೆ. ಈ ಪರದೇಶಿ ಮಾತಿಗೆ ನೀವು ಬೇಜಾರು ಮಾಡ್ಕೋಬೇಡಿ. ವಿಕನಾಸಿ, ನಮ್ಮ ದೇಶದ ಪ್ರಜೆಗಳು ತಿನ್ನೋ ಅನ್ನ ಪರದೇಶಕ್ಕೆ ಮಾರ್ಕೊಂಡ ನೀನ್ ಕಣ ಪರದೇಶಿ. ಎಲ್ಲರೂ ಕೇಳಿ, ಒಂದು ಹೊತ್ತು ಒಂದು ಮುದ್ದೆ ಒಂದು ಸೌಟ್ ಸಾರ ಹಾಕಿದ ತಕ್ಷಣ ನಮ್ಮ ಹಸು ಹೋಗಲ್ಲ. ನಮ್ಮ ಅನ್ನನ ಚಿನ್ನ ಮಾಡಿ ಕಬ್ಬಣದ ಪೇಟೆಗೆ ತುಂಬಿಕೊಂಡಿರೋ ಈ ಕಳ್ಳನ ಮಕ್ಕಳ ಅಧಿಕಾರದಿಂದ ಇಳಿಸಿದಾಗಲೇ ನಮ್ಮ ಹಸು ಹೋಗೋದು, ನಮ್ಮ ಹೊಟ್ಟೆ ತುಂಬೋದು. ನೀವೆಲ್ಲರೂ ಕರಿವೀರ ರಾಜ್ಯದ ಪ್ರಜೆಗಳಾಗಿದ್ರೆ ನಿಮ್ಗೂ ಸ್ವಲ್ಪ ಮಾನ ಅಭಿಮಾನ ಅನ್ನೋದಿದ್ರೆ ಹೇಳಿ, ಈ ಎಂಜಲನ ಒತ್ತಿ ಎದ್ದೇಳಿ. ಎಂಟು ದಿನದಿಂದ ಹೆಂಡತಿ ಮಕ್ಕಳು ಉಪವಾಸ ಸಾಯ್ತಾ ಇದ್ದಾರೆ. ಬಡೂರ್ ಪಕ್ಷ ನಾಯಕರು ನಮ್ಮ ಮೇಲೆ ಕರುಣೆ ಮಡಿಗೆ ಅನ್ನ ಹಾಕ್ತವ್ರೆ, ಅದನ್ನು ಕಾಲ ಒದ್ಬಿಟ್ಟು ಬಾಂತೀರಪ್ಪ. ಇದು ಊಟ ಅಲ್ಲ, ವಿಷ. ನಿಮ್ಮ ಎದೆಯಲ್ಲಿ ಇರೋ ಧೈರ್ಯ ಅಸ್ಥೈರ್ಯ ಗಂಡಸ್ತರ ನುಂಗ್ಕೊಂಡು ಶಂಡ್ರನ್ ಮಾಡೋ ವಿಷ. ಬೇಡಿ, ಹೇಳಿ, ತಿನ್ಬೇಡಿ, ಇದು ವಿಷ. ಇದು ಪೊಲೀಸ್ ಇನ್ಸ್ಪೆಕ್ಟ್ರೆ, ನೀವು ಊಟ ಮಾಡಿ ಇಲ್ಲ ಡ್ಯೂಟಿ ಮಾಡಿ
ಇಲ್ಲೊಬ್ಬ ಹುಚ್ಚ ನಾವು ಮಾಡಿರೋ ಪಾಯಸದಲ್ಲಿ ಪಾದರಕ್ಷ ಅಳ್ಳಾಡಿಸ್ತಿದ್ದಾನೆ. ನೋಡ್ತ ಸುಮ್ಮನಿದ್ದಿರಲ್ಲ ಹುಚ್ಚ. ನಾನು ಹುಚ್ಚ ಅಲ್ವಾ ಬೆಚ್ಚನ ಮಗನೇ? ನಿಮ್ಮಂತ ಲುಚ್ಚಗಳಿಗೆ ಓಟ್ ಹಾಕಿ ಸೀಟ್ಗೆ ಏರಿಸಿ ನಿಮ್ ಬೂಟ್ ಕಾಲ್ ನೆಗ್ತಾ ಇರೋ ಈ ನಮ್ಮ ಜನ ಇವ್ರು ಹುಚ್ಚರು, ನಮ್ಮ ದೇಶದ ಜನ ಹುಚ್ಚರು. ಶಟ್ ಅಪ್. ಈ ಕ್ಷಣಕ್ಕೆ ನನ್ನ ಬಾಯಿ ಮುಚ್ಚಿಸ್ಬೋದು ಇನ್ಸ್ಪೆಕ್ಟರ್, ಬಟ್ ಹಿಂಸೆ ನೋವು ಸಂಟ ಲಾವಾರಸವಾಗಿ ಚಿಮ್ತಾ ಇರೋ ಈ ಜ್ವಾಲಾಮುಖಿ ಬಾಯಿ ಮುಚ್ಚಕ್ಕಾಗಲ್ಲ. ನೋಡಿ ಕೃಷ್ಣ, ಲಿವ್ ಹಿಮ್. ನಿಮ್ಮ ಎಲೆಗಳ ಮೇಲೆ ಬೀಳ್ತಿದ್ದ ನೋಡಾನ ಓಡಿಸಾಯ್ತು. ನೀವಿನ ಸಾವಧಾನವಾಗಿ ಊಟ ಮಾಡಿ, ಊಟ ಮಾಡಿ, ಊಟ ಮಾಡಿ. ತಳ್ರ ಮಗ ಮಗ ಏನಾಯ್ತು, ಏನಾಯ್ತಪ್ಪ? ಸಾವಂತ್ರಿ ಸಾವಂತ್ರಿ ಬಾರಲ್ಲಿ ಬಾರೆ ನೋಡೆ. ಸಿಸ್ಟರ್ ಬೇಗ ನರ್ಸಿಂಗ್ ಹೋಮ್ಗೆ ಹೋಗಿ, ಟ್ರಿಪ್ ತಗೊಂಬನ್ನಿ. ಸರಿ ಸರ್. ಅದನ್ನ ಕೇಳ್ಬೇಡ, ನನ್ನ ದಾರಿ ನನಗೆ ಬಿಟ್ಬಿಡು. ಈ ಸ್ಥಿತಿಯಲ್ಲಿ ನಾನು ನಿಮ್ಮನ್ನ ಎಲ್ಲಿ ಹೋಗೋದಕ್ಕೂ ಬಿಡೋದಿಲ್ಲ. ಯಾರ ಮೇಲ್ರಿ ಈ ರೋಷ ಆವೇಶ, ಯಾವ ಪುರುಷಾರ್ಥಕ್ಕೆ? ಇದರಿಂದ ನೀವು ಏನ್ ಸಾಧಿಸ್ತೀರಾ? ನಿಮ್ಮ ಹುಚ್ಚು ಆವೇಶದಿಂದ ಈ ಕುಲಗೆಟ್ಟು ಹೋಗಿರೋ ಸಮಾಜನ ತಿದ್ದುತ್ತೀನಿ ಅನ್ನೋ ಭ್ರಮೆಗೆ ನಾನು ನನ್ನ ಗಂಧ ಯಾವತ್ತೋ ಬಲಿಯಾಗಬೇಕಾಗಿತ್ತು. ಇದನ್ನೆಲ್ಲ ನೋಡಿ ಅನುಭವಿಸಿ ಇನ್ನೂ ನಿಮಗ್ ಬುದ್ಧಿ ಬರ್ಲಿಲ್ವಾ? ರೀ, ಒಂದು ವಿಷಯ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಈ ಸಮಾಜನ ತಿದ್ದಿ ಕುರಿಗಳಾಗಿರೋ ಜನಗಳನ್ನ ಸಿಂಹಗಳನ್ನ ಮಾಡೋಕೆ ನಿಮ್ಮಿಂದಾನೇ ಅಲ್ಲ, ಇವರನ್ನೆಲ್ಲ ಸೃಷ್ಟಿಸಿದ ಬ್ರಹ್ಮನ್ ಕೈಲೂ ಸಾಧ್ಯವಿಲ್ಲ ರೀ. ನೀವು ಒಬ್ಬಂಟಿಗರಲ್ಲ, ನಿಮ್ಮನ್ನೇ ನಂಬಿಕೊಂಡು ವಯಸ್ಸಾದ ನಿಮ್ ತಂದೆ ತಾಯಿ ಕಟ್ಕೊಂಡು ಹೆಂಡತಿ ಈ ವಂಶದ ಕುಡಿ ಇವರೆಲ್ಲ ಇದ್ದಾರೆ. ಇವರನ್ನೆಲ್ಲ ಬಿಟ್ಬಿಟ್ಟು ನೀವ್ ಯಾವ ದೇಶನ ಉದ್ಧಾರ ಮಾಡಕ್ ಹೋಗ್ಬೇಕಾಗಿಲ್ಲ. ಅದನ್ನ ದೇವರು ಮೆಚ್ಚೋದಿಲ್ಲ.
ತಿಂಗಳಿಗೊಂದಿಷ್ಟು ಸಂಬಳ ಬರೋ ಕೆಲಸ ನೋಡ್ಕೊಂಡು ನೆಮ್ಮದಿ ಆಗಿರೋಣ. ಮಚ್ಚ ಬಿಸಾಕಿ ಮೊದಲು ಒಳಗ್ ನಡೀರಿ. ನನಗ್ ನನ್ನ ಸಂಸಾರಕ್ಕಿಂತ ನಮ್ಮ ದೇಶದ ಕಾಳಜಿನೇ ಹೆಚ್ಚು. ನನ್ನ ದೇಶ ನನ್ನ ಜನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ. ಈ ಸಮರದಲ್ಲಿ ನನ್ನ ಶತ್ರು ನೀವ್ ಯಾರು ಕಣ್ಣೀರ್ ಹಾಕ್ಬೇಕಾಗಿಲ್ಲ. ಯಾಕ್ರಿ ಇಂಥ ಅಪಶಕನ ಮಾತಾಡ್ತಾ ಇದ್ದೀರಾ? ನನ್ನ ನಿರ್ಧಾರ ನಾನು ಬದಲಾಯಿಸೋಕಾಗೋದಿಲ್ಲ. ನನ್ ಬಿಟ್ಬಿಡು. ಕಟ್ಕೊಂಡು ಹೆಂಡತಿ ಮಾತನ್ನು ಮೀರಿ ನೀವು ಹೋಗೋಕ್ ನಿರ್ಧಾರ ಮಾಡಿದ್ರೆ ನನ್ನ ನಿರ್ಧಾರನೂ ಸ್ವಲ್ಪ ಕೇಳಿ. ನನ್ನ ನನ್ನ ಮಗುನ ಮೊದ್ಲು ಕೊಚ್ಚಾಕಿ ನಿಮ್ ಸಮರ ಇಲ್ಲಿಂದಾನೇ ಪ್ರಾರಂಭವಾಗ್ಲಿ. ಚಲ್ನಿ ಯಾಕೆ ಹಾಕಿಸ್ಕೋತಿಯಪ್ಪ ಮಗನೇ? ಅವಳು ಹೇಳೋದ್ರಲ್ಲಿ ಸತ್ಯ ಆಯ್ತು. ಅಪ್ಪಾಜಿ ನೀವು ಕೂಡ ನೀನೀಗ ಆವೇಶದಿಂದ ಮಚ್ಚಿಟ್ಕೊಂಡು ಹೊರಟಿದೀಯಲ್ಲ, ಏನ್ ಮಾಡ್ತೀಯಪ್ಪ? ನನ್ನ ಚಿತ್ರಹಿಂಸೆ ಮಾಡಿದವ್ರ ತಲೆನ ತೆಗಿಬೇಕು. ನಮ್ಮ ನಾಡಿನ ಕತ್ತಿ ಸಿಗ್ತಾ ಇರೋ ಸೈತಾನ್ರ ತಲೆನ ಕೊಚ್ಚಾಕ್ಬೇಕಪ್ಪ. ಅಯ್ಯೋ ಹುಚ್ಚ ಹುಚ್ಚ. ಅಪ್ಪಾಜಿ ಆ ಪಾಪಿ ನಾಮದೇವ ನನಗೆ ಕೊಟ್ಟು ಬಿರುದನ್ನ ನೀವು ಕೊಡ್ತಾ ಇದ್ದೀರಾ? ಇನ್ನೇನ್ ಹೇಳಪ್ಪ, ರಕ್ತಪಾತದಿಂದ ಕ್ರಾಂತಿ ಆಗಲ್ಲ ಕಣೋ ಮಗನೇ. ನಿನಗೆ ದ್ವೇಷ ಇರೋ 10 ಜನ ರಾಕ್ಷಸರನ್ನ ಕೊಚ್ಚ ಹಾಕಿದ್ರೆ ಅದು ಅಲ್ಲಿಗೆ ಮುಗಿಯೋದಿಲ್ಲ. ಆ ರಾಕ್ಷಸ ಸಂತತಿ ಹುಟ್ಟತಾನೇ ಇರ್ತದೆ, ಬೆಳಿತಾನೆ ಇರ್ತದೆ. ಅದಕ್ಕೆ ಒಂದೇ ಸಾರಿಗೆ ಅದ್ರ ಬುಡನ ಕತ್ತರಿಸಿ ಹಾಕ್ಬೇಕು. ನಿಯತ್ತು ತಾಳ್ಮೆಯಿಂದ ಜನನ ಒಲಿಸ್ಕೊಂಡು ತ್ಯಾಗ ಬಲಿದಾನದಿಂದ ಶಕ್ತಿ ಪಡ್ಕೋಬೇಕಪ್ಪ. ಅಷ್ಟೇ ಅಲ್ಲ ಕಣಪ್ಪ ಮಗನೇ, ಕತ್ತಲಿರುವ ಜನಕ್ಕೆ ಬೆಳಕು ತೋರಿಸಿ, ಅವ್ರ ಸುತ್ತಮುತ್ತ ಏನ್ ನಡೀತಾ ಇದೆ, ಎಂತ ಜನ ಅವರೇ ಅನ್ನೋದನ್ನ ಅವರಿಗೆ ತಿಳುವಳಿಕೆ ಕೊಟ್ಟು ಅವ್ರ 5 ವರ್ಷಕ್ಕೊಂದ್ಸಲ ಕಣ್ಣು ಮುಚ್ಕೊಂಡು ಗೊತ್ತೋ ಓಟಿನ ಬೆಲೆ ಎಷ್ಟು ಅಂತ ಅವ್ರಿಗೆ ಅರ್ಥ ಮಾಡಿಸಿ, ಅವರೇ ರೊಚ್ಚಿಗೆ ಹೇಳೋಂಗ್ ಮಾಡಿ, ಅವರ ಬೆಂಬಲದಾಗೆ ನಿನ್ನ ಜಾಣತನದಾಗೆ ನೀನು ಗೆಲ್ಲಬೇಕಾದ ಯುದ್ಧಾನ ನೀನು ಒಬ್ಬನೇ ಒಂದು ಮಚ್ಚಿಟ್ಕೊಂಡು ಗೆದ್ದು ಬಿಡ್ತೀನಿ ಅಂತ ಹೊರಟಿದ್ಯಲ್ಲ, ನಿನ್ನ ಪೆಚ್ಚತನಕ್ಕೆ ನಿನ್ನ ಹುಚ್ಚ ಅಂದೆ, ಇನ್ನೇನಲ್ಲೋ. ನಿಮ್ಮಪ್ಪನ ಮಾತು ಕೇಳು, ಶತ್ರು ಕಲ್ಲು ನೋಯಿಸಬೇಡ ಮಗ. ಯಾವುದೇ ಕೆಲಸ ಮಾಡಿದ್ರು ಜಗ ಮೆಚ್ಚಂತ ಕೆಲಸ ಮಾಡ್ಬೇಕಪ್ಪ. ಅಪ್ಪಾಜಿ ಎಷ್ಟೋ ನೋವು ಅವಮಾನ ಅನುಭವಿಸಿ ಬಿ ಎ ಓದಿ ನಾನು ಕಲಿದೇದಿದ್ದ ಪಾಠನ ಒಂದೇ ಕ್ಷಣದಲ್ಲಿ ಕಲಿಸ್ಬಿಟ್ರಿ. ರೋಷ ಉದ್ವೇಗದಿಂದ ನನ್ನ ಬುದ್ಧಿನೇ ಕಳ್ಕೊಂಬಿಟ್ಟಿದ್ದೆ. ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪಾಜಿ, ನನ್ನನ್ನು ಕ್ಷಮಿಸ್ಬಿಡಿ. ಸಬಾಷ್ ಮಗನೇ, ಸಬಾಷ್ ಸಬಾಷ್. ಚೆಂಡಿಮಣಿಯಲ್ಲಿ ಕಾಣಿಸ್ತಿಲ್ವಲ್ಲ? ಚೆಂಡಿಮಣಿ ಅಲ್ಲ ಸ್ವಾಮಿ, ವಜ್ರಮುನಿ. ನೀನ ವಜ್ರಮುನಿ ಪ್ರಚಂಡ ರಾವಣದಲ್ಲಿ ರಾಮನ ಪಾತ್ರ ನಾ ಮಾಡ್ತಿದ್ದಲ್ಲ ಅಂತಾನೆ. ಸರಿ ನಾನು ಗುಂಡ ಹಾಕ್ಬಿಟ್ಟಿದ್ರೆ ಇವನಿಗೆ ರಾಮ ಯಾರು ರಾವಣ ಯಾರು ಗೊತ್ತಿಲ್ಲ. ಇವನೊಬ್ಬ CM, ಇವನ್ ಕ್ಯಾಬಿನೆಟ್ ಅಲ್ಲಿ ನಾವೆಲ್ಲ ಮಂತ್ರಿಗಳು, ನಮ್ಮ ಜೋಡನ ಜೋಡಿಸ್ಕೊಂಡು ನಾವೇ ಹೊಡ್ಕೋಬೇಕ್ರಿ. ಓಲಿ ಮಹಾತ್ಮ ಗಾಂಧಿ ಗೊತ್ತಾ? ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿದ್ಯಾ? ನನಗ ಗೊತ್ತಿಲ್ಲ. ಡೇಂಜರು, ಮಿತಿ ಮೀರಿ ಕುಡಿದಿದ್ದಕ್ಕೆ ಮಿಲ್ಲಾಡೋ ಗತಿ ಬಂದ್ಬಿಟ್ಟಿದೆ. ನಮ್ಗೆಲ್ಲ ಒಟ್ಟಿಗೆ ಎನಿಮಾ ಕೊಡ್ಸೋದಕ್ಕೆ ರೆಡಿ ಮಾಡಿಬಿಟ್ಟಿದಾರಂತೆ ಆ ಗೋವಿಂದಯ್ಯ. BP ಏರಿಸ್ಕೋಬೇಡ ಚಂಡಿಮಣಿ, ತಾನೇ ಮಲಬದ್ಧತೆಯಿಂದ ಒದ್ದಾಡ್ತಿರೋ ಗೋವಿಂದಯ್ಯ ಈ ಪಟ್ಟಭದ್ರ ಮಂತ್ರಿಗಳಿಗೆ ಎನಿಮೋ ಕೊಡಿಸೋದಕ್ಕೆ ಅದು ಯಾವ ಡಾಕ್ಟರ್ ಕಳಿಸಿದಾನೆ? ಓ, ನಮ್ಮ ಹೆಕ್ಕತ್ತಿನ ಮೇಲೆ ಗುದ್ದಿ ನಾವು ನುಂಗಿದ್ದನ್ನೆಲ್ಲ ಕಕ್ಸಿ ನಮ್ಮನ್ನು ಕಂಬಿ ಹಿಂದೆ ಹಾಕ್ಸೋಕೆ ಸೆಂಟ್ರಲ್ಗೆ ಸುದ್ದಿ ಕಳಿಸಿದಾರಂತೆ. ನಮ್ಮೆಲ್ಲರ ಮನೆ ರೈಡ್ ಮಾಡೋಕೆ ಸ್ಕ್ವಾಡೇ ಬರ್ತಿದೆ ಅಂತ ಹೇಳೋದು. ಬೆವರು ಸುರಿಸಿ ಬಡವರು ಪಕ್ಷ ಕಟ್ಟಿದ್ವಿ, ಕಷ್ಟ ಪಟ್ಕೊಂಡು ಕುರ್ಚಿ ಹಿಡಿದ್ವಿ, ಕರವೀರ ರಾಜನ ಹಿಂದೆ ಬದ್ದಕ್ಕಾಗಿ ಕೂಗಿದ್ದೆಲ್ಲ ಬಡಿದು ಗಂಟು ಮಾಡಿದ್ವಿ. ಆ ಗಂಟು ಬೇರೆ ಯಾವುದೋ ರಣಹದ್ದಿನ ಪಾಲಾಗಬಾರ್ದು. ಆ ರಣಹದ್ದಿನ ಕಣ್ತಪ್ಸಿ ಗಂಟು ಉಳ್ಸಕ್ಕೆ ನಂದೊಂದು ಸಣ್ಣ ಐಡಿಯಾ ಅಣ್ಣ ಅವ್ರೆ. ಆಪತ್ ಕಾಲದಲ್ಲಿ ಆದವನೇ ನೆಂಟ ಅದೇನ್ ಬಗಳು. ಸಿಂಗಾಪುರ್ನಲ್ಲಿ ನನಗೊಬ್ಬ ಸ್ವಿಸ್ ಏಜೆಂಟ್ ಗುರ್ತಿದ್ದಾನೆ, ಅವನಿಗೆ ಇಲ್ಲಿ ನಾವು ಕ್ಯಾಶ್ ಕೊಟ್ರೆ ಅದಲ್ಲಿ ಡಾಲರ್ ಆಗಿ ಸ್ವಿಸ್ ಬ್ಯಾಂಕ್ ನಲ್ಲಿ ಜಮಾ ಆಗುತ್ತೆ. ಅಕೌಂಟ್ ನಂಬರ್ ಸೀಕ್ರೆಟ್ ಆಗಿ ನಮ್ ಕೈ ಸೇರುತ್ತೆ. ಆದ್ರೆ ಅವನಿಗೆ 25% ಕಮಿಷನ್ ಕೊಡ್ಬೇಕು. 25% ಕಮಿಷನ್? ಅವನೇನು ಹೊಟ್ಟೆಗೆ ಅನ್ನ ತಿಂತಾನೋ ಇಲ್ಲ ರೂಪಾಯಿ ತಿಂತಾನೋ ಅಪ್ಪ? ವಿಘ್ನೇಶ್ವರನ ಚಿತ್ತ, ಅವನು ತಿನ್ನೋವಷ್ಟು ತಿನ್ಲಿ, ಉಳಿದೋಷ್ಟಾದ್ರೂ ನಮ್ಗೆ ಉಳಿಲಿ. ಸಭಾಪತಿ ಏರ್ಪಾಡು ಮಾಡು, ಏನಿಮೋ ಕೊಡೋಕ್ ಬರೋ ಡಾಕ್ಟ್ರಿಗೆ
ಜಾಪಾಳ ಮಾತ್ರ ತಿನ್ಸುವಂತ ಐಡಿಯಾ ಕೊಟ್ಟ ನಿನಗೆ ಈ ನಾಮದೇವನ. ನಿಮ್ಮ ಜೀವನದ ಉಸಿರಾಗಿತ್ತು, ಅದಕ್ಕೆ ನೀವು ಮಹಾತ್ಮ ಅನಿಸ್ಕೊಂಡ್ರೆ. ಸತ್ಯಾಗ್ರಹನ ಒಂದೇ ಅಸ್ತ್ರ ಹಿಡಿದು ಬ್ರಿಟಿಷರನ್ನ ಅಟ್ಟಿ ಓಡಿಸಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರಿ. ಆದರೆ ಮಧ್ಯರಾತ್ರಿ ನಮ್ಮ ನಾಡಿಗೆ ಹೆಜ್ಜೆ ಇಟ್ಟ ಸ್ವಾತಂತ್ರ್ಯ ವಧುನ ಮನೆ ತುಂಬಿಸ್ಕೊಳ್ಳುವಾಗ ಸ್ವಾಗತಕ್ಕೆ ನೀವು ಯಾಕಿರಲಿಲ್ಲ? ಬರ್ತಾ ಇರೋಳ ಕಾಲ್ಗುಣದಲ್ಲಿ ಅಪನಂಬಿಕೆ ಇತ್ತ? ಇಲ್ಲ ಸ್ವಾತಂತ್ರ್ಯನ ಪ್ರಾಮಾಣಿಕವಾಗಿ ಕಟ್ಟಿ ಆಳೋ ಗಂಡ ಪೀಳಿಗೆ ಮುಂದೆ ಹುಟ್ಟುತ್ತೋ ಇಲ್ವೋ ಅಂತ ಆಗಲೇ ನಿಮ್ಗೆ ಅನುಮಾನ ಇತ್ತ? ಸ್ವಾತಂತ್ರ್ಯ ನಮ್ಮ ಆಜನ್ಮ ಸಿದ್ಧ ಹಕ್ಕು ಅಂತ ಸೋತು ಮಲಗಿದ್ದ ನಾಡು ಬೆಚ್ಚಿ ಎದ್ದೇಳೋ ಹಾಗೆ ಗರ್ಜಿಸಿದ್ದ ಕೇಸರಿ ನೀವು. ಅವತ್ತು ಬ್ರಿಟಿಷರ ಬೂಟಡಿಯಲ್ಲಿ ಹೊಟ್ಟೆ ತುಂಬಿಸ್ಕೊಂಡು ಬದುಕ್ತಿದ್ದ ನಾವು ಸ್ವಾತಂತ್ರ್ಯ ಪಡೆದ ಮೇಲೆ ಇವತ್ತು ನಮ್ಮವರು ಎಂದಿರಲ್ಲಿ ಅಡಿಯಲ್ಲಿ ಧೂಳು ಕುಡಿತಾ ಬದುಕ್ತಾ ಇದ್ದೀವಿ. ಈ ಸ್ವಾತಂತ್ರ್ಯನ ನಮ್ಮ ಸಿದ್ಧ ಹಕ್ಕೊಂದು ಹೋರಾಟ ಪಡೆದಿದ್ದು. ಅಪ್ಪಟ ಪ್ರಜಾಪ್ರಭುತ್ವವಾದಿಯಾದ ನಿಮ್ಮಲ್ಲಿ ಆಳೋ ದಕ್ಷತೆ ಇತ್ತು, ಬಡವರ ಬಗ್ಗೆ ಅನುಕಂಪನೂ ಇತ್ತು. ಈಗಿನ ಜನನಾಯಕರಲ್ಲಿ ನಿಮ್ಮಂತವ್ರು ಎಷ್ಟು ಜನ ಇದ್ದಾರೆ, ಎಲ್ಲಿದ್ದಾರೆ? ನಮ್ಮ ಕರವೀರ ರಾಜ್ಯದಲ್ಲಂತೂ ಖಂಡಿತ ಇಲ್ಲ. ಜನಗಳೇ ದೊರೆಗಳಾಗಿರೋ ಈ ದೇಶದಲ್ಲಿ ನಮ್ಮನ್ನ ನಾವು ಹೇಗೆ ಆಳ್ಕೋಬೇಕು, ನ್ಯಾಯ ನೀತಿ ಧರ್ಮನ ಹೇಗೆ ರಕ್ಷಿಸ್ಕೋಬೇಕು ಎಲ್ಲ ನಿರ್ಧರಿಸಿ ಸಂವಿಧಾನನ ಕೋಟೆ ಕಟ್ಟಿ ಶಾಸನ ನೆಟ್ಟ ಮಹಾಶಿಲ್ಪಿ ನೀವು. ಇವತ್ತೇನಾಗಿದೆ ಒಂದು ಕ್ಷಣ ಕಣ್ತಿರೋದು ನೋಡಿ. ನಮ್ಮ ಜನನಾಯಕರು ಕಾನೂನು ಚೌಕಟ್ಟಿಂದ ತಾವು ತಪ್ಪಿಸ್ಕೊಳ್ಳೋದಕ್ಕೆ ನೀವು ನೆಟ್ಟಿರೋ ಶಾಸನದಡಿಲೆ ಸುರಂಗ ತೋರ್ತಾ ಇದ್ದಾರೆ. ಇವತ್ತು ನೀವೆಲ್ಲ ಬದುಕಿದ್ರೆ ನೀವು ಸ್ಥಾಪಿಸಿದ ಪ್ರಜಾಪ್ರಭುತ್ವ ಪ್ರಜೆಗಳನ್ನೇ ನುಂಗಭೂತವಾಗಿ ಬೆಳೆದು ನಿಂತಿರೋದನ್ನು ನೀವು ನೋಡಿದ್ರೆ ಬ್ರಿಟಿಷರನ್ನ ಓಡಿಸೋದಕ್ಕೆ ನೀವು ಹಿಡಿದ ಚಲಕ್ಕಿಂತ ನೂರು ಪಟ್ಟು ಹಠ ತೊಟ್ಟು ಈ ದೇಶಕ್ಕೆ ಮಾರಕವಾಗಿ ನಿಂತಿರುವ ಕೆಟ್ಟ ಪದ್ಧತಿನ ಸುಟ್ಟಾಟ ಪ್ರಯತ್ನ ಪಡ್ತಿದ್ರಿ. ಆದ್ರೆ ಇವತ್ತು ಯಾರು ಇಲ್ಲ, ನಾಲ್ಕು ಗೊಂಬೆಗಳನ್ನ ನಿಲ್ಲಿಸಿ ಹಾರ ಹಾಕೋದ್ರ ಮಾತ್ರ ನಮ್ಮ ನಾಯಕರು ಮರೆತಿಲ್ಲ. ನಾನಿವತ್ತು ಇಲ್ಲಿ ಒಂದು ನಿರ್ಧಾರದಿಂದ ಬಂದಿದ್ದೀನಿ. ಪ್ರಜಾಪ್ರಭುತ್ವ ನಮ್ಮ ದೇಶಕ್ಕಲ್ಲ, ನಮ್ಮ ಜನಕ್ಕಲ್ಲ. ಪ್ರಜೆಗಳೇ ಆರಿಸಿ ಕೂರಿಸಿರೋ ಪ್ರಭುಗಳು ತಮ್ಮ ಪ್ರಜೆಗಳಿಗೆ ಏನ್ ಮಾಡ್ತಾ ಇದ್ದಾರೆ ಅದನ್ನ ಇಡೀ ದೇಶಕ್ಕೆ ತೋರಿಸಬೇಕು ಅನ್ನೋ ಹಠ ನನ್ನಲ್ಲಿ ಹುಟ್ಟಿದೆ. ಒಂದೇ ಒಂದು ದಿನಕ್ಕಾದ್ರೂ ನಿಮ್ಮೆಲ್ಲರ ಆತ್ಮ ಚೈತನ್ಯ ನನ್ನ ಮೈ ತುಂಬ ಹಾಗೆ ಮಾಡಿ ಹರಿಸಿ ಶಕ್ತಿ ಕೊಡಿ. ಹೊಂಕಟ್ ನನ್ನ ಮಗ, ನಂಬಿಕೆ ನಾಯಿಂತ ಮಗ್ನಲ್ಲಿ ಮಲಗಿಸ್ಕೊಂಡಿದ್ದು ಆ ವಿಘ್ನೇಶ್ವರ ಚಿತ್ತಿಗೆ ಒಗ್ಗಲಿಲ್ಲ. ಅನಸ್ತೀಶನ ಕೊಡದೆ ನಮ್ಮನ್ನೆಲ್ಲ ಒಟ್ಟಿಗೆ ಆಪರೇಷನ್ ಮಾಡೋ ಧೈರ್ಯ ಆ ಸಭಾಪತಿಗೆ ಇರುತ್ತೆ ಅಂತ ತಿಳ್ಕೊಂಡಿರ್ಲಿಲ್ಲ. ಅಯ್ಯೋ, ಎಲ್ರಿಗಿಂತ ಹೆಚ್ಚಾಗಿ ನೀವು ಆನಲ್ ಮಗಂತಾರೆ ನಂಬ್ಕೊಂಡಿದ್ರಿ. ನಿಮ್ಮ ನಾಳೆಗೆ ನಂಬಿ ಮಂತ್ರಿಗಳಾಗಿ ನಾವು ದುಡ್ದಿದ್ದೆಲ್ಲ ಅವನು ಕೈಲಿ ಕೊಟ್ಟು. ಇನ್ನೇನು ಸ್ವಿಸ್ ಬ್ಯಾಂಕ್ ನಿಂದ ನಂಬರ್ ಕೈಗೆ ಬಂದ್ಬಿಡುತ್ತೆ ಅಂತೆ. ಚಿಕ್ಕ ನಾಯಕನಲ್ಲಿ ಚಿಪ್ ಬಂದ್ಬಿಡುತ್ತಲ್ಲ ಅಣ್ಣ ಅವ್ರೇ. ತುಪ್ಪಂತ ಮಾತು ಅಂತ ನೆಕ್ಕಕ್ಕೆ ಹೋಗಿ ಎಲ್ಲ ಒಟ್ಟಿಗೆ ತಿಪ್ಪಾಗಿ ಬಿದ್ವಿ. ಕಂಡ್ ಕಂಡದನ್ನೆಲ್ಲ ನೆಕ್ಕಕ್ಕೆ ಹೋದ್ರೆ ಇದೇ ಗತಿನೇ ಆಗೋದು ಮೂದೇವಿ. ಹೋಗಲೇ. ಹಲೋ, ನಾನು ನಮ್ದೇವ್ ಮಾತಾಡ್ತಿರೋದು. ಯಾರು? ಕೃಷ್ಣನ? ಏನು ಸಭಾಪತಿ ಸಿಕ್ಬಿಟ್ಟ? ವೆರಿ ಗುಡ್, ವೆರಿ ಗುಡ್. ಗೊಂತು ಅದು ಅಲ್ಲೇ ಇದೆಯಾ? ವಿಘ್ನೇಶ್ವರನ ಚಿತ್ತ ಗುದ್ದಕ್ಕೆ ಬಂದು ಕೂಳಿಯಿಂದ ಹಿಡಿದು ಕಟ್ಟಿದ್ದಕ್ಕೆ ನಿನಗೆ ನಿನ್ನ ಪುಡಿ ಪುಕ್ಕೆಗಳಿಗೆ ಈ ನಾಮದೇವನ ನಮಃ ನಮೋ ನಮಃ. ನೀನ್ ಅಲ್ಲೇ ಇದ್ಬಿಡು, ನಾವು ಈಗ ಬಂದ್ಬಿಡ್ತೀವಿ. ತಾಯಿ ಅಮ್ಮ, ತಾಯಿ ಅಮ್ಮ, ತಾಯಿ ಅಮ್ಮ. ವಿಘ್ನೇಶ್ವರನ ಚಿತ್ತ, ನೀನು ನನ್ನ ತಮ್ಮನಾಗಿ ಹುಟ್ಟಲಿಲ್ಲ, ಹನುಮನ್ನ ಮೀರಿಸಿದ ಬಂಟನಾಗಿ ಬಂದು ನಮ್ಮನ್ನೆಲ್ಲ ಕಾಪಾಡ್ಬಿಟ್ಟೆ.
ಕೃಷ್ಣ ಆ ನಯವಂಚಕ ಎಲ್ಲಿ? ಚಿತ್ತ, ನಮ್ಮ ಭಾರತ ಖಂಡಕ್ಕೆ ಸ್ವಾತಂತ್ರ್ಯ ಬಂದು ಹಿಂದಿಗೆ 60 ವರ್ಷಗಳು ತುಂಬಿತು. ನಮ್ಮ ಪಕ್ಷ ಅಂದರೆ ಬಡವರ ಪಕ್ಷ ಅಧಿಕಾರಕ್ಕೆ ಬಂದು ಇನ್ನೂ ಕೇವಲ 2 ವರ್ಷಗಳು ಕೂಡ ತುಂಬಿಲ್ಲ. ಹಿಂದೆ 58 ವರ್ಷಗಳ ಕಾಲ ಸತತವಾಗಿ ಕರವೀರ ರಾಜ್ಯವನ್ನು ಆಳದಂತವರು ಏನನ್ನೂ ಮಾಡಲಿಲ್ಲ. ಆದರೆ ನಾವು ಕೇವಲ 2 ವರ್ಷಗಳಲ್ಲಿ ಎಲ್ಲವನ್ನೂ ಸಾಧಿಸಿದ್ದೀವಿ ಅಂತ ಹೇಳೋದಕ್ಕೆ ನನಗಂತೂ ತುಂಬಾ ಹೆಮ್ಮೆಯಾಗುತ್ತೆ. ಹೊಸ ಅಣೆಕಟ್ಟು, ರಸ್ತೆ, ಸೇತುವೆ, ಕಾಲುವೆ ಇವಿಷ್ಟೇ ಮುಖ್ಯ ಅಲ್ಲ. ಈ ಶತಮಾನದ ಅದ್ಭುತ ಅನ್ನಿಸಿಕೊಂಡಿರು ಟಿವಿ ಕೇಂದ್ರವನ್ನ ನಮ್ಮ ರಾಜಧಾನಿಯಲ್ಲಿ ನಾವು ಸ್ಥಾಪಿಸಿರುವುದೇ ಅತಿ ದೊಡ್ಡ ಸಾಧನೆ. ಈ ಶುಭ ದಿನ ರಾಜ್ಯದ ಜನತೆಗೆ ನನ್ನ ಮತ್ತು ನನ್ನ ಮಂತ್ರಿಮಂಡಲದ ಸಂದೇಶ ಏನು, ಸಾಧನೆ ಎಷ್ಟು ಅಂತ ಈಗ ನಾನು ಹೇಳಲ್ಲ. ರಾತ್ರಿ 8:30ಕ್ಕೆ ಸರಿಯಾಗಿ ಎಲ್ಲ ಚಿತ್ರ ಸಮೇತ ಟಿವಿನಲ್ಲಿ ಬರುತ್ತೆ. ನಮ್ಮ ಕರವೀರ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯು ತಪ್ಪದೆ ಸಾವಧಾನವಾಗಿ ನೋಡಿ ಆನಂದಿಸಬೇಕು ಅಂತ ಬೇಡ್ಕೋತಾ ನಿಮ್ಮ ಓಟ್ ಹಾಕೋ ಕೈಗಳಿಗೆ, ಓಟ್ ಹಾಕೋಕ್ ನಡ್ಕೊಂಡು ಬರೋ ಕಾಲುಗಳಿಗೆ ಈ ನಾಮದೇವನ ನಮಃ ನಮೋ ನಮಃ. ಮುಂದಿನ ಕಾರ್ಯಕ್ರಮ ಕರವೀರ ರಾಜ್ಯದ ಮಂತ್ರಿಮಂಡಲದ ಸಂದೇಶ ಮತ್ತು ಸಾಧನೆಯ ಸಮೀಕ್ಷೆ. ಕರವೀರ ರಾಜ್ಯದ ಮಹಾಜನತೆಗೆ ಈ ನಾಮದೇವನ ನಮಃ ನಮೋ ನಮಃ. ಮಂತ್ರಿ ಆದವನು ತನ್ನನ್ನು ತಾನೇ ಹೊಗಳ್ಕೋಬಾರ್ದು, ಅವನ ಸೇವೆಯನ್ನು ಮೆಚ್ಚಿ ಜನ ಹೊಗಳಬೇಕು. ಹಾಗೆ ಹೊಗಳಬೇಕಾದ್ರೆ ಅವನು ಏನು ಸೇವೆ ಮಾಡಿದಾನೆ ಅಂತ ಜನಕ್ಕೆ ಗೊತ್ತಾಗಬೇಕು. ಇವರು ನಿಮಗ್ ಗೊತ್ತು, ನಮ್ಮ ಶಿಕ್ಷಣ ಸಚಿವ ಚಂಡೀಮಣಿಯವರು ಅಧಿಕಾರಕ್ಕೆ ಬಂದು 2 ವರ್ಷದಲ್ಲಿ ಇವರು ಎಷ್ಟೋ ಸಾರಿ ಫಾರಿನ್ ಟ್ರಿಪ್ ಮಾಡಿ ಬಂದು ಯಾತಕ್ಕೋಸ್ಕರ ಅಜ್ಞಾನ ಕವಿದಿರೋ ಈ ನಾಡಿಗೆ ಅಲ್ಲಿಂದ ಜ್ಞಾನ ತರೋದಕ್ಕೋಸ್ಕರ ಎಷ್ಟೊಂದು ಜ್ಞಾನವನ್ನ ಅಲ್ಲಿಂದ ತಂದ್ರಪ್ಪ ಅಂತಂದ್ರೆ ಇದನ್ನೆಲ್ಲ ಇಬ್ರು ಒಟ್ಟಿಗೆ ತಂದದ್ದಾಯ್ತು. ಅದ್ ಸರಿ, ನನಗ್ ತಿಳಿದ ಹಾಗೆ ನೀನೇ ಅಂತಂದಿದ್ಯಾ? ನಾನೆಲ್ಲಿದ್ದೀನಿ ನೋಡಿ. ನಾನೆಲ್ಲಿದ್ದೀನಿ ಅಂತ Don't eat it! What is this nonsense? What the love for you? I'm sorry, sir.
ಆಫೀಸರ್, ಅದು ಸೆನ್ಸಿಬಲ್ ಆಗಿದೆ. ನಿಮಗೆಲ್ಲ ಜೀವದ ಮೇಲೆ ಆಸೆ ಇದ್ರೆ ಗಲಾಟಿ ಮಾಡದೆ ಆ ರೂಮ್ ಒಳಗೆ ಹೋಗಿ. ನೀವ್ ಏನ್ ಮಾಡ್ತಾ ಇದೀರ ಅಂತ ಗೊತ್ತಾ ನಿಮ್ಗೆ? ನಮ್ಮ ಜನನಾಯಕರ ಬಣ್ಣನ ಬಯಲು ಮಾಡ್ತಾ ಇದ್ದೀರಿ. ನೀವು ಮಾಡ್ತಾ ಇರೋ ದ್ರೋಹ ಸರ್ಕಾರ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನಾನು ಎಲ್ಲ ಯೋಚನೆ ಮಾಡೋ ನಿರ್ಧಾರಕ್ಕೆ ಬಂದಿದ್ದೀನಿ. ನೀವ್ ಒಳಗೋಗು. ಕಮಾನ್ ಮೂವ್ ಎವರ್ ಬಿಡಿ. ಬೇಡರಿ, ನಿಮ್ ಬದುಕನ್ನು ಹಾಳು ಮಾಡ್ಕೊಂಡ್ರೆ ನನ್ ಬಾಳ್ನ ಹಾಳು ಮಾಡ್ಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಬೇಡರಿ, ಬೇಡರಿ, ಯಾಕೆಲ್ಲ ಮಾಡ್ತಾ ಇದ್ದೀರಿ ನೀವು? ಬೇಡರಿ, ಪ್ಲೀಸ್ ಬೇಡರಿ. ನನ್ ಮಾತನ್ ಕೇಳ್ತೀರಾ ಇಲ್ವಾ? ದಯವಿಟ್ಟು ನಾನೇನು ಕಮ್ಮಿ ಇಲ್ಲ. ಹಲೋ, ಹಲೋ, ಟಿವಿ ಸ್ಟೇಷನ್? ಓಹೋ, ಮುಖ್ಯಮಂತ್ರಿ ನಾಮದೇವ ನಮಃ, ನಮೋ ನಮಃ. ಎಲ್ಲ ವಿಘ್ನೇಶ್ವರನ ಚಿತ್ತ. ಫೋನ್ ಇಟ್ಟು ಟಿವಿ ನೋಡು. ಪಟ್ಲ ಕೆಟ್ಟ ಬಲ್ಲೆ ಯಾವನೋ ಕಟ್ಟಿದ್ಮೇಲೆ ನಮಗೆ ಚಟ್ಟ. ಅಯ್ಯ ಸಾಹೇಬ್ರ, ನೀವು ನಿಮ್ ಪೊಲೀಸರು ಏನ್ ಮಾಡ್ತಾ ಇದ್ದೀರಾ? ನೀವು ಟಿವಿ ನೋಡ್ತಾ ಇದ್ದೀರಾ? ಸಾರ್ಥಕವಾಯ್ತು. ಮೊದಲು ನಿಮ್ ಪೋರ್ಸ್ ತಗೊಂಡೋಗಿ ಟಿವಿ ಸ್ಟೇಷನ್ ಅಲ್ಲಿ ಏನ್ ನಡೀತಾ ಇದೆ ನೋಡೋಗ್ರಿ. ಪ್ರಜಾಪ್ರಭುತ್ವದ ಮರ್ಯಾದೆ ಮೂರು ಕ್ಯಾಸ್ ಗಲಾಜ್ ಆಗ್ತಾ ಇದ್ರಿ. ನೀವು ನಡೀರಿ, ನಾನು ನಿಮ್ಮಿಂದನೇ ಬರ್ತೀನಿ. ಇದು ನಮ್ಮ ಶಿಕ್ಷಣ ಮಂತ್ರಿಗಳು ವಿದೇಶಿ ಜ್ಞಾನದ ಪರಿಚಯ ನಮಗಾಯಿತು. ಇನ್ನು ಮೇಲೆ ನಗರಾಭಿವೃದ್ಧಿ ಸಚಿವರಾದ ಶ್ರೀ ಭುಜಂಗಯ್ಯನವರು ರಾಜ್ಯದ ಅಭಿವೃದ್ಧಿಯನ್ನು ಎಲ್ಲಿವರೆಗೆ ತಂದಿದ್ದಾರೆ ಅನ್ನೋದನ್ನ ನೀವು ನೋಡಿ ನಾನು ನೋಡ್ತೇನೆ. ನಾನು ಮಂತ್ರಿ ಆಗೋದಕ್ಕೆ ಮುಖ್ಯಮಂತ್ರಿ ನಾಮದೇವರಿಗೆ ಕೊಟ್ಟಿದ್ದೆಷ್ಟು, ಎರಡು ವರ್ಷಕ್ಕೆ ನನ್ನ ಸಂಪಾದನೆ ಎಷ್ಟು, ಇದು ವಿಧವಾ ಮಾಶಾಸನದ್ದು, ಇದು ಬಸರಿಯರ ಬತ್ತಿದ್ದು, ಇದು ಕಾರ್ಮಿಕರ ಸಾಲದ ಕಮಿಷನ್ನು, ಇದು ಅನಾಥ ಮಹಿಳೆಯರ ಸಂರಕ್ಷಣೆ, ಇದು ಓಹೋ, ಇದು ಸಾಲ ಮೇಳ ಮಾಡಿದ ಬಾಪ್ತು, ಇದಿಷ್ಟು ನಾನು ಮಂತ್ರಿಯಾಗಿ ಸಂಪಾದನೆ ಮಾಡಿದ್ದು. ತಾವುಗಳೇನೇನ್ ಮಾಡಿದ್ದೀರಾ? ಏನಿಲ್ಲ, ಕಾವೇರಿ ಕಟ್ಟೆ ಕೆಳಗೆ ಒಂದ್ 600 ಎಕರೆ ಜಮೀನು ಅಷ್ಟೇ. ಓಹೋ, ತಾವು? ಜಾಸ್ತಿ ಇಲ್ಲ, ಸದಾಶಿವನಗರದಲ್ಲಿ ಒಂದ್ 4 ಬಂಗ್ಲೆ, ಒಂದ್ 6 120/80 ಕಾರ್ನರ್ ಸೈಟ್ ಅಷ್ಟೇ. ಓಹೋ, ಪರವಾಗಿಲ್ವೇ, ನಿಮ್ಗಳ ಮುಂದೆ ನಾನೇನಿಲ್ವಲ್ಲಪ್ಪ. ಹೋಗ ಹೋಗ ವೈಭೋ, ಈ ಚೆಂಡು ಮನೆ ಭುಜಂಗಯ್ಯ ಭಾರಿ ಮೆರಿತಾ ಇದ್ರು. ಈಗ ಟಿವಿ ಅವರು ಅವ್ರ ತಲೆ ಮೇಲೆ ಸರಿಯಾಗಿ ಅರಿತಾ ಇದ್ದಾರೆ ಮೆಣಸಿನ ಕಾಳನ. ಸಾರಿ ಸರ್, ನಿಮ್ ಕಾನೂನ್ ದೃಷ್ಟಿಯಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ, ಆದ್ರೆ ನಮ್ಮ ದೇಶನ ಈ ಪಿಶಾಚಿಗಳ ಕೈಯಿಂದ ಬಿಡಿಸ್ಕೊಳಕ್ ಹೋರಾಡ್ತಾ ಇದ್ದೀನಿ. ಪ್ಲೀಸ್, ನಿಮ್ ವೆಪನ್ಸ್ ಎಲ್ಲ ಕೆಳಗಾಕಿ ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಾನು ಹೇಳಿದಾಗ ನೀವು ಕೇಳಲಿಲ್ಲ ಅಂದ್ರೆ ಈ ಪಾಪಿ ಹೆಣ ಇಲ್ಲೇ ಬೀಳುತ್ತೆ. ಬೇಡ ಬೇಡ, ವಿಘ್ನೇಶ್ವರದ ಚಿತ್ತ, ನೀವು ಹೇಳ್ದಾಗ ಕೇಳಿ ಕಲ್ದು ಹೊರಟೋಗಿ. ಹಾಫ್ ಅಮೌಂಟ್ ಇದೆಯಾ? ಹೌದು. ಓಕೆ, ಉಳಿದದ್ದನ್ನ ಗೂಡ್ಸ್ ಡೆಲಿವರಿ ಮುಂಚೆ ಕೊಡಬೇಕು. ಅಗ್ರೇಡ್ ಅಗ್ರೇಡ್. ಕಾರ್ಡ್ನಲ್ಲಿ ಬೇಟೆ ಮುಗಿಸಿ ಎಲ್ಲ ಒಂದ್ ಕಡೆ ಲಾಟ್ ಹಾಕ್ಸಿ, ನಾನೊಂದ್ಸಲ ಕಣ್ಮಟ್ಟ ನೋಡಿ ಗ್ರೀನ್ ಸಿಗ್ನಲ್ ಕೊಡ್ತೀನಿ. ಓಕೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಲ್ಲ ಸರಿಯಾಗಿದೆ ತಾನೆ? ಸರಿಯಾಗಿದೆ ಸರ್. ಬಾಕಿ ಹಣ ರೆಡಿ ತಾನೆ? ರೆಡಿಯಾಗಿದೆ ಸರ್, ಆದ್ರೆ ಸ್ವಲ್ಪ ಜಾಸ್ತಿ ಆಯ್ತಲ್ಲ ಸರ್. ದೂಸರ ಮಾತೇ ಇಲ್ಲ, ಇದ್ರಲ್ಲಿ ನಂದೊಬ್ಬಂದೇ ಅಲ್ಲ, ಮುಖ್ಯಮಂತ್ರಿ ನಾಮದೇವರು ಪಾಲು ಇದೆ. ಆ ಹಣ ನಾ ಕಾರ್ನಲ್ಲಿಡಿ. ಸರಿ, ಆಯ್ತು ಸರ್. ಬನ್ನಿ ಬನ್ನಿ.
ಅವ್ರು ನಿಮ್ಮನ್ನೆಲ್ಲ ಸರಿಯಾಗಿ ಗಮನಿಸ್ಕೊಂಡಿರ್ತಾನೆ. ಮಂತ್ರಿ ಮೋಟಪ್ಪನವರ ಆಶ್ರಯದಲ್ಲಿ ನಮ್ಗೆ ಏನು ಕಮ್ಮಿ ಇಲ್ಲ ಸರ್. ಅವ್ರು ಇದೆಲ್ಲ ಸಾಗಿಸಿದ ಮೇಲೆ ಕಾಡಿನ ಒಂದು ಭಾಗಕ್ಕೆ ಬೆಂಕಿ ಹಾಕ್ಬಿಡಿ. ಅರಣ್ಯ ಸಂಪತ್ತಿನ ಒಂದು ಭಾಗ ಕಾಡಿಗೆ ಚಿನ್ನ ಸುಟ್ಟೋಯ್ತು ಅಂತ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ. ಈ ತರ ಜನಗಳ ಕಣ್ಣು ಮಣ್ಣು ಎರಚ್ಬಿಟ್ರೆ ನಾವು ನೀವು ನೀನು ಮಾಡಿದ ಗಣಕಾರ್ಯಕ್ಕೆ ನಮಃ ನಮೋ ನಮಃ. ಆದ್ರೆ ಈ ಟೇಪ್ನಲ್ಲಿ ನಿನ್ನ ಹಾಕಿ ತೋರಿಸೋ ಬದಲು ನನ್ನ ಮನೇಲಿ ನನ್ನೊಬ್ಬನಿಗೆ ಹಾಕಿ ತೋರಿಸಿದ್ರೆ ನೀನ್ ಕೋಟಿ ಕೇಳಿದ್ರು ಕೊಟ್ಕೊಂಡು ಕೂತಿದ್ದಲ್ಲಪ್ಪ. ನನಗೆ ನಿನ್ನ ಕೋಟಿ ಬೇಕಾಗಿಲ್ಲ ನಾಮದೇವ. ನಿನ್ನಂತ ನಾಯಿಗಳಿಗೆ ಓಟು ಕೊಟ್ಟ ನನ್ನ ಕೋಟಿ ಜನ ನಿಮ್ಮ ಲೀಲೆ ನೋಡ್ಲಿ ಅಂತ ಬಾಯ್ ಮುಚ್ಕೊಂಡು ನೀನು ನೋಡು. ಅಯ್ಯೋ ವಾಸನೆ ಏನ ರಾಮಕುಂಟೆ. ನಮಸ್ಕಾರ. ನಮಸ್ಕಾರ. ಹೇಗೆ ನಡೀತದೆ ಕೆಲಸ ಎಲ್ಲ? ಜನ ನಡೀತದೆ. ಮುಂದೊಂದು ತಿಂಗಳು 1ನೇ ತಾರೀಕಿಂದ ಬ್ರಾಂದಿ ವಿಸ್ಕಿ ಜಿನ್ನು ವೈನು ಸಾರ ಎಲ್ಲ ಬಂದ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಇಡೀ ನಮ್ಮ ರಾಜ್ಯಕ್ಕೆ ನಮ್ಮ ಕಳ್ಬಟ್ಟಿನ ಚಲಾವಣೆ ಆಗಬೇಕು. ಇಷ್ಟೆಲ್ಲ ಸಾಲದಿಲ್ಲಪ್ಪ. ದಿವಸಕ್ಕೆ 5,000 ಜಾಡೆ ತಯಾರಾಗಬೇಕು. ಅದನ್ನು ಕುಡಿದು 10,000 ಬಾಡಿ ಬಿದ್ರು ಚಿಂತೆ ಇಲ್ಲ. ನೀವೇನು ಕೇರ್ ಮಾಡಬೇಡಿ. ತಗೊಳ್ಳಿ ಯಜಮಾನ್ರೆ, ನೀವು ಸ್ವಲ್ಪ ರುಚಿ ನೋಡಿ. ತಮ್ಮ ಅಂತವ್ರ ಎಂಜಲ್ ಎಲ್ಲಿ ಸಿಗ್ಬೇಕು ನಮ್ಮ ಈ ಕರ್ವೀರ ಜನತೆಗೆ? ಅದಕ್ಕೆ ಕಲ್ಸಯ್ಯ ಮಡಕೆಗೆ ಕಲ್ಸ. ಮಹಾಜನ್ರೆ, ಈ ಕರವೀರ ರಾಜ್ಯದಲ್ಲಿ ಕುಡ್ತ ಹ್ಯಾಗ್ ನಾನು ಬಂದ್ ಮಾಡಿದೀನಿ ಅಂತ ನೀವೆಲ್ಲ ನೋಡಿದ್ರಿ. ಈಗ ದೇಶ ವೃತ್ತಿ ನಿರ್ಮೂಲನ. ಇವಳನ್ನ ಸಪರೇಟ್ ಮಾಡು, ಪುನರ್ವಸತಿ ನಾನೇ ಕಲ್ಪಿಸ್ತೀನಿ. ಆಯ್ತು. ಹಾಗೆ ಸಾಕಣಪ್ಪ, ನಾನ್ ಮುಖ್ಯಮಂತ್ರಿಯಾಗಿ ನಿನ್ ಕೇಳ್ಕೊತಾ ಇದ್ದೀನಿ. ನನ್ ಜನ್ಮ ಜಾಲಾಡ್ಬೇಡ. ನೀನು ನಿನ್ ಹಿಮ್ಮೇಳ ನೇಣಗಂಬ ಹಚ್ಚೋದಕ್ಕೆ ನಿನ್ ಜನ್ಮ ಪತ್ರಿಕೆನೇ ಮುಖ್ಯ. ವಿಘ್ನೇಶ್ವರನ ಚಿತ್ತ ಈ ನಾವು ದೇವನಿಗೆ ಪಂಗನಾಮ ಹಾಕಕ್ ಬಂದವನು ಹೆಣನ. ಆ ನಾಯಿ ನರಿಗಳು ತಿಂದು ತೇಗಬೇಕು. ಅದೇ ವಿಘ್ನೇಶ್ವರನ ಚಿತ್ತ. ಗೋವಿಂದಯ್ಯ, ನೀನು ಇಲ್ಲಿ ರೌಡಿ ಕೃಷ್ಣ. ನಾನು ಸಾಕಿದ ಬೆಕ್ಕು ನಾಮದೇವ, ನೀನು ಕದ್ದು ಹಾಲಾಕದ ಮಾತ್ರಕ್ಕೆ ಅದು ನಿನ್ನ ಕಣ್ಣು ತಪ್ಪಿಸಿ ನನ್ನ ಮನೆ ಬಾಗಿಲಕ್ಕೆ ಬಂದು ನನ್ನ ಕಿವಿ ತಾವ ಮಿಯಾಂ ಅಂದೆ ಇರ್ತದ? ಓ ಓ ಓ, ನಾನು 10 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ರು ಇಷ್ಟೊಂದು ದೊಡ್ಡ ಗಂಟನ ನಾನು ನೋಡೇ ಇರಲಿಲ್ಲ. ಓ, ಗೌರ್ಮೆಂಟ್ ರೆಜುರಿನೇ ಇಲ್ಲ ಐತಲ್ಲೋ. ಒಂದು ಮಾತು, ಈ ಪ್ರಜಾಪ್ರಭುತ್ವದಾಗೆ ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ಅಣ್ಣ ತಮ್ಮಂದ್ರೆ ಇದ್ದಂಗೆ. ಇಂಥ ಟೈಮ್ನಾಗೆ ನಮ್ಮ ನಮ್ಮಲ್ಲಿ ಕಚ್ಚಾಟ ಒಳ್ಳೇದಲ್ಲ. ಜೈ ಅಂತ 50-50 ಮಾಡ್ಕೊಂಬಿಡವ. ವಿಘ್ನೇಶ್ವರನ ಚಿತ್ತ 60-40. ಸರಿ ಸರಿ. ಓ, ಆಡಳಿತ ಪಕ್ಷದ ಸ್ಥಿತಿ ಆಗೋಯ್ತು. ಇನ್ನೇನು ಇರೋದ್ ಪಕ್ಷಕ್ಕೆ ಸಿಂಹಾಸನ ಗಟ್ಟಿ ಅಂತ ತಿಳ್ಕೊಂಡ್ರೆ ನಮ್ಮ ಮಂಡಿಗೆ ಬೆಂಕಿ ಬಿದ್ದೋಯ್ತಲ್ಲೋ. ನೋಟಿನ ಕಂತೆ ಎಣಿಸ್ತಿದ್ ಕೈ ಕಬ್ಬಿಣದ ಕಂಬಿ ಎಣಿಸೋ ಮಟ್ಟಕ್ಕೆ ಆಗೋಕ್ ಮೊದ್ಲೇ ನಾವು ತಲೆ ಮರೆಸ್ಕೋಬೇಕು. ಈ ಕಳ್ಳನ ಮಕ್ಳು ದೇಶನಾಡವ್ರು, ಇವ್ರ ಮಕ್ಳನ್ನ ಎಕ್ಕಡ ಹೊಡೆಯ? ಯಾವನ ಭೂಪತಿ ಒಳ್ಳೆ ಪಿಚರ್ ಹಿಡ್ದಾನೆ. ನೀವು ರಕ್ಷಣಾಂಗದ ಮುಖ್ಯಸ್ಥರು, ನಮ್ಮಿಬ್ಬರಲ್ಲಿ ನಿಜವಾದ ಅಪರಾಧಿನ ನೀವು ಅರೆಸ್ಟ್ ಮಾಡಬಹುದು. ನಿಜವಾದ ಅಪರಾಧಿ ಯಾರು ಅಂತ ಕೋರ್ಟ್ ಡಿಸೈಡ್ ಮಾಡುತ್ತೆ. ಕಾನೂನಿನ ಕಣ್ಣಿನಲ್ಲಿ ನೀವೇ ಅಪರಾಧಿ.
ಯುವರ್ ಆನರ್, ಇವನು ಸಾಮಾನ್ಯ ಅಪರಾಧಿ ಅಲ್ಲ. ಗನ್ ಹಿಡಿದು ಗೂಂಡಾಗಿರಿ ಮಾಡಿ ಟಿವಿ ಸ್ಟೇಷನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಈ ದೇಶದ ಪ್ರಜೆಗಳಿಂದ ಆರಿಸಲ್ಪಟ್ಟಿರತಕ್ಕಂತಹ ಸರ್ಕಾರದ ಮುಖಕ್ಕೆ ಮಸಿ ಬಳಿಯುವ ಪ್ರಯತ್ನ ಮಾಡಿರೋ ದೇಶದ್ರೋಹಿ ಪ್ರಜಾಕಂಟಕ. ದೇಶದ್ರೋಹಿಗಳ್ಯಾರು, ಪ್ರಜಾಕಂಟಕರ್ಯಾರು? ಇಡೀ ನಾಡೇ ನೋಡಾಯ್ತು ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ನಮ್ಮ ನಾಡಿನ ಪ್ರಜಾಪ್ರಭುತ್ವ ಪದ್ಧತಿಗೆ ವಿರುದ್ಧವಾಗಿ ನೀನು ನಿನ್ನ ಸ್ವಾತಂತ್ರ್ಯನ ದುರುಪಯೋಗ ಪಡಿಸ್ಕೋತಾ ಇದೀಯ ಅಂತ ನಾನು ಹೇಳ್ತೀನಿ. ಆ ಸ್ವಾತಂತ್ರ್ಯ ನಾನು ದುರುಪಯೋಗ ಪಡಿಸ್ಕೊಂಡಿಲ್ಲ, ಅದರ ಹಕ್ಕನ್ನು ಚಲಾಯಿಸಿ ಸಾರ್ಥಕ ಮಾಡಿದ್ದೀನಿ. ಈ ಕರವೀರ ರಾಜ್ಯದಲ್ಲಿ ನಡೀತಾ ಇರೋ ಆಡಳಿತ ಪದ್ಧತಿನೇ ಪ್ರಜಾಪ್ರಭುತ್ವ ಅನ್ನೋದಾದ್ರೆ ಅದಕ್ಕೆ ನನ್ನ ಧಿಕ್ಕಾರ, ಅದನ್ನ ನಿರ್ನಾಮ ಮಾಡದ ನನ್ನ ಗುರಿ. ಸ್ವಾತಂತ್ರ್ಯದ ಹಕ್ಕು ಎಷ್ಟೇ ಇದ್ರು ಅದು ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕು. ನೀನು ಆ ಕಾನೂನನ್ನ ಕೈಗೆ ತಗೊಂಡು ದೇಶದ್ರೋಹ ಮಾಡ್ತಿದ್ಯಾ. ಆಳೋರು ಇಷ್ಟಕ್ಕೆ ಅನುಕೂಲವಾದ ಕಾನೂನು ಬದಲಾವಣೆಯಾದಾಗ ನಮ್ಮನ್ನು ಆಳ್ತಾ ಇರೋರು ಎಂತವ್ರು ಅಂತ ಜನ ಗಮನಿಸಬೇಕಾಗುತ್ತೆ. ಬಡವರ ಕಣ್ಣು ಒರೆಸೋ ಕೈ, ಅವರ ಕತ್ತು ಕುಯ್ದು ರಕ್ತ ಕುಡಿತಾ ಇದೆ ಅಂತ ಗೊತ್ತಾದಾಗ ಅಂತವರೇ ರೂಢಿಸಿರೋ ಪದ್ಧತಿನ ಅಳಿಸೋ ಸಲುವಾಗಿ ಜನ ಕಾನೂನ ಕೈ ತಗೋಬೇಕಾಗುತ್ತೆ. ದೇಶದ ಹಿತಕ್ಕೋಸ್ಕರ ಕ್ರಾಂತಿ ಮಾಡಬೇಕಾಗುತ್ತೆ. ಯುವರ್ ಆನರ್, ನಾನು ಇವತ್ತಂತ ಒಂದು ಕ್ರಾಂತಿಗೆ ಗುದ್ದಲಿ ಪೂಜೆ ಮಾಡಿದ್ದೀನಿ. ನಾನು ದೇಶಕ್ಕೆ ದ್ರೋಹ ಮಾಡಿಲ್ಲ, ದೇಶ ದ್ರೋಹಿಗಳ ಬಣ್ಣ ಬಯಲು ಮಾಡಿದ್ದೀನಿ. ಅವರಿಗೆ ಸಂವಿಧಾನದ ಬಗ್ಗೆ ಎಷ್ಟು ಗೌರವ ಇದೆ, ನಮ್ಮ ದೇಶದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ನಿಮಗೂ ಈಗಾಗಲೇ ಗೊತ್ತಾಗಿರಬೇಕು. ಆರ್ಡರ್, ಆರ್ಡರ್. ರಾಜಕಾರಣ ಲಾಭದ ಕೆಲಸ ಅಂತ ನಂಬಿದ ಸ್ವಾಮಿಗಳ ಕೈಯಲ್ಲಿ ದೇಶದ ಲಗಾಮ್ ಸಿಕ್ಕಾಕೊಂಡಾಗ ದೇಶದ ಭವಿಷ್ಯ ಬಣ್ಣಾಗುತ್ತೆ. ಅಮಾಯಕ ಜನ ಕುರಿಗಳಾಗ್ತಾರೆ, ರಕ್ತದ ರುಚಿ ಕಂಡ ನಾಯಕರು ಕಟ್ಟೆಗಳಾಗ್ತಾರೆ, ದೇಶನೇ ಸೇಂದಿ ಮಾಂಸದಂಗಡಿ ಮಾಡಿ ಪರದೇಶಕ್ಕೆ ಮಾರ್ಬಿಡ್ತಾರೆ. ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ಈ ದೇಶ ಆಳ್ತಿರೋರೆಲ್ಲ ಕಟುಕರು, ಭ್ರಷ್ಟಾಚಾರಿಗಳು, ಅಧಿಕಾರ ಸೂತ್ರ ಹಿಡಿದಿರೋರು ಯಾರು ಪ್ರಾಮಾಣಿಕರಲ್ಲ. ಖಂಡಿತ, ಇಂತ ಮಂತ್ರಿಗಳ ಕೈ ಅಳತೆಯಲ್ಲಿ ಯಾವ ಅಧಿಕಾರಿ ತಾನೇ ತನ್ನ ಕರ್ತವ್ಯನ ಪ್ರಾಮಾಣಿಕವಾಗಿ ಮಾಡಕ್ ಸಾಧ್ಯ ಸರ್? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಹಿರಿಯರೇ ಒಕ್ಕೊರಲಿನಿಂದ ಒಪ್ಪಿಕೊಂಡು ಪ್ರಜೆಗಳ ಹಿತಕ್ಕೋಸ್ಕರನೇ ಸ್ಥಾಪಿಸಿರೋ ಉತ್ತಮವಾದ ಪದ್ಧತಿನೇ ಪ್ರಜಾಪ್ರಭುತ್ವ. ಹೌದು ಯುವರಾಣ, ನಮ್ಮ ಹಿರಿಯರು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ರಾಮರಾಜ್ಯದ ಕನಸು ಕಂಡಿದ್ದು. ಒಂದು ರಾಮರಾಜ್ಯ ಸ್ಥಾಪನೆಗೆ ಕಡೆ ಪಕ್ಷ ಒಬ್ಬ ಶ್ರೀರಾಮಚಂದ್ರನಾದರೂ ಇರಬೇಕು. ಈ ಪ್ರಜಾಪ್ರಭುತ್ವ ರಾಮರಾಜ್ಯ ಆಗಬೇಕಾದ್ರೆ ಊರೂರಲ್ಲಿ ಒಬ್ಬೊಬ್ಬ ಶ್ರೀರಾಮಚಂದ್ರನದು ಬದುಕಿರಬೇಕು. ಹಳ್ಳಿ ಕೊಂಪು ಕಂಪೆಲ್ಲ ಹತ್ತತ್ತು ನರಭಕ್ಷರು ತುಂಬಿರೋ ಈ ಕವಿ ರಾಜ್ಯ ರಾಮರಾಜ್ಯ ಆಗೋದು ಯಾವಾಗ? ನಮ್ಮ ಹಿರಿಯರ ಕನಸು ನನಸಾಗೋದು ಯಾವಾಗ? ನಮ್ಮ ನಾಡಿನಲ್ಲಿ 100 to 80 ಅವಿದ್ಯಾವಂತರು, ಅರ್ಧಕ್ಕಿಂತ ಹೆಚ್ಚು ಜನ ತಮಗೆ ಸಿಕ್ಕಿರೋ ಓಟನ್ನ ಚಲಾಯಿಸುವ ಹಕ್ಕನ್ನ ಕಳ್ಕೊಂಡಿರೋ ಗುಲಾಮರು, ಮತ್ತಷ್ಟು ಜನ ಯಾವ್ದು ಎಲ್ಲಾದ್ರೂ ಹೋಗ್ಲಿ ನಮ್ಗೆ ಯಾಕೆ ಬೇಕು ಅನ್ನೋ ಸ್ವಾರ್ಥಿಗಳು, ಉದಾಸೀನರು, ಪುಕ್ಕಲ್ರು. ಪ್ರಜಾಪ್ರಭುತ್ವದ ಮಹತ್ವ ಗೊತ್ತಿಲ್ಲದ ಜನ ಸಂವಿಧಾನ ಸವಲತ್ತನ್ನ ಪಡೆಯೋದಾದ್ರೂ ಯಾವತ್ತು ಯುವರಾಣ? ಯುವರಾಣ, ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ನಾಡಿನ ಜನ ಹೆಚ್ಚೆತ್ತು ನಾಗರಿಕರಾಗಿ ಬದುಕಬೇಕಾದ್ರೆ ಒಂದೇ ದಾರಿ, ಓಟಿನ ಮೂಲಕ ಕುರ್ಚಿ ಹಿಡಿದು ಓಟ್ ಹಾಕಿದ ಜನರ ಕಡತಿಂತ ತೋಳಗಳ ಕೈಗೆ ಕೊಳ ಹಾಕಿ ಕಂಬಿಯಿಂದ ತಳ್ಳುವಂತ ಒಂದು ಬಲಿಷ್ಠವಾದ ಕೈ, ಜನತಂತ್ರ ಅನ್ನೋ ಕುತಂತ್ರದ ಬಲೆಯಿಂದ ಜನರನ್ನ ಪಾಡು ಮಾಡುವಂತ ಒಂದು ಚಾಣಾಕ್ಷ ಕೈ ಬೇಕು. ಅನ್ಯಾಯನ ತೊಡೆದು ಹಾಕಿ ಎಲ್ರಿಗೂ ಸಮಾನವಾಗಿ ನ್ಯಾಯನ ದೊರಕಿಸ್ಕೊಡುವಂತ ಒಂದು ಸತ್ಯದ ಕೈ ನಮಗೆ ಬೇಕು. ಸರ್ಕಾರದ ಯಾವ ಅಂಗದಲ್ಲೂ ಲಂಚಕೋರ್ತನ ಭ್ರಷ್ಟಾಚಾರ ಹಿಂದಿರೋ ಹಾಗೆ ಪಡೆಯುವಂತ ಒಂದು ಕೈ ಬೇಕು. ನಮ್ಮ ಅನಾಯಕತ್ವವನ್ನು ನಿವಾರಣೆ ಮಾಡಿ ಸತ್ಯವಾಗಿ ಸುಸೂತ್ರವಾಗಿ ಆಡಳಿತ ನಡೆಸುವ ಒಂದು ಪವಿತ್ರವಾದ ಕೈ ಬೇಕು. ಅಂತ ಒಂದು ಸತ್ಯದ ಕೈ ಮೇಲೆ ಬಂದಾಗಲೇ ನಮ್ಮ ಈ ಕರಿವೀರ ರಾಜ್ಯದ ಉದ್ಧಾರ, ಜನಗಳ ನೋವಿಗೆ ಕೂಗಿಗೆ ಕೊನೆ. ಯುವರ್ ಆನರ್, ಇದೇ ನನ್ನ ಹೇಳಿಕೆ ಕೋರಿಕೆ. ಆರ್ಡರ್, ಆರ್ಡರ್. ಆರೋಪಿ ಮಿಸ್ಟರ್ ನರಸಿಂಹ ಕಾನೂನನ್ನು ತನ್ನ ಕೈಗೆ ತೆಗೆದುಕೊಂಡು ಒಂದು ದೊಡ್ಡ ಅಪರಾಧವನ್ನು ಮಾಡಿದ್ದರೂ ಸಹ ದೇಶದ ಹಿತದೃಷ್ಟಿಯಿಂದ ಉತ್ತಮ ಕೆಲಸವನ್ನೇ ಮಾಡಿದ್ದಾರೆ ಅನ್ನುವುದು ನಿರ್ವಿವಾದ. ನಮ್ಮ ನಾಡಿನ ಹಿತಶತ್ರುಗಳ ದ್ರೋಹಿಗಳ ಬಣ್ಣ ಬಯಲು ಮಾಡಿ ಜನತೆಗೆ ಉಪಕಾರವನ್ನೇ ಮಾಡಿದ್ದಾರೆ ಮಿಸ್ಟರ್ ನರಸಿಂಹ. ಅವರ ಈ ಸಾಹಸ ಪ್ರಶಂಸನೀಯ, ನಿರ್ಭಯ ಸ್ವಾತಂತ್ರ್ಯದ ಉಸಿರು. ಅದನ್ನ ಇಡೀ ನಾಡೆ ಮೆಚ್ಚು ಹಾಗೆ ಮೆರೆದ ಮಿಸ್ಟರ್ ನರಸಿಂಹ ಅವರನ್ನು ಅಪರಾಧದಿಂದ ಮುಕ್ತರನ್ನಾಗಿ ಮಾಡಿ ಬಿಡುಗಡೆ ಮಾಡಲಾಗಿದೆ.
ಮುಕ್ತ. ಈ ಪ್ರಜಾಪ್ರಭುತ್ವದಲ್ಲಿ ಜೈಲು ಮತ್ತು ನಾಯಕತ್ವ ಎರಡೂ ಅಕ್ಕಪಕ್ಕದ ಮನೆ ಇದ್ದ ಹಾಗೆ. ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಮುಂಚೆ ಜೈಲಿನಲ್ಲಿದ್ದೆ, ಈಗಲೂ ಜೈಲ್ ಹೋಗ್ತಾ ಇದ್ದೀನಿ. ಈಚೆಗೆ ಬಂದ ಮೇಲೆ ಅದೃಷ್ಟ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ಈ ಯುಗದಲ್ಲಿ ಪ್ರಜಾಪ್ರಭುತ್ವದ ನಿರ್ನಾಮ ಆ ವಿಘ್ನೇಶ್ವರನಿಂದಲೂ ಸಾಧ್ಯವಿಲ್ಲ. ಈ ಭೂಮಿ ಮೇಲೆ ಪ್ರಜಾಪ್ರಭುತ್ವ ಇರುವ ತನಕ ನಮ್ಮಂತವರ ನಾಶವೂ ಸಾಧ್ಯವಿಲ್ಲ. ನೀವೆಲ್ಲರೂ ನಮ್ಮೆಲ್ರಿಗೂ ತೋರಿಸಿದ ಪ್ರೀತಿ ವಿಶ್ವಾಸ ಆದರಗಳಿಗೆ ನಿಮ್ಮ ಈ ನಾಮದೇವನ ನಮಃ ನಮೋ ನಮಃ.